ಆಕಾಶವಾಣಿ ಕಲ್ಬುರ್ಗಿ ಜೊತೆ ಜೊತೆ ಜೊತೆಗಿಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಇಂದಿನ ವಿಷಯ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿದ್ಧತೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆದ ಭವರ್ ಸಿಂಗ್ ಮೀನಾ ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ಆದ ಪಾಟೀಲ್ ಭುವನೇಶ್ ದೇವಿದಾಸ್ ಮತ್ತು ದಕ್ಷಿಣ ಭಾಗದ ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಆದ ಮಾಧವ್ ಗಿತ್ತಿ ಭೂಮಿಯ ವಿಶಾಲ ಕೇಳುಗರು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಒಂಬತ್ತು ಐದು ಒಂಬತ್ತು ಎಂಟು ಆರು ಅಥವಾ ಎರಡು ಒಂಬತ್ತು ಐದು ಒಂಬತ್ತು ಎಂಟು ಏಳು ಕಲಬುರ್ಗಿಯ ಎಸ್ಟಿಡಿ ಕೋಡ್ ಸಂಖ್ಯೆ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿಲಿ ಆತ್ಮೀಯ ಶೋತೃ ಬಾಂಧವರಿಗೆ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಜೊತೆ ಜೊತೆಯಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಆತ್ಮೇರೆ ಇವತ್ತಿನ ಕಾರ್ಯಕ್ರಮ ನಮ್ಮ ಲೋಕಸಭಾ ಚುನಾವಣೆ ಇಪ್ಪತ್ತು ಇಪ್ಪತ್ನಾಲ್ಕಕ್ಕೆ ಸಮರ್ಪಿತವಾದಂಥದ್ದು ಈ ಸಮಯದೊಳಗೆ ಸಿದ್ಧತೆ ಯಾವ ರೀತಿ ನಡೆದಿದೆ ಕಲಬುರಗಿ ಜಿಲ್ಲೆಯೊಳಗೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಿಳ್ಕೊಳ್ಳೋಣ ಇವತ್ತು ನಮ್ಮ ಜೊತೆಗೆ ನಮ್ಮ ಜಿಲ್ಲೆಯ ಉನ್ನತ ಅಧಿಕಾರಿಗಳು ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ ಕಲಬುರಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಸ್ವೀಪ್ ಸಮಿತಿಯ ಅಧ್ಯಕ್ಷರಾಗಿರುವಂಥ ಆಗಿರುವಂಥ ಭವನ್ ಲಾಲ್ ಮೀನಾ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಉತ್ತರ ಮತಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿಗಳು ಆಗಿರುವಂಥ ಭುವನೇಶ್ ದೇವಿದಾಸ್ ಪಾಟೀಲ್ ಅವರು ಕಲಬುರಗಿ ಮಹಾನಗರ ಪಾಲಿಕೆ ಉಪ ಆಯುಕ್ತರು ದಕ್ಷಿಣ ಮತಕ್ಷೇತ್ರದ ಸಹಾಯಕ ಚುನಾವಣಾ ಅಧಿಕಾರಿಗಳು ಆಗಿರುವಂಥ ಮಾಧವ್ ಗಿತ್ತೆ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಉಪಸ್ಥಿತರಿದ್ದಾರೆ ಎಲ್ಲ ಅಧಿಕಾರಿಗಳಿಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ ನಮಸ್ತೆ ನಮಸ್ತೆ ಇವತ್ತಿನ ಕಾರ್ಯಕ್ರಮ ಭಾಳ ಮುಖ್ಯವಾದಂಥದ್ದು ಲೋಕಸಭಾ ಚುನಾವಣೆ ಇನ್ನೇನು ಹೆಚ್ಚು ಕಡಿಮೆ ಒಂದು ತಿಂಗಳು ಬಾಕಿ ಇದೆ ನಮ್ಮ ನಮ್ಮ ಕ್ಷೇತ್ರದೊಳಗೆ ಮತದಾನ ಮೇ ಏಳನೇ ತಾರೀಕಿಗೆ ನಡೀತಾ ಇದೆ ಈ ಸಂದರ್ಭದೊಳಗೆ ಮತದಾರರು ಜಾಗೃತರಾಗಿ ತಮ್ಮ ಹಕ್ಕನ್ನು ಚಲಾಯಿಸುವಂಥ ಎಲ್ಲ ಅವಕಾಶಗಳು ಇವತ್ತಿನ ಸಂದರ್ಭದೊಳಗೆ ನಮಗೆ ಅದಾವ ಅದಕ್ಕೆ ಈ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳೋಣ ಕಲಬುರಗಿ ಜಿಲ್ಲೆಯೊಳಗೆ ಕಲಬುರಗಿ ಮತಕ್ಷೇತ್ರದೊಳಗೆ ಯಾವ ರೀತಿಯಾದಂಥ ಸಿದ್ಧತೆಗಳು ನಡೆದವ ಅದು ಮತದಾನ ಇರ್ಬೋದು ಮತಗಟ್ಟೆ ಇರ್ಬೋದು ಆಮೇಲೆ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡೋದಿರ್ಬೋದು ಅಥವಾ ಅದನ್ನು ತೆಗೆಯುವಂಥ ಒಂದು ಪ್ರಕ್ರಿಯೆ ಇರ್ಬೋದು ಯಾವ ರೀತಿ ಈ ಎಲ್ಲ ಕೆಲಸಗಳು ನಡೆದವ ಮತ್ತು ಸೌಲಭ್ಯಗಳು ಯಾವ ರೀತಿ ನಮ್ಮ ಮತದಾರರಿಗೆ ಜಿಲ್ಲಾಡಳಿತ ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಚರ್ಚೆ ಮಾಡಿ ತಿಳ್ಕೊಳ್ಳೋಣ ಮತ್ತು ತಮ್ಮ ಸಮಸ್ಯೆಗಳಿಗೂ ಕೂಡ ಇಲ್ಲಿ ಉತ್ತರ ಸಿಗ್ತಾ ಇದೆ ತಾವು ನಮಗೆ ಕರೆ ಮಾಡಿ ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡ್ಬೋದು ಮತ್ತು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಬೋದು ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು ಎರಡು ಒಂಬತ್ತು ಐದು ಒಂಬತ್ತು ಎಂಟು ಆರು ಇನ್ನೊಂದು ದೂರವಾಣಿ ಎರಡು ಒಂಬತ್ತು ಐದು ಒಂಬತ್ತು ಎಂಟು ಏಳು ಕಲಬುರಗಿಯ ಎಸ್ ಟಿ ಡಿ ಕೋಡ್ ಸೊನ್ನೆ ಎಂಟು ನಾಲ್ಕು ಏಳು ಎರಡು ಇಷ್ಟು ವಿಚಾರಗಳ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೊದಲಿಗೆ ನಮ್ಮ ಕಲಬುರಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾಗಿರುವಂಥ ಭವರ್ ಭವರ್ಲಾಲ್ ಮೀನಾ ಅವರು ಯಾವ ರೀತಿ ಸಿದ್ಧತೆ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ಸಮಗ್ರವಾದಂತಹ ಒಂದು ಚಿತ್ರಣವನ್ನು ಅವರು ನೀಡುತ್ತಾರೆ ಎಲ್ರಿಗೂ ನಮಸ್ಕಾರ ನಿಮಗೆ ಎಲ್ರಿಗೂ ಗೊತ್ತರ ಹಾಗೆ ಹದಿನಾರನೇ ಮಾರ್ಚ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಕಡೆಯಿಂದ ಒಂದು ಎಲೆಕ್ಷನ್ದು ಜನರಲ್ ಎಲೆಕ್ಷನ್ದು ಶೆಡ್ಯೂಲ್ ಡಿಕ್ಲೇರ್ ಆಗಿದೆ ಅದನಂತರ ನಂತರ ಡಿಕ್ಲೇರ್ ಆದ ತಕ್ಷಣ ನೀತಿ ಮಾದರಿ ನೀತಿ ಏನಿದೆ ಎಮ್ ಸಿ ಸಿ ನಾವು ಹೇಳ್ತೀವಿ ಅದು ಎನ್ಫೋರ್ಸ್ ಆಗಿದೆ ಆ ನಿಟ್ಟಿನಲ್ಲಿ ನಾವು ಭಾಳಷ್ಟು ಸತ್ಯತೆಗಳು ಮಾಡಿದ್ದೀವಿ ಜಿಲ್ಲೆಯಲ್ಲಿ ಒಂದು ಇಲೆಕ್ಷನ್ ಮಾಡಬೇಕಾದ್ರೆ ಡಿ ಸಿ ಬಡಮ್ ಡಿಸ್ಟಿಕ್ ಎಲೆಕ್ಷನ್ ಆಫೀಸರ್ ಇರ್ತಾರೆ ಅವರ ದೃಷ್ಟಿಯಲ್ಲಿ ಭಾಳಷ್ಟು ತಂಡಗಳು ರಚನೆ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ಎಮ್ ಸಿ ಸಿ ಇರುತ್ತೆ ಎಮ್ ಸಿ ಸಿನಲ್ಲಿ ಸಿ ಯೋ ಜಿಲ್ಲಾ ಪಂಚಾಯತ್ ಎಮ್ ಸಿ ಸಿ ನೋಡಲ್ ಆಫೀಸರ್ ಆಗ್ತಾರೆ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಒಂಬತ್ತು ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಇದ್ದಾವೆ ಅದಕ್ಕೆ ಪ್ರತಿಯೊಂದು ಕಾನ್ಸ್ಟಿಟ್ಯೂಷನ್ಗೆ ಎ ಆರ್ ಓ ಇರ್ತಾರೆ ಎ ಆರ್ಒ ಕೂಡ ಇಲೆಕ್ಷನ್ದು ಪೂರ್ತಿಯಾಗಿ ಒಂದು ಜಾಬ್ ಇರುತ್ತೆ ಎಮ್ ಸಿ ಸಿ ಇನ್ಕ್ಲೂಡಿಂಗ್ ಎಲ್ಲ ಅದು ಜವಾಬ್ದಾರಿ ಕೂಡ ಇರುತ್ತೆ ಸೊ ನಾವು ಈ ಕಲಬುರಗಿ ಜಿಲ್ಲೆ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಬಹಳ ಮುಖ್ಯವಾಗಿ ಡೇಟ್ ಅಂತ ತಾವು ಮೆನ್ಷನ್ ಮಾಡಿದ್ರಿ ಏಳನೇ ಮೇ ಆ ಏಳನೇ ಮೇ ನಾವು ಯಾರು ಮರೆಯಬಾರ್ದು ಆ ಸೆವೆಂತ್ ಮೇಗೆ ನಾವು ನಮ್ಮ ಗಮನದಲ್ಲಿ ಇಡಬೇಕಾಗತ್ತೆ ಅದೇ ನಮ್ಮ ಎಲ್ಲ ಮತದಾರಕ್ಕೋಸ್ಕರ ನಮ್ಮ ನಾಗರಿಕೋಸ್ಕರ ಭಾಳ ಮಹತ್ವ ಮಹತ್ವಪೂರ್ಣವಾದಂಥ ಒಂದು ಡೇಟ್ ಇದು ಈಗ ಸೆ ಸಿಕ್ಸ್ಟೀನ್ ಮಾರ್ಚಿಂದ ಎಮ್ ಸಿ ಸಿ ಎನ್ಫೋರ್ಸ್ ಆಗಿದೆ ಆ ಎಮ್ ಸಿದು ಉದ್ದೇಶ ಏನಂದರೆ ನಮಗೆಲ್ಲರಿಗೆ ಗೊತ್ತರ ಹಾಗೆ ಒಂದು ಎಲ್ಲ ಕ್ಯಾಂಡಿಡೇಟ್ಸ್ಗೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗಬೇಕು ನಮ್ಮ ಎಲೆಕ್ಷನ್ಸ್ ಫ್ರೀ ಆಗಿ ಇರಬೇಕು ಫ್ರೀ ಫೇರ್ ಮತ್ತು ಎಥಿಕಲ್ ಇನ್ ಎಲೆಕ್ಷನ್ ಇರಬೇಕು ಇನ್ಫಾರ್ಮ್ಡ್ ಎಲೆಕ್ಷನ್ ಇರಬೇಕು ಮತ್ತು ಇನ್ಕ್ಲೂಸಿವ್ ಮತ್ತು ಎಕ್ಸೆಸಿಬಲ್ ಮತದಾರರಿಗೆ ಫೆಸಿಲಿಟಿ ಸಿಗಬೇಕು ಆ ಉದ್ದೇಶದಿಂದ ಆ ನಿಟ್ಟಿನಲ್ಲಿ ಇದು ಎಮ್ ಸಿ ಸಿ ಒಂದು ವ್ಯವಸ್ಥೆ ಇರುತ್ತೆ ಈ ಎಮ್ ಸಿ ಸಿನೂ ಒಂದು ಸರಿಯಾಗಿ ಅನುಷ್ಠಾನ ಮಾಡಬೇಕಾದ್ರೆ ನಾವು ಭಾಳಷ್ಟು ಚೆಕ್ ಪೋಸ್ಟ್ ಅಂದರೆ ಸ್ಟೆಟಿಕ್ ಸರ್ವೆಲೆನ್ಸ್ ಟೀಮ್ ಅಂತ ಹಾಕಿದ್ದೀವಿ ಅದರಲ್ಲಿ ಅವರಿಗೆ ಒಂದು ಎಜುಟಿವ್ ಮಜಿಸ್ಟ್ರೇಟ ಪವರ್ ಕೂಡ ಕೊಡ್ತೀವಿ ಆ ತಂಡದಲ್ಲಿ ಒಂದು ಸೀನಿಯರ್ ಆಫೀಸರ್ ಇರ್ತಾರೆ ಪೊಲೀಸ್ ಅವರು ಇರ್ತಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಬರ್ತಾ ಇರ್ಬೋದು ಮತ್ತು ಅಸೆಂಬ್ಲಿ ಕಂಚನ್ಗೆ ಬರ್ತಾ ಇರೋದು ಎಲ್ಲ ವೆಹಿಕಲ್ಸು ನಾವು ಚೆಕ್ ಮಾಡ್ತೀವಿ ಯಾಕಂದರೆ ಇಲೆಕ್ಷನ್ನಲ್ಲಿ ಒಂದು ಮನಿ ಲಿಕ್ಕರ್ ಅಥವಾ ಬೇರೆ ಬೇರೆ ಏನು ಇಲ್ಲಿಗಲ್ ಚಟುವಟಿಕೆಗಳಿಂದ ಮತದಾರ ಮೇಲೆ ಯಾವುದೇ ಇಲ್ಲಿಗಲ್ ಪ್ರಭಾವ ಆಗಬಾರ್ದು ಒಂದು ಫ್ರೀ ಮತ್ತು ಫೇರ್ ಮತ್ತು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಸಿಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾವು ಎಫ್ ಎಸ್ ಟಿಗಳು ಮತ್ತು ಎಫ್ ಎಸ್ ಟಿ ಮತ್ತು ಎಸ್ ಎಸ್ ಟಿ ಅಲ್ಲಿ ಸ್ಥಾಪನೆ ಮಾಡಿದ್ದೀವಿ ಎಫ್ ಎಸ್ ಟಿ ಅಂದರೆ ಫ್ಲೈಯಿಂಗ್ ಸ್ಕ್ವಾಡ್ ಸೊ ಫ್ಲಯಿಂಗ್ ಸ್ಕ್ವಾಡ್ನಲ್ಲಿ ಕೂಡ ವಾಪಸ್ ನಾವು ಸೀನಿಯರ್ ಆಫೀಸರ್ ಇರ್ತಾರೆ ಅವರಿಗೆ ಕೂಡ ನಾವು ಎಕ್ಸಿಕ್ಯೂಟಿವ್ ಮಜ್ ಮಜಿಸ್ಟ್ರೇಟ್ದು ಪವರ್ ಇರುತ್ತೆ ಅವರು ಕೂಡ ಎಲ್ಲ ಕಡೆ ಎಲ್ಲಿಂದ ದೂರು ಬರುತ್ತೆ ಅಲ್ಲಿ ಹೋಗ್ತಾರೆ ಮತ್ತು ಅದನ್ನು ಅಟೆಂಡ್ ಮಾಡ್ತಾರೆ ಮತ್ತು ವೀಡಿಯೋ ಸರ್ವೆಲೆನ್ಸ್ ಟೀಮ್ ಕೂಡ ಇರುತ್ತೆ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ಅದರಲ್ಲಿ ಒಂದು ಸರಿಯಾಗಿ ಮಾನಿಟರ್ ಮಾಡಬೇಕಾದ್ರೆ ವೀಡಿಯೋ ಸರ್ವೆಲೆನ್ಸ್ ಟೀಮ್ ಅವರಲ್ಲಿ ಹೋಗಿ ಕರೆಕ್ಟಾಗಿ ಏನು ರೆಕಾರ್ಡ್ ಮಾಡ್ತಾರೆ ಮತ್ತು ಅದು ಎಕ್ಸ್ಪೆಂಡಿಚರ್ ಮುಖ ಎಕ್ಸ್ಪೆಂಡಿಚರ್ ಪರ್ಸ್ಪೆಕ್ಟಿವಿಂದ ಮತ್ತು ಯಾವುದೇ ಎಮ್ ಸಿ ಸಿ ಪೊಲೀಸಿ ಆಗಬಾರ್ದು ಆ ಪರ್ಸ್ಪೆಕ್ಟಿವಿಂದ ಅದನ್ನು ಕೂಡ ನಾವು ಸರಿಯಾಗಿ ಚೆಕ್ ಮಾಡ್ತೀವಿ ಈ ನಿಟ್ಟಿನಲ್ಲಿ ಒಂದು ನಿಮಗೆ ಏನು ಒಂದು ವಿಷಯ ಏನು ಹೇಳಬೇಕಾದ್ರೆ ಯಾವುದೇ ನಾಗರಿಕಗೆ ಈ ಥರ ಎಮ್ ಸಿ ಸಿ ವೊಲೂಷನ್ ಕಂಡು ಬಂದರೆ ಅದನ್ನು ತಾವು ಸಿ ವಿಜಿಲ್ ಒಂದು ಅಪ್ಲಿಕೇಶನ್ ಇದೆ ಮೊಬೈಲ್ ಅಪ್ಲಿಕೇಶನ್ ಇದೆ ಸಿ ವಿ ಐ ಜಿ ಐ ಎಲ್ ಆ ಸಿ ವಿಜಿಲ್ ಒಂದು ಮೊಬೈಲ್ ಆ್ಯಪ್ಲಿಕೇಶನ್ ತಮ್ಮ ಮೊಬೈಲಿನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆ ಮುಖಾಂತರ ತಮ್ಮ ಗಮನಕ್ಕೆ ಯಾವುದೇ ಥರದ್ದು ಎಮ್ ಸಿ ಸಿ ವೊಲೂಷನ್ ಗಮನಕ್ಕೆ ಬಂದರೆ ಅದನ್ನು ಆಡಿಯೋ ವಿಡಿಯೋ ಅಥವಾ ಫೋಟೋಗ್ರಾಫ್ ಮುಖಾಂತರ ತಾವು ಅಲ್ಲಿ ರಿಪೋರ್ಟ್ ಮಾಡ್ಬೋದು ಅದನ್ನು ನಮ್ಮ ಎಫ್ ಎಸ್ ಟಿಗಳು ಮತ್ತು ಬೇರೆ ಬೇರೆ ತಂಡಗಳು ಅದನ್ನು ಕನೆಕ್ಟ್ ಸರಿಯಾಗಿ ವಿದಿನ್ ವೆರಿ ಶೋರ್ಟ್ ಅಟೆಂಡ್ ಮಾಡ್ತಾರೆ ಮತ್ತು ಸರಿಯಾದಂಥ ಒಂದು ಕಾನೂನು ಕ್ರಮಗಳು ತಗೊಳ್ತಾರೆ ಒಳ್ಳೆ ಸರ್ ಭಾಳ ಒಳ್ಳೆಯ ವಿಚಾರಗಳನ್ನು ತಾವು ಹೇಳಿದ್ರಿ ಈ ಚರ್ಚೆನ ನಾವು ಮುಂದುವರಿಸೋಣ ಅಂತ ಒಂದು ಕರೆ ನಮಗಿದೆ ಅದನ್ನು ತಗೊಂಡು ನಾವು ಮತ್ತೆ ಮುಂದುವರೆತ ಹಲೋ ಹಲೋ ಆಕಾಶವಾಣಿ ಸರ್ ನಮಸ್ಕಾರ ನಮಸ್ಕಾರ ಹೇಳಿರಿ ಯಾರು ಮಾತಾಡೋದು ಸರ್ ನಾವು ಮಾಣಿಕ್ ರೆಡ್ಡಿ ಮಾಣಿಕ್ ರೆಡ್ಡಿ ಅವರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್ ನಾವು ಬ್ಲ್ಯಾಂಡ್ ಬ್ಲಾಂಡ್ ಎರಡು ಕ್ಷಣ ಕಾಣಲ್ಲ ಓಕೆ ಅದು ನಾವು ಹಲೋ ಬಸವ ಕಲ್ಯಾಣ ತಾಲೂಕಿನಿಂದ ಮಾತಾಡ್ತಾ ಇದ್ರಿ ಏನ್ ಪ್ರಶ್ನೆ ಅದ ಕೇಳ್ರಿ ಸರ್ ಇದ್ದಾರೆ ಸರ್ ಈಗ ನಮ್ದು ಪ್ರಶ್ನೆ ಇತ್ತು ಏನಂತಂದ್ರೆ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗಲ್ಲ ಈಗ ನಾವು ಮನೆಯಲ್ಲೇ ಕುಂತು ಮತದಾನ ಮಾಡ್ಬೇಕಂದ್ರೆ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕು ಯಾರಿಗೆ ಬೇಕು ಹೇಳ್ಬೇಕು ನಿಮ್ಗೆ ಗೊತ್ತಾಗ್ತಲ್ಲ ಒಳ್ಳೆಯದು ಮಾಣಿಕ್ ರೆಡ್ಡಿ ಅವರ ಪ್ರಶ್ನೆ ಏನಿದೆ ಅಂತಂದ್ರೆ ಸರ್ ದಿವ್ಯ ಚೇತನರು ಇದ್ದಾರೆ ದೃಷ್ಟಿ ಚೇ ವಿಕಲ್ ಚೇತನರು ಇದ್ದಾರೆ ಅವರು ಯಾವ ರೀತಿ ಮತದಾನ ಮಾಡಬಹುದು ಹೇಳಿ ಅವ್ರು ಕೇಳ್ತಾ ಇದ್ದಾರೆ ನಮಸ್ತೆ ಮಾನಿಕ್ ಅವರೇ ನಾನು ಕಾರ್ಪೊರೇಷನ್ ಕಮಿಷನರ್ ಕಲಬುರಗಿ ಮಾತಾಡ್ತಾ ಇದ್ದೀನಿ ಇದರಲ್ಲಿ ತಾವು ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವೋಟರ್ ಆಗಿದ್ದೀರಾ ಬಸವ ಕಲ್ಯಾಣ್ ಬರ್ತದಲ್ಲ ಸೊ ಬಸವ ಅಲ್ಲಿ ಬಸವ ಕಲ್ಯಾಣ್ ಅಸಿಸ್ಟೆಂಟ್ ಕಮಿಷನರ್ ಅವರು ಎ ಆರ್ಒ ಇರ್ತಾರೆ ಅಸಿಸ್ಟೆಂಟ್ ಅವರು ರಿಟರ್ನಿಂಗ್ ಆಫೀಸರ್ ಇರ್ತಾರೆ ಸೊ ಅವ್ರ ಅವ್ರ ಕಡೆ ಅವ್ರ ಕಡೆ ಏನಿದೆ ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸ್ಯಾಬಿಲಿಟೀಸ್ದು ಲಿಸ್ಟ್ ಇರ್ತದೆ ಅವ್ರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ್ಯಾರು ಇದ್ದಾರೆ ಅಂತಾನೆ ತಮ್ಮದು ಅದರಲ್ಲಿ ಏನಿದೆ ಮಾರ್ಕಿಂಗ್ ಆಗಬೇಕಾಗುತ್ತೆ ವೋಟಿಂಗ್ ಲಿಸ್ಟಲ್ಲಿ ಆ ಮಾರ್ಕಿಂಗ್ ಆದಮೇಲೆ ತಮ್ಮ ಮನೆಗೆ ಅವರು ಬಂದು ಏನಿದೆ ಫಾರಮ್ ಟ್ವೆಲ್ ಡಿ ಅವರು ತುಂಬಿಸಬೇಕಾಗ್ತದೆ ಸೊ ಅವರು ಬಿ ಎಲ್ ಒ ಸೂಪರ್ವೈಸರ್ ಮತ್ತು ಸೆಕ್ಟರ್ ಆಫೀಸರ್ ತಮ್ಮ ಮನೆಗೆ ಬರ್ತಾರೆ ಬಂದು ಆ ಫಾರಮ್ ಟ್ವೆಲ್ ಡಿ ಏನಿದೆ ಅವರು ತುಂಬಿಸ್ ತುಂಬಿಸ್ಕೊಳ್ತಾರೆ ತುಂಬಾದ ಮೇಲೆ ಏನಿದೆ ನಾನು ಈ ಹೋಮ್ ಏನಿದೆ ಆಪ್ಟ್ ಹಾಕ್ತೀನಿ ಮತ್ತು ನೀವು ಅದನ್ನು ಆಪ್ಟ್ ಆದಮೇಲೆ ತಮಗೆ ಏನಿದೆ ಅವರು ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಮಾಡ್ತಾರೆ ಪೋಸ್ಟಲ್ ಬ್ಯಾಲೆಟ್ ಇಶ್ಯೂ ಮಾಡಾದ ಮೇಲೆ ಅದು ಟೀಮ್ ಬಂದು ಏನಿದೆ ನಿಮಗೆ ನಿಮ್ಮ ಮನೆಗೆ ಬಂದು ಅದನ್ನು ವೋಟಿಂಗ್ ಏನಿದೆ ನೀವು ಚಲಾಯಿಸ್ಬೋದು ಸೊ ಅದಕ್ಕೂ ಫಸ್ಟ್ ನಿಮಗೆ ನಿಮ್ಮ ವೋಟಿಂಗ್ ಲಿಸ್ಟಲ್ಲಿ ನಿಮ್ಮದು ಪಿ ಡಬ್ಲ್ಯೂ ಡಿ ಮಾರ್ಕ್ ಇ ಅದು ಚೆಕ್ ಮಾಡ್ಕೋಬೇಕಾಗ್ತದೆ ಸೊ ದಯವಿಟ್ಟು ಅವ್ರ ಕಚೇರಿನಲ್ಲಿ ಭೇಟಿ ನೀಡಿ ಅಥವಾ ಅವರಿಗೆ ಕರೆ ಮಾಡಿ ಆ ಲಿಸ್ಟಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಮಾರ್ಕ್ ಆಗಿದೆನಾ ಅದು ಚೆಕ್ ಮಾಡ್ಕೊಳ್ಬೇಕಾಗ್ತದೆ ಆ ಜೊತೆಗೆ ನಮ್ಮ ಫೋರ್ಟಿ ಪರ್ಸೆಂಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಇರ್ತದೆ ಅಲ್ಲ ಸೊ ಅದನ್ನು ಸರ್ಟಿಫಿಕೇಟ್ನು ಕೂಡ ಅವರಿಗೆ ಕೊಡಬೇಕಾಗ್ತದೆ ಹಲೋ ಹಲೋ ಹಾಂ ಸರ್ ಹೇಳಿ ಹಾಂ ಕೇಳ್ತಾ ಇದೆಯಲ್ಲ ಸರ್ ಹೇಳಿದು ಕೇಳ್ತಾ ಇದೆಯಲ್ಲ ನಿಮಗೆ ಸೊ ಫೋರ್ಟಿ ಪರ್ಸೆಂಟ್ ಡಿಸೆಬಿಲಿಟಿ ಸರ್ಟಿಫಿಕೇಟ್ ಅದು ಕೂಡ ಡಿಪಾರ್ಟ್ಮೆಂಟ್ ಇಂದ ಬರ್ತದಲ್ಲ ಅದು ಕೂಡ ಸರ್ಟಿಫಿಕೇಟ್ ತೋರಿಸ್ಬೇಕಾಗ್ತದೆ ಅವರಿಗೆ ಸರ್ ನಮ್ ಸರ್ಟಿಫಿಕೇಟ್ ನಂಬರ್ ಏನಿಲ್ಲ ಯುಡಿಐಡಿ ಕಾರ್ ಬಂದಿದೆ ನಾವು ಇಲ್ಲಿ ಆ ಮನಿಲಿಂದ ಮತದಾನ ಮಾಡಬೇಕು ಅಂತ ಹೇಳಿ ತಹಸೀಲ್ದಾರಗೆ ಭೇಟಿ ಆದಕಂದ್ರೆ ಅದೇ ಅದೇ ತಹಸೀಲ್ದಾರ ತಹಸೀಲ್ದಾರ ಕಚೇರಿನಲ್ಲಿ ಭೇಟಿ ನೀಡಿ ಅಥವಾ ಅವರಿಗೆ ಕರೆ ಮಾಡಿ ಅವರು ಎಲ್ಲ ತಮಗೆ ಗೈಡ್ ಮಾಡ್ತಾರೆ ಇದರಲ್ಲಿ ಕೂಡ ನಾನು ಎಲ್ಲ ಪ್ರೋಸೆಸ್ एक्सप्लेन ಮಾಡಿದಿನಿ ಮುಂದಿನ ಪ್ರೊಸೆಸ್ ಅವರಿಗೆ ತಹಶೀಲ್ದಾರ್ ಅವರಿಗೆ ಕಾಲ್ ಮಾಡ್ಕೊಂಡು ಫಾರಂ 12 ತುಂಬಿಸಬೇಕಾಗುತ್ತದೆ ಸರ್ ಮನೆಯಲ್ಲೇ ಮತದಾನ ಮಾಡಬಹುದು ಅಲ್ಲ ಹೌದು ಹೌದು 12 20 ತುಂಬಿದ ಮೇಲೆ ಮತ್ತೆ ಮನೆಯಲ್ಲೇನೇ ಮತದಾನ ನೀವು ಮಾಡಬಹುದು ಆ ಓಕೆ ಓಕೆ ಯಾಕ ಆಮೇಲೆ ಮಾನಿಕ ಅವ್ರ ಏನದು ನಾನು ಆ್ಯಡ್ ಮಾಡ್ಲಿಕ್ಕೆ ಇಲ್ಲಿ ಬಯಸ್ತೀನಿ ಹೇಳಿ ಸರ್ ಹೇಳಿ ಸರ್ ತಾವು ಹೇಳಿ ಸೊ ಏನ ಇದು ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದಿಂದ ಬ್ರೇಲ್ ಬ್ಯಾಲೆಟ್ ಪೇಪರ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದ್ರೆ ನೀವು ತಾವು ಪೋಲಿಂಗ್ ಬೂತಲ್ಲಿ ಬಂದು ಕೂಡ ವೋಟ್ ಚಲಾಯಿಸಬಹುದು ಯಾಕೆಂದ್ರೆ ಬ್ರೇಲ್ ಅಂದ್ರೆ ನಿಮ್ಗೂ ಕಣ್ಣು ಕಾಣಂಗಿಲ್ಲ ಆದರೂ ಕೂಡ ನೀವು ನಿಮ್ದು ಫಿಂಗರ್ ಇದು ಕೈದಿಂದ ಸ್ವಲ್ಪ ಎಲ್ಲಿ ಯಾವ ವೋಟರ್ ಅಂತ ಯಾವ ಕ್ಯಾಂಡಿಡೇಟ್ ಅಂತ ಫಿಗರ್ ಔಟ್ ಮಾಡಿಕೊಂಡು ವೋಟ್ ಚಲಾಯಿಸಬಹುದು ಇವನ್ ಫೋರ್ಟಿನ್ ಬಗ್ಗೆ ಕೂಡ ಆಮೇಲೆ ಅದ್ರಲ್ಲಿ ನೀವು ಕಂಪನಿ ಕಂಪನಿಯನ್ ಕೂಡ ತಗೊಳ್ಬಹುದು ನಿಮ್ ಜೊತೆಗೆ ಪೋಲಿಂಗ್ ಸ್ಟೇಷನ್ ಕಂಪನಿಯನ್ ಅಂದ್ರೆ ಯಾರೊಬ್ರು ನಿಮ್ ಜೊತೆಗೆ ಬಂದು ಸಹಾಯಕರು ಸಹಾಯಕರು ಅವ್ರು ಓಟ್ ಚಲಾಯಿಸಬಹುದು ನೀವು ಅವ್ರಿಗೆ ಹೇಳಿ ಅವ್ರಿಗೆ ಓಟ್ ಚಲಾಯಿಸ್ತಾರೆ ನಿಮ್ ಪರವಾಗಿ ಫಾರ್ಮ್ ಫೋರ್ಟೀನ್ ಇಯರ್ ತುಂಬಿಸಿಕೊಂಡು ಇದು ಆಗತ್ತೆ ರೆಕಾರ್ಡ್ ಆಗುತ್ತೆ ಮಾಣಿಕ್ ರೆಡ್ಡಿ ಅವರು ತಾವು ಕೇಳ್ತಾ ಇರ್ಬೋದು ಮತ್ತು ಮಾಣಿಕ್ ರೆಡ್ಡಿ ಅಂತ ಏನು ವ್ಯಕ್ತಿಗಳ ಮತದಾರರಿರ್ತಾರೆ ಅವರು ಕೂಡ ಈ ವಿಚಾರಗಳನ್ನು ತಗೊಳ್ಬೇಕು ತಮಗೆ ಅನುಕೂಲ ಆಗಲಿ ಅಂಥೇಳಿ ಬ್ರೇಲ್ ಲಿಪಿಯಲ್ಲಿ ಕೂಡ ಈ ವ್ಯವಸ್ಥೆ ಮಾಡಲಾಗಿದೆ ಅದನ್ನು ತಾವು ಉಪಯೋಗ ಮಾಡಿಕೊಳ್ಬೋದು ಮತ್ತು ತಮ್ಮ ಸ್ನೇಹಿತರಿಗೂ ಕೂಡ ಈ ಬಗ್ಗೆ ತಾವು ಹೇಳಿ ಜಾಗೃತಿ ಮೂಡಿಸೋದ್ರಿಂದ ಏನು ಮತದಾನ ಮಾಡೋದಕ್ಕೆ ತಮಗೆ ಸುಗಮವಾದಂಥ ಒಂದು ಹಾದಿ ಸಿಗ್ತದೆ ಒಳ್ಳೆಯದು ಧನ್ಯವಾದಗಳು ರೆಡ್ಡಿ ರೆಡ್ಡಿಯವರೇ ಕರೆ ಮಾಡಿದ್ದಕ್ಕೆ ಸರ್ ತಾವು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರಿ ಫೇರ್ ಆ್ಯಂಡ್ ಫ್ರ್ಯಾಂಕ್ ಎಲೆಕ್ಷನ್ ಆಗು ಆಗು ಆಗಬೇಕು ಅಂತಂದರೆ ನಮ್ಮ ನಮ್ಮ ಮತದಾರರು ಕೂಡ ಸಾರ್ವಜನಿಕರು ಕೂಡ ಭಾಳ ದೊಡ್ಡ ಒಂದು ಪಾತ್ರವನ್ನು ವಹಿಸಬೇಕಾಗ್ತಂಥೇಳಿ ಈಗ ನೀತಿ ಸಂಹಿತೆ ಜಾರಿ ಒಳಗದ ಅಂತಂದಾಗ ನೀತಿ ಸಂಹಿತೆ ಅಂತಂದ್ರೆ ಏನು ಒಂದು ಸ್ವಲ್ಪ ನಮ್ಮ ನಮ್ಮ ಸಾರ್ವಜನಿಕರಿಗೆ ಒಂದು ಸ್ವಲ್ಪ ತಿಳಿಪಡಿಸಬೇಕು ಅದ್ರ ಜೊತೆ ಅವರ ರೋಲ್ ಏನಿದೆ ಅವರ ಪಾತ್ರ ಏನಿದೆ ಯಾವ ರೀತಿ ಅವ್ರ ಸಹಕಾರ ಮಾಡಬೇಕು ಅವರಿಂದ ಏನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತೇಳಿ ಓಕೆ ನೀತಿ ಸಂಹಿತೆಯಲ್ಲಿ ಒಂದು ಮುಖ್ಯವಾದಂಥ ನೀತಿ ಸಂಹಿತೆ ಜಾರಿ ಆದ ನಂತರ ನಾವು ವಿದಿನ್ ಟ್ವೆಂಟಿ ಫೋರ್ ಅವರ್ಸ್ ಫೋರ್ಟಿ ಏಟ್ ಅವರ್ಸ್ ಅಥವಾ ಸೆಂಟ್ರಿ ಟು ಏನು ಮಾಡ್ತೀವಿ ಪೊಲಿಟಿಕಲ್ ಕ್ಯಾಂಪೇನಿಂಗ್ಗೋಸ್ಕರ ಅಥವಾ ಅಡ್ವರ್ಟೈಸ್ಮೆಂಟ್ಗೋಸ್ಕರ ಸರ್ಕಾರಿ ಏನು ಗೌರ್ಮೆಂಟ್ ದುಡ್ಡು ಏನಿದೆ ಯೂಸ್ ಆಗಬಾರ್ದು ಹಾಗಾಗಿ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಏನು ಮಾಡ್ತೀವಿ ಸರ್ಕಾರಿಯಿಂದ ಏನು ಅಡ್ವರ್ಟೈಸ್ಮೆಂಟ್ ತಾವೆ ವೆಬ್ಸೈಟ್ ಮೇಲೆ ಇರ್ಬೋದು ಅಥವಾ ಸರ್ಕಾರಿ ಕಚೇರಿಗಳಿರ್ಬೋದು ಬೇರೆ ಬೇರೆ ಯೋಜನೆಗಳದು ಇದು ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅದನ್ನು ನಾವು ತೆಗಿತೀವಿ ಅದು ನಮ್ಮ ಲೋಕಲ್ ಬೋಡಿನಲ್ಲಿ ಗ್ರಾಮ ಪಂಚಾಯತ್ ಮತ್ತು ಅರ್ಬನ್ ಲೋಕಲ್ ಅವರು ತೆಗ್ದಾರೆ ಅದು ಒಂದು ಆಮೇಲೆ ಲೆವೆಲ್ ಪ್ಲಿಯು ಫಂಡ್ ಬರುತ್ತೆ ಆಮೇಲೆ ಯಾವುದೇ ಒಂದು ಪೊಲಿಟಿಕಲ್ ಕ್ಯಾಂಪೇನಿಂಗ್ ಅಥವಾ ಪ್ರೋಗ್ರಾಮ್ ಮೀಟಿಂಗ್ ಅಥವಾ ರ್ಯಾಲಿ ಅಥವಾ ಈ ಥರ ಪ್ರೋಗ್ರಾಮ್ ಮಾಡಬೇಕಾದ್ರೆ ಅವರು ಸಂಬಂಧಪಟ್ಟ ಆರ್ ಒ ಕಡೆಯಿಂದ ಒಂದು ಪರ್ಮಿಷನ್ ತಗೊಳ್ಬೇಕಾಗತ್ತೆ ಅದು ಒಂದಿದೆ ವಿದೌಟ್ ಪರ್ಮಿಷನ್ ಯಾವುದೇ ಪ್ರೋಗ್ರಾಮ್ ಆಗಿದ್ರೆ ಅದು ಒಂದು ಎಮ್ ಸಿ ಸಿ ಡಿ ಆಗುತ್ತೆ ಅದು ಒಂದಿದೆ ಎರಡನೇದು ಪ್ರೈವೇಟ್ ಪ್ರೋಗ್ರಾಮ್ ಇದ್ದು ಅಂತಂದ್ರೆ ಸರ್ ಹೆಂಗೆ ಈಗ ಪೊಲಿಟಿಕಲ್ ಪ್ರೋಗ್ರಾಮ್ ಆಯಿತು ಓಕೆ ಒಂದು ಪರ್ಮಿಷನ್ ತೊಗೋಬೇಕಾಗ್ತದೆ ವಾಟ್ ಅಬೌಟ್ ಪ್ರೈವೇಟ್ ಪ್ರೋಗ್ರಾಮ್ಸ್ ಲೈಕ್ ಮ್ಯಾರೇಜಸ್ ಇರ್ಬೋದು ಅಥವಾ ಬೇರೆ ಯಾವುದೇ ಒಂದು ರಿಚುವಲ್ಸ್ ಇರ್ಬೋದು ಅದಕ್ಕೆ ಹೆಂಗೆ ಸೊ ಈಗ ಏನಾಗುತ್ತೆ ಯಾವುದೇ ಪ್ರೋಗ್ರಾಮ್ ಇರಲಿ ಅದರಲ್ಲಿ ಪೊಲಿಟಿಕಲ್ ಏನೊಂದು ಕಂಟೆಂಟ್ ಬಂದರೆ ಒಂದು ಕನೆಕ್ಟ್ ಬಂದರೆ ಅದು ಸಮಸ್ಯೆ ಆಗುತ್ತೆ ಎಮ್ ಸಿ ಸಿ ಪೊಲೀಸರು ಕ್ವಶನ್ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಒಂದು ಮದುವೆ ನಡೀತಾ ಇದೆ ಆ ಮದುವೆ ಮದುವೆನಲ್ಲಿ ಯಾರೊಬ್ಬರು ಪೊಲಿಟಿಕಲ್ ಪಾರ್ಟಿ ಕ್ಯಾಂಡಿಡೇಟ್ ಅಥವಾ ಯಾರೊಬ್ಬರು ಮೆಂಬರ್ ಅಲ್ಲಿ ಒಂದು ಊಟ ಫೈನಾನ್ಸ್ ಮಾಡಿದ್ರೆ ಅವ್ರು ಊಟ ಅವರ ಕಡೆಯಿಂದ ಕೊಡ್ತಾ ಇದ್ದಾರೆ ಆತರ ನಮಗೆ ದೂರ ಬಂದ್ರೆ ಅಥವಾ ಅವರು ಅಲ್ಲಿ ಪ್ರೆಸೆನ್ಸಿಂದ ಏನಾದರೂ ಆದರೆ ಆ ಥರ ಗಮನಕ್ಕೆ ಬಂದ್ರೆ ಅದು ಎಮ್ ಸಿ ಸಿ ಪೊಲೀಸ್ನ ಆಗುತ್ತೆ ಸೊ ಸಾಮಾನ್ಯವಾಗಿ ಮದುವೆ ಮಾಡಿದಾಗ ಒಂದು ಪ್ರೈವೇಟ್ ಫಂಕ್ಷನ್ ಇದ್ರೆ ಅದಕ್ಕೆ ಅನುಮತಿ ಅವಶ್ಯಕತೆ ಇಲ್ಲ ಆದರೆ ಅದು ಮಾಹಿತಿ ನಮ್ಮ ಸಂಬಂಧಪಟ್ಟ ಯಾರೋ ಕಚೇರಿಯಲ್ಲಿ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಅದು ಕೊಡಬೇಕಾಗತ್ತೆ ಒಳ್ಳೆ ಸರ್ ಈಗ ತಾವು ಇನ್ನೊಂದು ವಿಚಾರ ಹೇಳಿದ್ರೆ ಈಗ ಅದು ನಮ್ಮ ಸಾರ್ವಜನಿಕರು ಕೂಡ ಅನುಭವಿಸ್ತಾ ಇರುವಂಥವ್ರು ಈಗ ಹೆಚ್ಚು ಕಡಿಮೆದು ಮದುವೆ ಸೀಸನ್ ಇರುವಂಥ ಸಮಯ ಮತ್ತು ಟ್ರಾವೆಲಿಂಗ್ ಕೂಡ ಸಾಕಷ್ಟು ಆಗ್ತಾ ಇರುವಂಥದ್ದು ಸರ್ ಟ್ರಾವೆಲಿಂಗ್ ಕೂಡ ಸಾಕಷ್ಟು ಆಗ್ತಾ ಇರುವಂಥದ್ದು ಈ ಸಂದರ್ಭದೊಳಗೆ ಚೆಕಿಂಗ್ ಕೂಡ ಆಗ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಚೆಕ್ಪೋಸ್ಟ್ಗಳಲ್ಲಿ ಈಗ ದುಡ್ಡು ಆಮೇಲೆ ಏನು ನಮ್ಮ ಆಭರಣಗಳಿರ್ತಾವೆ ಅವ್ನು ತೊಗೊಂಡು ಹೋಗುವಂಥ ಒಂದು ಸಂದರ್ಭದೊಳಗೆ ಎಷ್ಟು ಲಿಮಿಟ್ ಇರ್ತದೆ ನಾವು ತೊಗೊಂಡು ಹೋಗೋದಕ್ಕೆ ಎಷ್ಟು ಲಿಮಿಟ್ ಲೀಗಲೈಸ್ಡ್ ಲಿಮಿಟ್ ಎಷ್ಟು ಇರ್ತದೆ ಮತ್ತು ಎಷ್ಟು ಹೆಚ್ಚಿಗೆ ತೊಗೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀರಿ ಸರ್ ಓಕೆ ಸೊ ಲಿಮಿಟ್ ಫಾರ್ ಕೇರಿಂಗ್ ಕೇಸ್ ವಿತ್ ಡಾಕ್ಯುಮೆಂಟ್ ಅಂದ್ರೆ ಡಾಕ್ಯುಮೆಂಟ್ ಇದ್ದ ನಂತರ ಕೇಸ್ ಕೇರುದು ಮಾಡೋದು ಲಿಮಿಟ್ ಇರುವುದು ಫಿಫ್ಟಿ ಥೌಸಂಡ್ ರುಪೀಸ್ ಅದಕ್ಕಿಂತ ಜಾಸ್ತಿ ತಗೊಳ್ಳೋದು ಅವಕಾಶ ಇಲ್ಲ ಒಬ್ಬರಿಗೆ ಫಿಫ್ಟಿ ಹೌದು ಹೌದು ಸೊ ಈಗ ಡಾಕ್ಯುಮೆಂಟ್ ಇದ್ದರೆ ನಾವು ಅದನ್ನು ಅಲ್ಲಿ ನಮ್ಮ ಎಸ್ ಎಸ್ ಟಿ ಟೀಮ್ ಯಾರು ಇರ್ತಾರೆ ಪರಿಶೀಲನೆ ಮಾಡ್ತಾರೆ ಅಲ್ಲಿ ಡಿಸೈನ್ ತಗೊಳ್ತಾರೆ ಒಂದು ವೇಳೆ ಜಾಸ್ತಿ ಹಣ ಇದ್ದರೆ ಅದಕ್ಕೆ ಡಾಕ್ಯುಮೆಂಟ್ ಏನು ಇಲ್ಲ ಅಂದ್ರೆ ಅವರು ಸೀಸ್ ಮಾಡ್ತಾರೆ ಸೀಸ್ ಮಾಡಿ ಅದು ನಮಗೆ ರಿಪೋರ್ಟ್ ಆಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಸಿ ಓ ಜಿಲ್ಲಾ ಪಂಚಾಯತ್ ಒಂದು ಮಿಟ್ ಕಮಿಟಿ ಇರುತ್ತೆ ಮೊದಲೇ ಡಿಸ್ಟಿಕ್ ಕೇಸ್ ಸೀಸರ್ ರಿಡ್ರೆಸರ್ ಕಮಿಟಿ ಅಂತ ಈಗ ಹೆಸರು ಚೇಂಜ್ ಆಗಿ ಡಿಸ್ಟಿಕ್ ಗ್ರೀವೇನ್ಸ್ ಕಮಿಟಿ ಅಂತಾಗಿದೆ ಸೊ ಅದು ಮಾಹಿತಿ ಎ ಆರ್ ಒ ಕಡೆಯಿಂದ ಎಸ್ ಎಸ್ ಟಿ ಕಡೆಯಿಂದ ಈ ಕಮಿಟಿಗೆ ಬರುತ್ತೆ ಆಮೇಲೆ ನಾವು ಇಬ್ರು ಪಾರ್ಟಿಗೆ ನೋಟಿಸ್ ಇಶ್ಯೂ ಮಾಡ್ತೀವಿ ನಮ್ಮ ಎಸ್ ಎಸ್ ಟಿ ಟೀಮ್ಗೆ ಮತ್ತು ಆ ಪನ್ಸರ್ಡ್ ಪರ್ಸನ್ ಯಾರ್ದು ಕೇಸ್ ಸೀಸ್ ಆಗಿದೆ ನೋಟಿಸ್ ಮಾಡ್ತೀವಿ ಅವರಿಗೆ ಒಂದು ನ್ಯಾಚುರಲ್ ಜಸ್ಟಿಸ್ ಪ್ರಕಾರ ಅವ್ರಿಗೆ ಇಬ್ಬರಿಗೆ ಅವಕಾಶ ಕೊಡ್ತೀವಿ ಆಮೇಲೆ ನಾವು ಕ್ರಮ ತಗೊಳ್ತೀವಿ ಅವ್ರಿಗೆ ಸರಿಯಾಗಿ ಡಾಕ್ಯುಮೆಂಟ್ ಇದ್ರೆ ಮತ್ತು ಯಾವುದೇ ಪೊಲಿಟಿಕಲ್ ಲಿಂಕ್ ಇಲ್ಲ ಅಂತ ಗೊತ್ತಾದ್ರೆ ನಾವು ಖಂಡಿತ ರಿಲೀಸ್ ಮಾಡ್ತೀವಿ ಈಗ ಒಂದು ಒಂದ್ ವೇಳೆ ಕೇಸ್ ಏನು ಸೀಸ್ ಆಗಿದೆ ಅಥವಾ ಲೀರ್ ಏನು ಸೀಸ್ ಆಗಿದೆ ಅಥವಾ ಬೇರೆ ಬೇರೆ ಗುಡ್ಸ್ ಏನು ಸೀಜ್ ಆಗಿದೆ ಅದು ನಾವು ಫ್ರೀ ಬೀಸ್ ಕೂಡ ಹೇಳ್ಬೋದು ಏನಾದರೂ ಪೊಲಿಟಿಕಲ್ ಲಿಂಕೇಜ್ ಗೊತ್ತಾಗಿದ್ರೆ ಏನಾದರೂ ಪಾರ್ಟಿದು ಸಿಂಬಲ್ ಅಲ್ಲಿದ್ರೆ ಅಥವಾ ಕ್ಯಾಂಡಿಡೇಟ್ ಫೋಟೋ ಅಲ್ಲಿದ್ರೆ ನಾವು ನಮ್ಮ ರೆಪ್ರೆಸೆಂಟೇಷನ್ ಪೀಪಲ್ಸ್ ಆಕ್ಟ್ ಪ್ರಕಾರ ಎಫ್ ಐ ಆರ್ ಕೂಡ ಮಾಡ್ತೀವಿ ಮತ್ತು ಅದು ಖಂಡಿತ ಸೀಜ್ ಇರುತ್ತೆ ಮತ್ತು ಕಾನೂನು ಪ್ರಕಾರದಲ್ಲಿ ಕ್ರಮ ತಗೊಳ್ಬೇಕಾಗತ್ತೆ ಬಟ್ ಒಂದು ನಾಗರಿಕಿಗೆ ಒಂದು ಜನರಿಗೆ ಮಾಹಿತಿ ಇರಲಿ ಫಿಫ್ಟಿ ಥೌಸಂಡ್ ವಿತ್ ಡಾಕ್ಯುಮೆಂಟ್ ಇಸ್ ಅ ಲಿಮಿಟ್ ಫಾರ್ ಕೇಸ್ ಕೇರಿಂಗ್ ಈ ಈವನ್ ಆರ್ನಮೆಂಟ್ಸ್ ಇದ್ರು ಸಹಿತ ಅದಕ್ಕೆ ಡಾಕ್ಯುಮೆಂಟ್ ಬೇಕಾಗ್ತದೆ ಡಾಕ್ಯುಮೆಂಟ್ ಬೇಕಾಗುತ್ತೆ ಒಳ್ಳೆ ಸರ್ ಭಾಳ ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ ಈಗ ಒಂದು ಕರೆ ಇದೆ ನಮಗೆ ಕರೆ ತೊಗೊಂಡು ನಾವು ಮುಂದುವರೆಯೋಣ ಹಲೋ ಹಲೋ ಆಕಾಶವಾಣಿ ಹಲೋ ನಮಸ್ಕಾರ ಹೇಳ್ರಿ ಯಾರ್ ಮಾತಾಡೋದು ಸರ್ ರೂಳಿ ಸಾಹೇಬರಿಗೆ ನಮಸ್ಕಾರ ನಮಸ್ಕಾರ ಹೇಳ್ರಿ ನಾನು ಸಿದ್ಧಲಿಂಗಪ್ಪ ಕೇರ ಅಂತ ಹೇಳಿ ಸರ್ ಎಲ್ಲಿಂದ ಮಾತಾಡ್ತಾ ಇದ್ರಿ ಜೇವರಿ ತಾಲೂಕಾ ಎಡ್ರಾಮಿ ತಾಲೂಕಾ ವಸ್ತಾರಿನ ಸರ್ ವಸ್ತಾರಿಯಿಂದ ತಾವು ಮಾತಾಡ್ತಾ ಇದ್ದೀರಿ ಇಲ್ಲಿ ಸಿಇಒ ಸಾಹೇಬರಿದ್ದಾರೆ ಆಮೇಲೆ ಕಮಿಷನರ್ ಸಾಹೇಬರಿದ್ದಾರೆ ಡೆಪ್ಯೂಟಿ ಕಮಿಷನರ್ ಇದ್ದಾರೆ ತಾವು ಮಾತಾಡ್ರಿ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ಹಿಂದೊಮ್ಮೆ ನಾವು ಎಂ ಬಿ ಎಲೆಕ್ಷನ್ಗೆ ಬೈಕಟ್ ಮಾಡಿದ್ದೇವ್ ಸರ್ ಯಾಕೆ ನಮ್ಮ ಮೂಲಭೂತ ಸೌಕರ್ಯ ಒದಗಿಸ್ಕೊಡ್ಲಿಕ್ಕೆ ನಿಮ್ಮ ತಾಲೂಕಾ ಪಂಚಾಯತಿ ವ್ಯವಸ್ಥೆ ನೀರ್ ಕುಡ್ಲಿಕ್ಕೆ ವಿಫಲ ಆಗಿತ್ತು ಈಗನು ಕೂಡ ನಮ್ಮ ಪಿ ಡಿಒ ಅವರು ನಮ್ಮ ಕರಿಕಳಿ ಪಂಚಾಯತಿ ಪಿ ಡಿಒ ಅವರು ಸಾರ್ವಜನಿಕ ಸಾರ್ವಜನಿಕ ದೂರವಾಣಿ ಕಾರ್ಯಗಳನ್ನ ಸ್ವೀಕಾರ ಮಾಡ್ತಾ ಇಲ್ಲ ಊರಿಗೆ ಬಂದು ಅಂದ್ರೆ ಬರ್ತಾ ಇಲ್ಲ ಸಾಕಷ್ಟು ಊರಲ್ಲಿ ಗಲಿದಿದೆ ಆಮೇಲೆ ಎಲ್ಲಾ ನೀರಿನ ಬಾಟ್ಲ್ ಎಲ್ಲ ದಾರದ ಬಾಟ್ಲ್ ಎಲ್ಲ ಅಂಗಡಿ ಅಂಗಡಿ ಮಾಡ್ತಾರೆ ಸರ್ ಒಮ್ಮ ಲೋಕಾಯುಕ್ತರ ಸಭೆ ಎಲ್ಲಿದೆ ಎಡ್ರಾಮಿ ಎಲ್ಲಿ ನಡೆದಿತ್ತು ಅವಾಗ ಕೂಡ ಮೀಟ್ ನಾನು ಅಟೆಂಡ್ ಮಾಡಿದ್ದೆ ಅಲ್ಲಿ ಹಲೋ ಸರ್ ಹಲೋ ಹಾ ಸರ್ ಅಲ್ಲಿ ಈಗಲೂ ಸರ್ ಕರ್ಕೇಳಿ ಪಂಚಾಯತಿ ಬಿಡು ಮೇಲೆ ಯಕ್ಷನ್ ತಗೋಬೇಕಂತ ನಾನು ಮನವಿ ಮಾಡ್ತೀನಿ ಸರ್ ಅವ್ರೆ ಸಿ ಯು ಸಾಹೇಬ್ರು ಮಾತಾಡ್ತಾರೆ ಓಕೆ ಓಕೆ ನೋಟ್ ಮಾಡಿದೀವಿ ನಾವು ಇದರ ಬಗ್ಗೆ ಕ್ರಮ ತಗೊಳ್ತೀವಿ ಸರಿ ಒಳ್ಳೆಯದು ಸಿಲ್ಲಿಂಗಪ್ಪ ಅವರೇ ಧನ್ಯವಾದಗಳು ಒಂದು ಒಂದು ವಿಚಾರ ಹೇಳ್ತೀನಿ ಸಿಲ್ಲಿಂಗಪ್ಪ ಅವರೇ ನೀವು ನಿಮ್ಮ ಮತದಾರರು ಹೋಲಿಸಿ ಆದಷ್ಟು ಮ್ಯಾಕ್ಸಿಮಮ್ ಮತ ಹಾಕುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಭಾಳ ಒಳ್ಳೆಯದು ಅದು ಡೆಮಾಕ್ರೆಸಿ ಸಲುವಾಗಿ ಪ್ರಜಾಪ್ರಭುತ್ವದ ಸಲುವಾಗಿ ನಮ್ಮ ಸಮಸ್ಯೆಗಳು ಇರ್ತಾವೆ ಅವುಗಳನ್ನು ನಾವು ಮತ್ತೆ ಹೇಗಾದರೂ ಮುಂದೆ ಅಧಿಕಾರಿಗಳ ಜೊತೆಗೂಡಿ ಸಹಕಾರ ಮಾಡಿ ಅವುಗಳನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಇದ್ದೇ ಇರ್ತದೆ ಆದರೆ ಈ ಸಮಯ ಏನದ ಭಾಳ ಅಮೂಲ್ಯವಾದಂಥ ಒಂದು ಸಮಯ ಹಲೋ ಒಳ್ಳೆಯದು ಧನ್ಯವಾದಗಳು ಇನ್ನೊಂದು ಕರೆ ಇದೆ ಸರ್ ನಮಗೆ ಹಲೋ 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 ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ಹಲೋ ಸರ್ ಶರಣಬಸಪ್ಪ ಅಂತ ಸರ್ ನಾವು ಗುಲ್ಬರ್ಗಾ ಬಸವನಗರ್ನಿಂದ ಮಾತಾಡ್ತಾ ಇರೋದು ಹೇಳ್ರಿ ಶರಣಬಸಪ್ಪ ಏನ್ ಪ್ರಶ್ನೆ ಇದೆ ಸರ್ ನಾವು ಬ್ಲೈಂಡ್ ಈಗ ನಮ್ಮ ಓಟ್ ಐ ಡಿ ಇದೆ ಸರ್ ಅದು ಏನಾಗಿದೆ ಅದರಲ್ಲಿ ಅವ್ರ ತಂದೆ ಹೆಸರು ಇದೆ ಸರ್ ವೋಟರ್ ಐ ಡಿ ವೋಟರ್ ಐ ಡಿ ಅಲ್ಲಿ ವೋಟರ್ ಐ ಅವ್ರ ತಂದೆ ಹೆಸರು ಇದೆ ಸರ್ ಇನ್ನೂ ನನ್ನ ಹೆಸರು ಸೇರಿಸಿಲ್ಲ ಅದ್ರ ಒಳಗೆ ಅದು ಇಲ್ಲ ಕೊನೆಯ ದಿನಾಂಕ ಯಾವಾಗಿದೆ ಹೆಸರು ಸೇರಿಸೋದಕ್ಕೆ ಕೊನೆ ದಿನ ಬೇಕು ನಿಮಗೆ ಓಕೆ 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 ಇಲ್ಲಿ ಇಲ್ಲಿ ಗೀತೆ ಸಾಹೇಬ್ರ ಹೇಳ್ತಾರ ನೋಡ್ರಿ ಚರಣ್ ಬಸಪ್ಪ ನಮಸ್ಕಾರ ನಿಮ್ದು ಹೆಸರು ಸೇರಿಸಲಿಕ್ಕೆ ಫಾರ್ಮ್ ಸಿಕ್ಸ್ ತುಂಬ ಬೇಕಾಗುತ್ತೆ ಅದಕ್ಕೆ ಟೆಂತ್ ಏಪ್ರಿಲ್ ಅಂತ ಇದು ಡೆಡ್ ಲೈನ್ ಇದೆ ನಿಮ್ದು ವೋಟರ್ ಐಡಿಯಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇದೆ ಅಲ್ವಾ ಹಾ ಮತ್ತೆ ವೋಟರ್ ಐಡಿಯಲ್ಲಿ ಹೆಸರು ಇದ್ರೆ ತಾವು ಡೈರೆಕ್ಟ್ ಆಗಿ ವೋಟ್ ಚಲಾಯಿಸಬಹುದು ಏನ್ ಸಮಸ್ಯೆ ಇಲ್ಲ ಆಮೇಲೆ ವೋಟರ್ ಐಡಿಯಲ್ಲಿ ಏನಾದರೂ ತಪ್ಪಿದ್ರೆ ಕೂಡ ನಿಮ್ದು ಹೆಸರು ಇದ್ರೆ ಬೇರೆ ಡಾಕ್ಯುಮೆಂಟ್ಸ್ ಕೂಡ ತಗೊಂಡು ಹೋಗು ನಿಮ್ದು ಐಡಿ ತೋರಿಸ್ಕೊಂಡು ಇದು ಮಾಡಿಸಬಹುದು ಪರಿಚಯ ಕೊಡ್ಬೋದು ಆಧಾರ್ ಕಾರ್ಡ್ ಇರಬಹುದು ರೇಷನ್ ಕಾರ್ಡ್ ಇರ್ಬೋದು ಬೇರೆ ಹನ್ನೆರಡು ತರ ಡಾಕ್ಯುಮೆಂಟ್ಸ್ ಇದಾವ ಅದು ಯಾವುದೇ ಕಾಗದ ಪತ್ರವನ್ನು ತಗೊಂಡು ಹೋಗುದು ನೋಡ್ ಚಲಾಯಿಸಬಹುದು ಒಳ್ಳೇದು ನಿಮಗೆ ಗೊತ್ತಾಯ್ತಲ್ಲ ಸಾಹೇಬ್ ಹೇಳಿದ್ದು ಒಳ್ಳೇದು ಒಳ್ಳೇದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್ ಈಗ ನಾವು ಉತ್ತರ ಮತಕ್ಷೇತ್ರದ ಕಡೆ ಬರೋಣ ಅಲ್ಲಿ ಯಾವ ರೀತಿಯಾದಂಥ ಒಂದು ಸಿದ್ಧತೆಗಳು ನಮ್ಮ ಮತದಾರರ ಸಲುವಾಗಿ ಅದಾವ ಸೌಲಭ್ಯಗಳನ್ನು ಯಾವ ರೀತಿ ಅದಾವ ಸ್ವಲ್ಪ ತಾವು ಪರಿಚಯ ಮಾಡಿಕೊಟ್ಟರೆ ಒಳ್ಳೇದು ಅಂತ ಹೇಳಿ ಸೊ ಎಲ್ಲರಿಗೂ ನಮಸ್ಕಾರ ಇದರಲ್ಲಿ ನಮ್ಮ ಗುಲ್ಬರ್ಗ ನಾರ್ತ್ ಗುಲ್ಬರ್ಗ ಉತ್ತರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಟೋಟಲ್ ಟೂ ಏಯ್ಟಿ ಫೋರ್ ಪೋಲಿಂಗ್ ಸ್ಟೇಷನ್ಸ್ ಇದ್ದಾವೆ ಆ ಎಲ್ಲ ಪೋಲಿಂಗ್ ಸ್ಟೇಷನ್ಸ್ಗಳಲ್ಲಿ ಸುಮಾರು ಒಂದು ತಿಂಗಳಿಂದನೇ ಈ ಒಂದು ಬಿಫೋರ್ ಅನೌನ್ಸ್ಮೆಂಟ್ ಆಫ್ ದಿ ಎಲೆಕ್ಷನ್ ಅದನ್ನ ಹನ್ನಾರು ಮಾರ್ಚ್ಗೆ ಏನು ಅನೌನ್ಸ್ಮೆಂಟ್ ಆಗಿತ್ತು ಅದಕ್ಕಿಂತ ಇನ್ನೂ ವಾರ ತಿಂಗಳಿಂದನೇ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಏನಿದೆ ಅಶ್ಯೋ ಅಶ್ಯೋರ್ಡ್ ಮಿನಿಮಮ್ ಫೆಸಿಲಿಟೀಸ್ ಎ ಎಮ್ ಎಫ್ ಅಂತಲೇ ನಾವು ಕರಿತೀವಿ ಸೊ ಆ ಅಶ್ಯೋರ್ಡ್ ಮಿನಿಮಮ್ ಫೆಸಿಲಿಟಿವನ್ನು ನಾವು ಏನಿದೆ ಅದನ್ನು ಮಾಡಿದ್ದೀವಿ ಇದರಲ್ಲಿ ಮುಖ್ಯವಾದಂಥ ಎಲ್ಲ ಪೋಲಿಂಗ್ ಸ್ಟೇಷನ್ಗಳಲ್ಲಿ ರ್ಯಾಂಪ್ದು ಫೆಸಿಲಿಟಿ ಇರಬೇಕು ಯಾಕಂದರೆ ನಮ್ಮ ಪರ್ಸ್ನಲ್ ವಿತ್ ಡಿಸಬಿಲಿಟೀಸ್ ಯಾರು ಬರ್ತಾರೆ ವಿಶೇಷ ಚೇತನರು ಸೊ ಅವರು ಬಂದಾಗ ಅವರಿಗೇನು ತೊಂದರೆ ತೊಂದರೆ ಬರಲಾರ್ದೇ ಅವರು ಮತ ಚಲಾಯಿಸ್ಬೋದು ಅಂತಲೇ ಆ ನಿಟ್ಟಿನಲ್ಲಿ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಈ ರ್ಯಾಂಪ್ ಫ್ಯಾಸಿಲಿಟಿವನ್ನು ಮಾಡಿದ್ದೀವಿ ಅದರ ಜೊತೆ ಜೊತೆಗೆ ಪ್ರತಿಯೊಂದು ಮತಗಟ್ಟೆಗಳಲ್ಲಿ ಟಾಯ್ಲೆಟ್ ಫ್ಯಾಸಿಲಿಟಿವನ್ನು ಮಾಡಿದ್ದೀವಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಮತಗಟ್ಟೆಗಳಲ್ಲಿ ಮೇಲ್ ಮತ್ತು ಫಿಮೇಲ್ ಅವರಿಗೆ ಸೆಪ್ರೇಟ್ ಟಾಯ್ಲೆಟ್ಸು ನಮ್ಮ ಎಲ್ಲ ಮತಗಟ್ಟೆಗಳಲ್ಲಿ ಇದ್ದಾವೆ ಅದರ ಜೊತೆ ಜೊತೆಗೆ ಅದರಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇರ್ಬೋದು ಅಥವಾ ಎಲೆಕ್ಟ್ರಿಸಿಟಿ ಫೆಸಿಲಿಟಿ ಇರ್ಬೋದು ಆಮೇಲೆ ಮುಖ್ಯವಾದಂಥ ನಮ್ಮ ಇಲೆಕ್ಷನ್ಗಳಲ್ಲಿ ಡೇ ದಿವಸ ಮುಖ್ಯವಾದಂಥ ಒಂದು ವಿಷಯ ಏನಂತಂದರೆ ಇದರಲ್ಲಿ ಕ್ಯೂ ಮ್ಯಾನೇಜ್ಮೆಂಟ್ ಅದು ಕರೆಕ್ಟ್ ಆಗಿರಬೇಕು ಯಾಕಂದರೆ ಸಿಟಿ ಒಳಗಡೆ ಎಲ್ಲರೂ ಅದೇ ಏರಿಯಾನಲ್ಲಿ ಇರ್ತಾರೆ ಸೊ ಬೆಳಗ್ಗೆನೆ ಎಂಟು ಗಂಟೆಯಿಂದನೇ ಸ್ವಲ್ಪ ಕ್ಯೂ ರಶ್ಅಪ್ ಆಗಲಿಕ್ಕೆ ಚಾಲೂ ಆಗ್ತದೆ ಆಮೇಲೆ ಹನ್ನೆರಡು ಗಂಟೆ ನಂತರ ನೀವು ನೋಡಿರ್ಬೋದು ಇದರಲ್ಲಿ ಹೀಟ್ ವೇವ್ನು ನಮ್ಮಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಸೊ ಭಾಳ ಬಿಸಿಲು ಟೈಮ್ಗಳಲ್ಲಿ ನಮ್ಮ ವೋಟಿಂಗ್ ಇದೆ ನಮ್ಮ ಸೆವೆಂತ್ ಮೇಗೆ ನಮ್ಮದು ವೋಟಿಂಗ್ ದಿವಸ ಇದೆ ಸೊ ಆವಾಗ ಕೂಡ ಭಾಳ ಜಾಸ್ತಿ ಬಿಸಿಲು ಇರುತ್ತದೆ ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಒಂದೊಂದು ವೇಟಿಂಗ್ ರೂಮ್ ಒಂದು ಪೋಲಿಂಗ್ ಸ್ಟೇಷನ್ಗೆ ಒಂದು ವೇಟಿಂಗ್ ರೂಮ್ ಅಥವಾ ಎರಡು ವೇಟಿಂಗ್ ರೂಮ್ ಎಲ್ಲೆಲ್ಲಿ ಅವೈಲೇಬಲ್ ಇದೆ ಅದನ್ನು ಈಗಲೇ ಅದನ್ನು ಮಾರ್ಕಿಂಗ್ ಮಾಡಿದ್ದೀವಿ ಎಲ್ಲೆಲ್ಲಿ ವೋಟಿಂಗ್ ವೇಟಿಂಗ್ ರೂಮ್ ಸಾಧ್ಯ ಇಲ್ಲ ಯಾಕೆಂದರೆ ಕೆಲವು ಮಟ್ಟ ಮತಗಟ್ಟೆಗಳಲ್ಲಿ ಬರೀ ಒಂದು ರೂಮ್ ಎರಡು ರೂಮ್ ಅಷ್ಟೇ ಇರ್ತದೆ ಸೊ ಆ ಮತ್ತೆ ಮತಗಟ್ಟೆಗಳಲ್ಲಿ ನಾವು ಶಾಮಿಯಾನ ಫೆಸಿಲಿಟಿನೂ ಅಲ್ಲಿ ಮಾಡ್ತೀವಿ ಸೊ ದ್ಯಾಟ್ ಅಲ್ಲಿ ಯಾರು ಜನ ನಿಂತಾರೆ ವೋಟಿಂಗ್ ಮಾಡಲಿಕ್ಕೆ ಯಾರು ಬರ್ತಾರೆ ಅವರಿಗೆ ಈ ಹೀಟ್ ಒಂದಿಂದನೇ ಏನೂ ಸಮಸ್ಯೆ ಆಗಬಾರ್ದು ಯಾರು ಅದರಲ್ಲಿ ಬೇಜಾರಾಗಬಾರ್ದು ಅಂತಲೇ ನಾವು ಎಲ್ಲ ಇದರಲ್ಲಿ ವ್ಯವಸ್ಥೆ ಮಾಡ್ತೀವಿ ಅದರ ಜೊತೆ ಜೊತೆಗೆ ಅದರ ಡ್ರಿಂಕಿಂಗ್ ಫೆಸಿಲಿಟಿನೂ ನಾವು ಇಡ್ತೀವಿ ಅದರ ಜೊತೆ ಜೊತೆಗೆ ನಮ್ಮ ಎಲ್ಲ ಮತಗಟ್ಟೆಗಳಲ್ಲಿ ಹೆಲ್ಪ್ ಡೆಸ್ಕ್ನೂ ಒಂದು ಇರ್ತದೆ ಹೆಲ್ಪ್ ಡೆಸ್ಕ್ ಯಾವಾಗಲೂ ಮತದಾರರು ಆ ಕ್ಯಾಂಪಸ್ ಒಳಗಡೆ ಬರ್ತಾರೆ ಆ ಜಸ್ಟ್ ಗೇಟ್ ಹತ್ತಿರನೇ ನಮ್ಮ ಬಿ ಎಲ್ ಅಲ್ಲೇ ಕೂತ್ಕೊಂಡು ಅವರ ಹತ್ರನೂ ಮತದಾರ ಪಟ್ಟಿ ಇರ್ತದೆ ಈಗ ಡೌಟ್ ಇದಾರೆ ಫಾರ್ ಎಕ್ಸಾಂಪಲ್ ನಾನು ವಾರ್ಡ್ ನಂಬರ್ ತರ್ಟಿ ಫೋರಲ್ಲಿ ಅಥವಾ ಪೋಲಿಂಗ್ ಸ್ಟೇಷನ್ ಐವತ್ತನೇ ನಾನು ಮತದಾರ ಇದ್ದೀನಿ ಬಟ್ ನಂದು ಹೆಸರು ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಆ ದಿವಸ ಕೂಡ ಸೊ ನಾನು ಅಲ್ಲೇ ಹೋಗಿ ಬಿ ಎಲ್ ಒ ಹತ್ರ ಹೋಗಿ ಅವರಿಗೆ ಕೇಳ್ತೀನಿ ಎಲ್ಲಿದೆಪ್ಪ ನಾನು ಮತ್ತೆ ಎಲ್ಲಿದೆ ಈ ಪೊಲೀಸ್ ಸ್ಟೇಷನಲ್ಲಿ ಇದೆಯಾ ಸೊ ಅವರು ಅದನ್ನು ಅವರು ಅವ್ರಿಗೆ ವೆರಿಫಿಕೇಷನ್ ಮಾಡಿಕೊಂಡು ಅವರಿಗೆ ವೋಟರ್ ಸ್ಲಿಪ್ ಕೊಟ್ಟು ಅವರು ಮತ್ತು ಅವರಿಗೆ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ ಆಮೇಲೆ ತ್ರೀ ಆರ್ ಮೋರ್ ದನ್ ತ್ರೀ ಪಿ ಎಸ್ ಎಲ್ಲ ಇರ್ತದೆ ಮೂರು ಅಥವಾ ಮೂರ್ಕಿಂತ ಜಾಸ್ತಿ ಮತಗಟ್ಟೆ ಒಂದೇ ಅಲ್ಲಿ ಇದ್ರೆ ಅದರಲ್ಲಿ ವೋಟರ್ ಅಸಿಸ್ಟೆನ್ಸ್ ಬೂತ್ ವಿ ಎ ಬಿ ಅಂತಾನೆ ನಾವು ಅಲ್ಲೂ ಗೇಟ್ ಹತ್ರನೇ ಅಲ್ಲಿ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಇಬ್ಬರು ಅಥವಾ ಮೂರು ಮಂದಿ ಅಲ್ಲಿರ್ತಾರೆ ಸೊ ದ್ಯಾಟ್ ಯಾವಾಗಲೂ ವೋಟರ್ ಕ್ಯಾಂಪಸ್ ಹೋಲರಿಗೆ ಬಂದಾಗ ಅವರಿಗೆ ಕನ್ಫ್ಯೂಸ್ ಆಗಬಾರ್ದು ಯಾಕೆಂದರೆ ನಾಲ್ಕೈದು ಮತಗಟ್ಟೆ ಒಂದೇ ಕಡೆ ಇದ್ದರೆ ನಮ್ಮ ಮತಗಟ್ಟೆ ಎಲ್ಲಿ ಇದೆ ಅಂತಲೇ ಕನ್ಫ್ಯೂಷನ್ ಆಗಿನೇ ಕೆಲವು ಮಂದಿ ಹೋಗ್ಬಿಡ್ತಾರೆ ಅರ್ಬನ್ ಹಬ್ಬತ್ತೂ ಸಾಕಷ್ಟು ನಮ್ಮಲ್ಲಿ ಇರ್ತದೆ ಸೊ ಅಲ್ಲೇ ನಾವು ಇಬ್ಬರು ಮೂರು ಮಂದಿಗೆ ಅಲ್ಲಿ ಸರಿಯಾಗಿ ಟ್ರೈನಿಂಗ್ ಕೊಟ್ಟು ಅವ್ರ ಹತ್ರ ನಮ್ಮ ಮತಗಟ್ಟೆದು ಮ್ಯಾಪ್ ಕೊಟ್ಟು ಯಾವ ಯಾವುದು ಮತಗಟ್ಟೆ ಎಲ್ಲಿದೆ ಪಾರ್ಕಿಂಗ್ ಫೆಸಿಲಿಟಿ ಎಲ್ಲಿದೆ ಆಮೇಲೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಎಲ್ಲಿದೆ ರ್ಯಾಮ್ ಫೆಸಿಲಿಟಿ ಎಲ್ಲಿದೆ ಅದು ಎಲ್ಲದಕ್ಕೂ ವ್ಯವಸ್ಥೆ ಅವರಿಗೆ ಮ್ಯಾಪ್ ಕೊಟ್ಟು ಸೊ ದ್ಯಾಟ್ ಯಾರಾದರೂ ಬಂದರೆ ವಿದೌಟ್ ಎನಿ ಕನ್ಫ್ಯೂಷನ್ ಅವರು ಹೋಗಿ ಮತ ಚಲಾಯಿಸ್ತಾರೆ ಸೊ ನಿಮಗೆಲ್ಲರಿಗೆ ಗೊತ್ತಿರಬೇಕು ಗೊತ್ತಿರ್ಬೋದು ಇದರಲ್ಲಿ ಅರ್ಬನ್ ಅಪ್ಯತ್ತಿನೂ ಸಾಕಷ್ಟು ಇರ್ತದೆ ನೀವು ನೋಟಿಂಗ್ ವೋಟಿಂಗ್ ಪರ್ಸೆಂಟೇಜ್ ಅರ್ಬನ್ ಏರಿಯಾಗಳಲ್ಲಿ ಮತ್ತು ರೂರಲ್ ಏರಿಯಾಗಳಲ್ಲಿ ಕಂಪೇರ್ ಮಾಡಿದರೆ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಪರ್ಸೆಂಟು ವೋಟಿಂಗ್ ಅಲ್ಲಿ ಗ್ಯಾಪ್ ಇರ್ತದೆ ಸೊ ಅದಕ್ಕೆ ಇದು ಕೂಡ ಮುಖ್ಯವಾದಂತಹ ಕಾರಣ ಇರ್ತದೆ ಅವರು ಬರ್ತಾರೆ ಬಟ್ ಬಂದಾದ ಮೇಲೆ ಸ್ವಲ್ಪ ಫೆಸಿಲಿಟಿ ನೋಡಿಕೊಂಡು ಕ್ಯೂ ದೊಡ್ಡದು ಇದೆ ನಾನು ಆಮೇಲೆ ಬರ್ತೀನಿ ಅಥವಾ ಇದರಲ್ಲಿ ಬಹಳ ಬಿಸಿಲು ಇದೆ ಏನು ವೋಟ್ ಮತ್ತೆ ಚಲಾಯಿಸಲ್ಲ ನಾನು ಯಾಕಂದ್ರೆ ನಿನ್ನೆ ಕೂಡ ನಾವು ಸಿ ಸರ್ ನಾನು ಮತ್ತೆ ನಮ್ಮ ಡೆಪ್ಯೂಟಿ ಕಮಿಷನರ್ ಅಡ್ಮಿನ್ ಅವರು ಕೂಡ ಬೇರೆ ಬೇರೆ ಲೋ ವೋಟರ್ ಟರ್ನ್ಔಟ್ ಏರಿಯಾ ನಲ್ಲಿ ಹೋಗಿದೀವಿ ಜಗತ್ ಏರಿಯಾ ಇರಲಿ ಆಮೇಲೆ ಟರ್ಫೈಲ್ ಏರಿಯಾ ಇರಲಿ ಸೊ ಅಲ್ಲಿನೂ ಬಹಳಷ್ಟು ಲೆಸ್ ದೆನ್ ಫಿಫ್ಟಿ ಪರ್ಸೆಂಟ್ ವೋಟಿಂಗ್ ಆಗಿದೆ ಸೊ ಅದರಲ್ಲಿ ನಾವು ಜನರಿಗೆ ಕೇಳುವಾಗ ಅದೇ ಇದರಲ್ಲಿ ಕೆಲವು ಕಾರಣಗಳು ಬಂದಿತ್ತು ಸರ್ ನಮಗೆ ಗೊತ್ತಿರಲಿಲ್ಲ ವೋಟಿಂಗ್ ಡೇ ಯಾವಾಗ ಇದೆ ಅಥವಾ ನಾನು ಫ್ಯಾಮಿಲಿ ಜೊತೆಗೆ ಒಂದು ಟ್ರಿಪ್ಗೆ ಹೋಗಿಬಿಟ್ಟಿದ್ದೆ ಯಾಕೆಂದರೆ ರಜೆ ಇತ್ತು ಅಥವಾ ಏನಿದೆ ನಾನು ಮತಗಟ್ಟೆಗೆ ಹೋಗಿದ್ದೆ ಬಟ್ ಸುಮಾರು ಮಂದಿಯಲ್ಲಿ ಆವಾಗಲೇ ಭಾಳಷ್ಟು ಮಂದಿ ನಿಂತಿದ್ದರು ರಶ್ ಇತ್ತಿತ್ತು ಸೊ ಅದಕ್ಕೆ ನಾನು ಸಂಜೆಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದೆ ಬಟ್ ಆವಾಗ ಮತ್ತೆ ಬೇರೆ ಪ್ಲ್ಯಾನ್ ಬಂದಿತ್ತು ಮತ್ತು ಓಟೇ ಚಲಾಯಿಸಲ ಅಂತಾನೆ ಈ ರೀತಿ ಏನಿದೆ ಕಾರಣಗಳು ಬಂದಿದ್ದಾವೆ ಸೊ ಅದನ್ನು ಎಲ್ಲ ಕಾರಣಗಳನ್ನು ನಾವು ಪಟ್ಟಿ ಮಾಡಿ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ಅದನ್ನು ಹೇಗೆ ನಾವು ಬಗೆ ವಿವರಿಸ್ಬೇಕಂತಾನೆ ನಾವೆಲ್ಲ ಇವಾಗ ಪ್ಲ್ಯಾನಿಂಗ್ ಮಾಡಿದ್ದೀವಿ ಮತ್ತು ವಿ ಹೋಪ್ ಈ ಸಲ ಏನಿದೆ ಹೆಚ್ಚಿನ ನಂಬರ್ಸ್ಗಳಲ್ಲಿ ನಮ್ಮ ಮತದಾರರು ಗುಲ್ಬರ್ಗ ನಾರ್ತಿಂದನೇ ಅಥವಾ ಗುಲ್ಬರ್ಗ ಸೌತ್ ಅಥವಾ ಗುಲ್ಬರ್ಗ ಡಿಸ್ಟ್ರಿಕ್ಟಿಂದಲೇ ಬಂದು ಮತ್ತು ಚಲಾಯಿಸ್ತಾರೆ ಮತ್ತು ಮ್ಯಾಕ್ಸಿಮಮ್ ವೋಟಿಂಗ್ ಪರ್ಸೆಂಟೇಜ್ ಈ ಲೋಕಸಭಾ ಎಲೆಕ್ಷನಲ್ಲಿ ಆಗುತ್ತದೆ ಅಂತಲೇ ಆಸೆ ಇಟ್ಕೊಡ್ತೀನಿ ಒಳ್ಳೆ ಸರ್ ತಾವಂತೂ ಹೇಳಿದ್ರೆ ಕನಿಷ್ಠ ಏನು ಸೌಲಭ್ಯಗಳು ಬೇಕು ನಮ್ಮ ಮತದಾರರಿಗೆ ಆ ಎಲ್ಲ ಸೌಲಭ್ಯಗಳನ್ನು ತಾವು ಎರಡು ನೂರ ಎಂಬತ್ನಾಲ್ಕು ಪೋಲಿಂಗ್ ಸ್ಟೇಷನ್ನಲ್ಲಿ ಮಾಡಿದ್ದೀರಿ ಅನ್ನುವಂಥ ಒಂದು ವಿಚಾರ ಏನಾದರೂ ಸುಮಾರು ಇಲೆಕ್ಷನ್ ಇನ್ನೂ ಅನೌನ್ಸ್ ಆಗೋದ್ಕಿಂತ ಮೊದಲಿನಿಂದಲೇ ಈ ಥರ ಯಾರೇ ಶುರು ಮಾಡೋದಂಥದನ್ನು ತಾವು ಹೇಳಿದ್ದೀರಿ ನಮ್ಮ ಎಲ್ಲ ಮತದಾರರು ಈ ಬಗ್ಗೆ ಒಂದು ಸ್ವಲ್ಪ ಜಾಗೃತರಾಗಿ ಈ ಅಂಥ ಇಂಥ ಫೆಸಿಲಿಟಿಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮತದಾನಕ್ಕೆ ಟರ್ನ್ಔಟ್ ಆಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡ್ತಾರೆ ಹೇಳಿ ನಾವು ಭಾವಿಸ್ತೀವಿ ಇದು ಉತ್ತರ ಕ್ಷೇತ್ರದಾಯಿತು ಇನ್ನು ದಕ್ಷಿಣ ಕ್ಷೇತ್ರದ ಬಗ್ಗೆ ನಾವು ತಿಳ್ಕೊಳ್ಳೋಣ ಮಾಧವ್ ಗೀತೆ ಸಾಹೇಬರು ದಕ್ಷಿಣ ಕ್ಷೇತ್ರದ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮಾಡಿ ಮಾಡಿಕೊಡ್ಬೇಕು ಎಲ್ಲರಿಗೂ ನಮಸ್ಕಾರ ಸೊ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು ಎರಡು ನೂರ ಅರವತ್ತೊಂದು ಪೋಲಿಂಗ್ ಸ್ಟೇಷನ್ಸ್ ಅದಾವ ಸೊ ಆ ಎರಡು ಅರವತ್ತೊಂದು ಪೋಲಿಂಗ್ ಸ್ಟೇಷನ್ನಲ್ಲಿ ಕಮಿಷನರ್ ಸಾಹೇಬರು ಹೇಳಿದಂಗೆ ನಾವು ಕೂಡ ದಕ್ಷಿಣ ಕ್ಷೇತ್ರದಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಮಾಡಿದ್ದೀವಿ ಏಮ್ ರ್ಯಾಂಪ್ ಇರಲಿ ಕುಡಿಯೋದು ನೀರಿರಲಿ ಇರಲಿ ಅದರ್ ಜೊತೆಗೇನು ನಮ್ಮಲ್ಲಿ ಸ್ವಲ್ಪ ಹದಿನೇಳು ಪೋಲಿಂಗ್ ಸ್ಟೇಷನ್ಸ್ ಲೋ ವೋಟರ್ ಟರ್ನ್ಔಟ್ ಪೋಲಿಂಗ್ ಸ್ಟೇಷನ್ಸ್ ಇದಾವ ಅದು ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಉತ್ತರಲ್ಲಿ ಬರೀ ಮೂರು ಇದಾವ ನಮ್ಮಲ್ಲಿ ಹದಿನೇಳು ಇದಾವ ಸೊ ಆ ಹದಿನೇಳು ಪೋಲಿಂಗ್ ಸ್ಟೇಷನ್ ಲೋ ವೋಟರ್ ಟರ್ನ್ಔಟ್ ಅಂದ್ರೆ ಅಲ್ಲಿ ನಾಲ್ವತ್ತು ಪರ್ಸೆಂಟೇಜ್ ನಲವತ್ತಾರು ಪರ್ಸೆಂಟೇಜ್ ಕೆಲವೊಂದು ಮೂವತ್ತೆಂಟು ಪರ್ಸೆಂಟೇಜ್ ಅದಾವ ಅದರಲ್ಲಿ ನಾವು ಬೂತ್ ಲೆವೆಲ್ ಮೈಕ್ರೋ ಪ್ಲಾನ್ ಮಾಡಿದ್ವಿ ಹೇಗೆ ಆ ಬೂತ್ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚು ಮಾಡ್ಬೇಕು ಅಂತ ಅಲ್ಲಿ ನಾವು ಸ್ಪೆಸಿಫಿಕ್ ಆಗಲಿ ಫೋಕಸ್ ಮಾಡ್ತಾ ಇದೀವಿ ಒಂದು ಟೆಪ್ಲೆಟ್ ತರ ಮಾಡಿಕೊಂಡು ಒಂದು ಸ್ವೀಪ್ ಆಕ್ಟಿವಿಟಿ ಪ್ರತಿ ಹದಿನೇಳು ಬೂತ್ ಅಲ್ಲಿ ಸ್ವೀಪ್ ಮಾಡ್ಕೊಂಡು ಆಕ್ಟಿವಿಟಿ ಮನೆ ಗೆ ಕಳಿಸ್ತಾ ಇದೀವಿ ಅವರಿಗೆ ಸ್ವಲ್ಪ ಹೆಚ್ಚು ಮಾಡ್ಲಿಕ್ಕೆ ಪರ್ಸೆಂಟೇಜ್ ಆಮೇಲೆ ನಮ್ಮ ಸೆಕ್ಟರ್ ಆಫೀಸರ್ಸ್ನೂ ಇದಾರೆ ಆಮೇಲೆ ಇದು ಬಿ ಬೂತ್ ಲೆವೆಲ್ ಅಸಿಸ್ಟೆಂಟ್ ಇದಾರೆ ಸೊ ಆಮೇಲೆ ಇದರಲ್ಲಿ ಸ್ವಲ್ಪ ಕೆಲವೊಂದು ಏರಿಯಾದಲ್ಲಿ ವಲ್ಲರೇಬಲ್ ಪೋಲಿಂಗ್ ಸ್ಟೇಷನ್ಸ್ ಅನ್ನು ಇದಾವೆ ನಾಲ್ಕು ವಲ್ಲರೇಬಲ್ ಪೋಲಿಂಗ್ ಸ್ಟೇಷನ್ ಅಲ್ಲಿ ಏನಾಗುತ್ತೆ ಕೆಲವೊಂದು ಸತಿ ಹಿಂದಿ ಪಾಸ್ಟ್ ಅಲ್ಲಿ ಆಗಿರ್ಬೋದು ಏನಾದ್ರೂ ಮತದಾರದ ಮೈಂಡ್ ಮನಸ್ಸಿನಲ್ಲಿ ಹಂಚಿಕೆ ಇರಬಹುದು ಆ ಹಂಚಿಕೆಗೆ ಕಡಿಮೆ ಮಾಡ್ಲಿಕ್ಕೆ ನಾವು ಬೂತ್ ಲೆವೆಲ್ ವಲ್ಲರೇಬಿಲಿಟಿ ಮ್ಯಾಪಿಂಗ್ ಮಾಡಿದ್ದೀವಿ ಅಂದ್ರೆ ರೂಟ್ ಮಾರ್ಚ್ ಇರಬಹುದು ಯಾಕಂದ್ರೆ ನಮ್ಮಲ್ಲಿ ಸಿಐ ಎಸ್ ಎಫ್ ಒಂದು ಕಂಪನಿ ಬಂದಿದೆ ಆ ಸಿಐಎಸ್ ಎಫ್ ಮತ್ತೆ ನಮ್ಮ ಪೊಲೀಸರ ಜೊತೆಗೆ ನಾವು ಮಾರ್ಚ್ ಮಾಡ್ತಾ ಇದ್ದೀವಿ ಜನ್ರಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೇಕಿತ್ತು ಅವ್ರಿಗೆ ಫ್ರೀ ಅಂಡ್ ಫೇರ್ ಇಲೆಕ್ಷನ್ ಯಾವುದೇ ಅಂಜಿಕೆ ಇಲ್ಲ ಯಾವ್ದ ಯಾರೋ ಒಬ್ರದ ಪ್ರೆಷರ್ ಇಲ್ಲ 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 ಸೊ ಆ ತರ ನಾವು ಪ್ಲಾನ್ ಮಾಡಿದ್ವಿ ಆಮೇಲೆ ನಮ್ಮಲ್ಲಿ ನಾಲ್ಕು ಚೆಕ್ ಪೋಸ್ಟ್ ಹಾಕಿದೀವಿ ಆಮೇಲೆ ಫ್ಲೈ ಸ್ಕ್ವಾಡ್ ನಾಲ್ಕು ಸೊ ಅಂಡ್ ಒನ್ ಟೂ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಏನ್ ಇರ್ತಾವ ಫ್ಲೈ ಸ್ಕ್ವಾಡ್ ಯಾವಾಗ್ಲೂ ಎಲ್ಲಿನೂ ಹೋಗಬಹುದು ಯಾಕಂದ್ರೆ ಎಲ್ಲಿನು ಏನಾದ್ರು ಅಮಿಷ ಕೊಡ್ತಾರೆ ಫ್ರೀ ಎಲ್ಲಿ ಇದು ಗೂಡ್ಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಕೆಲವೊಂದ್ ಸತಿ ಪಾಲಿಟಿಕಲ್ ಪಾರ್ಟಿದ್ರೆ ಪ್ರೋಗ್ರಾಮ್ ಇರುತ್ತೆ ಅಲ್ಲಿ ಫ್ಲೈಂಗ್ ಸ್ಪಾಡ್ ಇದ್ದೇ ಇರುತ್ತೆ ಪೊಲಿಟಿಕಲ್ ಪಾರ್ಟಿ ಪ್ರೋಗ್ರಾಮ್ ಕವರ್ ಮಾಡ್ತಾರೆ ಯಾಕಂದ್ರೆ ಅದು ಪ್ರೋಗ್ರಾಮ್ ಅಲ್ಲಿ ಅಮಿತ್ ಶಾ ಕೊಟ್ಟು ಕರಪ್ಟ್ ಪ್ರಾಕ್ಟೀಸಸ್ ಅಂತ ಇದೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಆರ್ ಆಕ್ಟ್ ಅಲ್ಲಿ ಕರಪ್ ಪ್ರಾಕ್ಟೀಸಸ್ ಏನಾದ್ರೂ ಹೇಳ್ತಿದ್ರೆ ನಾವು ಇಮಿಡಿಯೆಟ್ಲಿ ಎಫ್ಐಆರ್ ಮಾಡಿಸ್ತೀವಿ ಸೊ ಅದೇ ತರ ಯಾಕೆಂದ್ರೆ ಬೇರೆ ಬೇರೆ ಇದರಲ್ಲಿ ಪೊಲಿಟಿಕಲ್ ಪಾರ್ಟೀಸ್ನೂ ಸ್ವಲ್ಪ ಅವೇರ್ನೆಸ್ ಆಗಬೇಕು ಆಮೇಲೆ ಮೊನ್ನೆ ಇದರಲ್ಲಿ ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ಪೊಲಿಟಿಕಲ್ ಪಾರ್ಟಿಯದ ಪೊಲಿಟಿಕಲ್ ಅಂದರೆ ಒಬ್ಬ ಪೊಲಿ ರಾಜಕೀಯ ವ್ಯಕ್ತಿಗಳದ ಬ್ಯಾನರನ್ನು ಹಚ್ಚಿದ್ರು ಆ ಬ್ಯಾನರಲ್ಲಿ ಸ್ವಲ್ಪ ರಾಜಕೀಯ ವ್ಯಕ್ತಿಗಳು ಆಗಿ ಆಗಿರೋದ್ರಿಂದ ಅದು ಅಲ್ಲಿ ಕೇಸು ಒಂದು ಬುಕ್ ಆಗಿದೆ ಸೊ ಅದಕ್ಕಾಗಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗಳು ಮತ್ತು ಕ್ಯಾಂಡಿಡೇಟ್ಸ್ಗಳು ಸ್ವಲ್ಪ ಗಮನಹರಿಸಬೇಕು ನಮ್ದು ಏನು ನೀತಿ ಸಂಹಿತೆ ಇದೆ ಅದು ಕಾಪಾಡಿಕೊಳ್ಬೇಕು ಇಲ್ಲಾಂದರೆ ಆ್ಯಕ್ಷನ್ ಆಗತ್ತೆ ಕೇಸ್ ಬುಕ್ ಆಗತ್ತೆ ಅದು ನಾನು ಹೇಳಿಕೆ ಬಯಸ್ತೀನಿ ಆಮೇಲೆ ಕ್ಯಾಂಡಿಡೇಟ್ಸ್ ಸಾರಿ ವೋಟರ್ಸ್ಗಳು ಕೂಡ ಸ್ವಲ್ಪ ವಿಜಿಲ್ ಇರಬೇಕು ಸಿ ವಿಜಲ್ ಅಲ್ಲಿ ಏನಾದ್ರೂ ಯಾವ್ದಾದ್ರು ಕಂಪ್ಲೇಂಟ್ ಕೊಡಬಹುದು ಕೊಡಬಹುದು ಅವರು ಡೈರೆಕ್ಟ್ಲಿ ಸಿ ವಿಜಲ್ ಆಪ್ ಇದೆ ಒಂದು ಏನಾದ್ರೂ ಎಲ್ಲಿ ಕಂಡು ಬಂದ್ರೆ ಫೋಟೋ ಹೊಡಿಸ್ಕೊಂಡು ವಿಡಿಯೋ ಹೊಡಿಸಿಕೊಂಡು ಡೈರೆಕ್ಟ್ಲಿ ಅಪ್ಲೋಡ್ ಮಾಡಬಹುದು ಅದು ಒಂದು ವಿದಿನ್ ನೈಂಟಿ ಮಿನಿಟ್ಸ್ ಅಲ್ಲಿ ಅದು ಕಂಪ್ಲೇಂಟ್ ಅಟೆಂಡ್ ಆಗುತ್ತೆ ನಮ್ಮ ಕಡೆಯಿಂದ ಸರ್ ಅಲ್ಲಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಬಟ್ ಇಟ್ ಕ್ಯಾನ್ ಬಿ ಅನಾನಮಸ್ ಅನಾನಮಸ್ ಅಂಚಿಕೆ ತಗೊಳ್ಳಿ ಅವಶ್ಯಕತೆ ಇಲ್ಲ ಇಲ್ಲಮಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಾವು ಮೇಲೆ ಆದ್ಮೇಲೆ ಇಲ್ಲಿ ತಾವು ಗಮನಿಸಬೇಕು ಈಗ ಇದ್ರ ಬಗ್ಗೆ ಚರ್ಚೆ ಆಯ್ತು ಸಿ ವಿಜುವಲ್ ಒಂದು ಆ್ಯಪ್ ಏನಿದೆ ಆ ಆಪ್ ಮೂಲಕ ತಮಗೆ ಏನಾದರೂ ಅನ್ಯಾಯಗಳು ನಡೀತಾ ಇದ್ದಾವೆ ಅಂತ ಹೇಳಿ ಅನ್ನಿಸಿದ್ರೆ ತಾವು ಆಡಿಯೋ ಮಾಡಿ ಕಳಿಸಬಹುದು ವಿಡಿಯೋ ಮಾಡಿ ಕಳಿಸಬಹುದು ಫೋಟೋ ಕೂಡ ಕಳಿಸ್ಬೋದು ಮತ್ತು ಮೆಸೇಜ್ ಕೂಡ ಹಾಕ್ಬೋದು ಅದರೊಳಗೆ ಅದಕ್ಕೆ ಇಂಥ ಒಂದು ಸಹಕಾರ ಇತ್ತು ಅಂತಂದ್ರೆ ಸರ್ಕಾರಕ್ಕೆ ಕೂಡ ಅನುಕೂಲ ಆಗ್ತದೆ ಯಾವ ರೀತಿ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಎಲ್ಲ ವಿಚಾರಗಳನ್ನು ತಾವು ತಮ್ಮ ಗಮನದೊಳಗೆ ಇಟ್ಕೊಳ್ತೀರಿ ಅಂಥೇಳಿ ಭಾವಿಸ್ತೀವಿ ಈಗೇನು ದಕ್ಷಿಣ ಮತಕ್ಷೇತ್ರದ ಬಗ್ಗೆ ಮಾಧವ್ ಅವರು ಹೇಳಿದ್ರು ಎಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅದರ ಸದುಪಯೋಗವನ್ನು ತಾವೆಲ್ಲರೂ ಪಡ್ಕೊಳ್ತೀರಿ ಅಂಥೇಳಿ ಅವರು ಮನವಿ ಮಾಡ್ತಾ ಇದ್ದಾರೆ ಸರ್ ಈಗ ನಮ್ಮ ಒಂದು ಕರೆ ಇದೆ ಕರೆ ತಗೊಂಡು ನಾವು ಮತ್ತೆ ಮುಂದುವರಿ ಅಂತ ಹಲೋ ಹಲೋ ಆಕಾಶವಾಣಿ ಹಲೋ ಹಲೋ ನಮಸ್ಕಾರ ಸರ್ ನಮಸ್ಕಾರ ಹೇಳ್ರಿ ಯಾರು ಮಾತಾಡೋದು ಯಾದಗಿರಿ ಜಿಲ್ಲಾ ಸುರಪುರ್ ರಾಘೇಂದ್ರ ಬಕ್ರೆ ಅಂತ ರವೀಂದ್ರ ಬಕ್ರಿ ತಮಗೆ ಸ್ವಾಗತ ನಮಸ್ಕಾರ ಹೇಳ್ರಿ ಏನ್ ಪ್ರಶ್ನೆ ಅದ ಕೇಳ್ರಿ ಈಗ ಲೋಕಸಭಾ ಚುನಾವಣಾ ಪ್ರಯುಕ್ತ ಮತದಾನ ಹಿನ್ನೆಲೆಯಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಸರ್ಕಾರ ಅಂದ್ರೆ ಇವರೆಲ್ಲ ಕಾರ್ಯಕ್ರಮ ಏನೇ ಕೈಕೊಂಡಿತ್ತು ಸರ್ ಕಾರ್ಯಕ್ರಮ ಜಾಗೃತಿ ಕಾರ್ಯಕ್ರಮಗಳನ್ನ ಏನೇನು ಕೈಗೊಂಡಿದೆ ಸರ್ಕಾರ ಅಂತ ಹೇಳಿ ಹೇಳ್ತಾ ಇದ್ರಿ ಸಿ ಸಿಒ ಸಾಹಿಬ್ರು ಹೇಳ್ತಾರೆ ನೋಡ್ರಿ ನಮಸ್ಕಾರ ಇವರು ಸ್ವೀಪ್ ಆಕ್ಟಿವಿಟಿ ಬಗ್ಗೆ ಮಾತಾಡ್ತಾರೆ ಯಾವ ತರ ನಾವು ಮತ್ ನಾನು ಜಾಗೃತಿ ಮಾಡಕ್ಕೆ ಮತ್ತು ಯಾವ ಯಾವ ಕ್ರಮ ತಗೊಳ್ಬೇಕು ಅಂತ ಸುರ್ಪುರ್ ಯಾದಗಿರಿ ಜಿಲ್ಲೆಗೆ ಬರುತ್ತೆ ಯಾದಗಿರಿ ಸಿ ಅವರು ಇದ್ರ ಬಗ್ಗೆ ಸ್ವೀಪ್ ಆಕ್ಟಿವಿಟಿ ಮಾಡ್ತಾರೆ ಬಟ್ ನಾವು ಸಾಮಾನ್ಯವಾಗಿ ಯಾವ ಯಾವ ಥರ ಸ್ವೀಪ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ಆ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಸ್ವೀಪ್ ಆ್ಯಕ್ಟಿವಿಟಿದ ಮುಖ್ಯವಾಗಿ ಉದ್ದೇಶ ಏನಿರುತ್ತೆ ಅಂದರೆ ಆಗಿ ಒಂದು ವೋಟರ್ಸ್ಗೆ ನಾವು ಎಜುಕೇಟ್ ಮಾಡಬೇಕಾಗತ್ತೆ ಅವರಿಗೆ ಅವೇರ್ನೆಸ್ ಕೊಡಬೇಕಾಗತ್ತೆ ಮತ್ತು ಇಲೆಕ್ಟ್ರಲ್ ಪಾರ್ಟಿಸಿಪೆಂಟ್ ಜಾಸ್ತಿ ಆಗಬೇಕು ಆ ನಿಟ್ಟಿನಲ್ಲಿ ಸೊ ಆ ನಿಟ್ಟಿನಲ್ಲಿ ಭಾಳಷ್ಟು ಬೇರೆ ಬೇರೆ ಸೆಕ್ಷನ್ಸ್ಗೆ ಯಾವ ಥರ ಟಾರ್ಗೆಟ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ದು ಒಂದು ಸೆಕ್ಷನ್ ಇರುತ್ತೆ ಯಂಗ್ ಪೀಪಲ್ನಲ್ಲಿ ಒಂದಿರುತ್ತೆ ಫಿಸಿಕಲ್ ಹೆಂಡ್ಗೆ ಯಾವ ಥರ ಮಾಡಬೇಕು ಮೈಗ್ರೇಟರಿ ಪಾಪ್ಯುಲೇಷನ್ ಒಂದಿರುತ್ತೆ ಇದರಲ್ಲಿ ಸ್ಟೂಡೆಂಟ್ಸ್ನಲ್ಲಿ ಸ್ಪೆಷಲಾಗಿ ಹೇಳಬೇಕಾದ್ರೆ ಕಾಲೇಜ್ಗಳಲ್ಲಿ ಪಿ ಯು ಕಾಲೇಜ್ ಇರ್ಬೋದು ಡಿಗ್ರಿ ಕಾಲೇಜ್ ಇರ್ಬೋದು ಅಥವಾ ಬೇರೆ ಬೇರೆ ಐ ಟಿ ಐ ಪಾಲಿಟೆಕ್ನಿಕ್ ಕಾಲೇಜ್ ಇರ್ಬೋದು ಪ್ರತಿಯೊಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಇ ಎಲ್ ಸಿ ಅಂತ ಇರುತ್ತೆ ಲಿಟ್ರೆಸಿ ಕ್ಲಬ್ ಅಂತ ಇರುತ್ತೆ ಆ ಲಿಟ್ರಸಿ ಕ್ಲಬ್ದು ಅವರೇ ವಿದ್ಯಾರ್ಥಿಗಳೇ ಅವರು ಪಾರ್ಟಿಸಿಪೇಟ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟಿಗಳು ಮಾಡ್ತಾರೆ ನಾವು ನಮ್ಮ ಕಡೆಯಿಂದ ಪ್ರತಿಯೊಂದು ಈ ಥರ ಸಂಸ್ಥೆಗೆ ಒಂದು ಇ ಎಲ್ ಸಿ ಕನ್ವೀನರ್ ಆಗಿ ಯಾರೊಬ್ಬರು ಪ್ರೊಫೆಸರ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಟೀಚರ್ಗೆ ಒಂದು ನಂಕ ಮಾಡ್ತೀವಿ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ ನಮ್ಮ ಕಡೆಯಿಂದ ಅವರಿಗೆ ರಿಸೋರ್ಸ್ ಮೆಟೀರಿಯಲ್ ಕೂಡ ಕೊಡ್ತೀವಿ ಅವರು ಆ ಕಾಲೇಜ್ನಲ್ಲಿ ಆ ಸಂಸ್ಥೆಯಲ್ಲಿ ಬೇರೆ ಬೇರೆ ಆಕ್ಟಿವಿಟಿ ಮಾಡಿ ಒಂದು ಲರ್ನ್ ವಿತ್ ಫನ್ ಥರ ಆ ಥರ ಏನಾದರೂ ಆಕ್ಟಿವಿಟಿ ಮಾಡಿಕೊಂಡು ಅವ್ರಿಗೆ ರಿಸೋರ್ಸ್ ಕೊಟ್ಟು ಅವರಿಗೆ ಡಿಬೇಟ್ ಕಾಂಪ್ಟರ್ ಇರ್ಬೋದು ಎಸ್ ಸಿ ಕಾಂಪಿಟೀಷನ್ ಇರ್ಬೋದು ಇದರಲ್ಲಿ ಮುಖಾಂತರ ನಾವು ಫ್ಯೂಚರ್ ವೋಟರ್ಸ್ ಕೂಡ ಟಾರ್ಗೆಟ್ ಮಾಡ್ತೀವಿ ಪ್ರೆಸೆಂಟ್ ಯಂಗ್ ವೋಟರ್ಸ್ ಕೂಡ ಟಾರ್ಗೆಟ್ ಮಾಡ್ತೀವಿ ರಾಘವೇಂದ್ರ ಬಕ್ರಿ ಅವರೇ ಏನೇನು ಆ್ಯಕ್ಟಿವಿಟೀಸ್ ನಡೆದ ಅನ್ನೋದ್ರ ಬಗ್ಗೆ ಸಿ ಒ ಸಾಹೇಬ್ರು ಹೇಳಿದ್ರು ತಮಗೆ ಧನ್ಯವಾದಗಳು ಸರ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್ ಇಲ್ಲಿ ನಾ ಒಂದು ಕರೆ ಇದೆ ಸರ್ ಮತ್ತೊಂದು ಕರೆ ತೊಗೊಳ್ಳೋಣ ಹಲೋ ಹಲೋ ಆಕಾಶವಾಣಿ ಹಲೋ ನಮಸ್ತೆ ಸರ್ ನಮಸ್ತೆ ಹೇಳಿರಿ ಯಾರು ಮಾತಾಡೋದು ನಾವು ತಾಲೂಕು ಗ್ರಾಮದಿಂದ ಸರ್ ವಸ್ತಾರಿಯಿಂದ ತಮ್ಮ ಹೆಸರು ನಮ್ಮ ಹೆಸರು ಸುರೇಶ್ ಬಿರಾದರ್ ಅಂತ ಹೇಳಿ ಸುರೇಶ್ ಸುರೇಶ್ ಬಿರಾದರವರು ಏನು ಪ್ರಶ್ನೆ ಇದೆ ಹೇಳಿರಿ ಸುರೇಶ್ ಅವರೇ ಸರ್ ನಮ್ಮಲ್ಲಿ ಗೋರ್ಮೆಂಟ್ ಹೈರಾಣ ಜಾಗ ಅದ ಸರ್ ಬಾಳ ಎಲ್ಲರು ಬಳಸ್ಕೊಂಡು ಒಟ್ಟು ಬಾಳ ಹಾಳ್ ಮಾಡತ್ತಾರ ಸರ್ ಹಾಳ್ ಮಾಡತ್ತಾರ ರೀ ಒಂದ್ರ ಇಪ್ಪತೈದ್ ಎಕರೆ ಜಮೀನ್ ಅದ್ರಿ ನಮ್ ಊರು ಹೊಸ ಎಕರೆ ರೀ ಅದನ್ನ ಮುಂಚೆ ಬಂದ್ರ ಎಲ್ಲರು ಬಳಸೋದು ಇದು ಗಿಡ ನೆಡಾಕ್ರಿ ಸಸಿ ನೆಡಾಕ್ರಿ ಎಲ್ಲಾ ಸಸಿ ನೆಡ ಕಡಿಮೆ ಆಗತ್ತಾರ ನಮ್ ಊರೊಳಗ ಆರ್ ಎನ್ ಎಸ್ ಸ್ಕೂಲ್ ಬಂದ್ರ ಸರ್ ಅದು ಅದು ಸರಿಯಾಗಿ ಕಟ್ಟಲ್ಲ ಕಾಂಟ್ರಾಕ್ಟರ್ ಅವ್ರು

ಅದರಲ್ಲಿ ಶೌಚಾಲಯ ಇರ್ಬೋದು ರೇಮ್ ಫೆಸಿಲಿಟಿ ವಿದ್ ರೇಲಿಂಗ್ ಫೆಸಿಲಿಟಿ ಇರ್ಬೋದು ಮತ್ತು ಕುಡಿಯೋನೂರು ಫೆಸಿಲಿಟಿ ಮಾಡ್ತೀವಿ ನಾವು ಶೇಡ್ ವ್ಯವಸ್ಥೆ ಮಾಡ್ತೀವಿ ಈ ಸಲ ಒಂದು ವೇಟಿಂಗ್ ರೂಮ್ದು ಕೂಡ ವ್ಯವಸ್ಥೆ ಮಾಡ್ತಾ ಇದೀವಿ ಅದು ಕೂಡ ನಮ್ಮ ಒಗಳಿಗೆ ಎಲ್ಲ ಪಿ ಡಿಒಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಮ್ಯಾಕ್ಸಿಮ್ ಕಡೆ ಅದು ಕೆಲಸ ಇದೆ ತಾವು ಹೇಳೋದು ಪಂಚಾಯತ್ ನಾವು ಅದನ್ನು ಅಟೆಂಡ್ ಮಾಡ್ತೀವಿ ಆಯಿತು ನೋಟ್ ಮಾಡಿದ್ದೀವಿ ನೋಟ್ ಮಾಡಿದ್ವಿ ಕ್ರಮ ತಗೊಳ್ತೀವಿ ಇಲೆಕ್ಷನ್ ಬಗ್ಗೆ ಏನಾದರೂ ಹೇಳಿ ಇಲೆಕ್ಷನ್ದ್ದು ಏನಾದರೂ ತಮಗೆ ಕೇಳೋದತನಾ ಬಹುಶಃ ಸಂಪರ್ಕದೊಳಗಿಲ್ಲ ಅಂಥೇಳಿ ಅನ್ನಿಸ್ತದೆ ಒಳ್ಳೆಯದು ಹೊಸ ಸುರೇಶ್ ಬಿರಾದ್ರವ್ರಿಗೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸರ್ ಈಗ ಆ್ಯಕ್ಚುಲಿ ನಾವು ಜಾಗೃತಿ ಮೂಡಿಸುವಂಥ ಒಂದು ಸಂದರ್ಭದೊಳಗೆ ಕಳೆದ ಸಲ ಏನು ಓಟಿಂಗ್ ಆಗಿದೆ ಅದಕ್ಕಿಂತ ಈ ಸಲ ಹೆಚ್ಚಿಗೆ ಓಟಿಂಗ್ ಆಗಬೇಕು ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡೆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಜಿಲ್ಲಾಡಳಿತ ಅದರೊಳಗೆ ತನ್ಮಯ ಆಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಲಾಸ್ಟ್ ಅಂದರೆ ಕಳೆದ ಚುನಾವಣೆ ಒಳಗೆ ಎಷ್ಟು ಮತದಾನ ಆಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಈ ಚುನಾವಣೆ ಒಳಗೆ ಎಷ್ಟು ಮತದಾನ ಮಾಡಬೇಕಾಗಿದೆ ನಾವು ಅನ್ನುವಂಥ ಒಂದು ಟಾರ್ಗೆಟು ಏನಾದರೂ ಇದೇನಾ ಅಥವಾ ಯಾವ ರೀತಿಯ ತಾವು ಫಿಕ್ಸ್ ಮಾಡ್ಕೊಂಡಿದ್ದೀರಾ ಓಕೆ ಸೊ ಟೂ ಥೌಸಂಡ್ ಫೋರ್ಟೀನ್ ಇಲೆಕ್ಷನ್ ಜನರಲ್ ಎಲೆಕ್ಷನ್ದು ಮತದಾನ ಆಗಿರ್ಬೋದು ಫಿಫ್ಟಿ ಏಟ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟೇಜ್ ಆಮೇಲೆ ಟೂ ಥೌಸಂಡ್ ನೈನ್ಟೀನ್ ಜನರಲ್ ಎಲೆಕ್ಷನ್ ಅಲ್ಲಿ ನಮ್ಮ ಗುಲ್ಬರ್ಗಾ ಜಿಲ್ಲೆಯದು ನಾವು ಹೇಳ್ತಾ ಇರೋದು ಸಿಕ್ಸ್ಟಿ ತ್ರೀ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸೊ ಈ ಸಿಕ್ಸ್ಟಿ ತ್ರೀ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಏನಿದೆ ಇದು ನಾವು ನೋಡಬೇಕಾದ್ರೆ ಮಿನಿಮಮ್ ಎಲೆಕ್ಷನ್ ಪಾರ್ಟಿಸಿಪೇಷನ್ ಅಥವಾ ಟರ್ನ್ಔಟ್ ಏನಿದೆ ಅದು ಮಿನಿಮಮ್ ಇರುವುದು ನಾರ್ತ್ ಮತ್ತು ಸೌತ್ ಅಂದರೆ ಸಾಮಾನ್ಯವಾಗಿ ಅರ್ಬನ್ ಏರಿಯಾದಲ್ಲಿ ಒಂದು ಅರ್ಬನ್ ಅಭ್ಯರ್ಥಿ ಒಂದು ಸೀನಿಯರ್ ಇರುತ್ತೆ ನಮ್ಮ ಕಾರ್ಪೊರೇಷನ್ ಕನ್ಸರ್ ಬಗ್ಗೆ ಮಾತಾಡ್ತಾರೆ ಸೊ ಇದನ್ನು ನಾವು ಈ ವರ್ಷ ಸ್ವೀಪ್ ಸ್ಟ್ರಾಟಜಿ ಏನಿದೆ ನಾವು ಯಾವ ಥರದ್ದು ಹ್ಯಾಂಡಲ್ ಮಾಡಬೇಕು ಯಾವ ಥರ ಜಾಸ್ತಿ ಮಾಡಬೇಕು ಈ ನಿಟ್ಟಿನಲ್ಲಿ ನಾವು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾವು ಟಾರ್ಗೆಟ್ ಇಟ್ಟಿದ್ದೀವಿ ನಮ್ಮ ಕರ್ನಾಟಕ ಅದು ಚೀಫ್ ಎಲೆಕ್ಟ್ರ್ ಆಫೀಸರ್ ಸರ್ ಕೂಡ ನಮಗೆ ಇದು ಟಾರ್ಗೆಟ್ ಕೊಟ್ಟಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಏನಂದರೆ ಈ ನಾವು ಬೇರೆ ಟೈಮ್ ಬಹುಶಃ ಸಾಮಾನ್ಯವಾಗಿ ಎಲ್ಲ ಕಡೆ ಸ್ವೀಪ್ ಆಕ್ಟಿವಿಟಿ ಮಾಡ್ತೀವಿ ಬಟ್ ಈ ಸಲ ನಾವು ಎಲ್ಲೆಲ್ಲಿ ಪೋಲಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಎಲ್ಲೆಲ್ಲಿ ಔಟ್ ಕಡಿಮೆ ಇದೆ ಅಂತ ಪೋಲಿಂಗ್ ಸ್ಟೇಷನ್ ನಾವು ಪಟ್ಟಿ ಮಾಡಿದ್ವಿ ಸೊ ಈ ತರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ನೂರ ಎಂಬತ್ಮೂರು ಟೋಟಲ್ ಪೋಲಿಂಗ್ ಸ್ಟೇಷನ್ ನಮ್ಮ ಜಿಲ್ಲೆಯಲ್ಲಿ ಇರುವುದು ನಾವು ಜಿಲ್ಲೆ ಬಗ್ಗೆ ಮಾತಾಡ್ತಿದೀವಿ ಆಳಂ ಚಿಂಚೋಳಿ ಸೇರಿ ಸೊ ನೂರ ಎಂಬತ್ಮೂರು ಪೋಲಿಂಗ್ ಸ್ಟೇಷನ್ ಅಲ್ಲಿ ಪೋಲಿಂಗ್ ಔಟ್ ಆ ಸಂಬಂಧಪಟ್ಟ ಅಸೆಂಬ್ಲಿದು ಏನು ಎವರೇಜ್ ಇದೆ ಅದಕ್ಕಿಂತ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕನಿಷ್ಠ ಕಡಿಮೆ ಇದೆ ಅಷ್ಟು ವ್ಯತ್ಯಾಸ ಇದೆ ಸೊ ನಾವು ಇಷ್ಟು ನೂರ ಮೂರು ಪೋಲಿಂಗ್ ಸ್ಟೇಷನ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ ಅಂಥ ಕಡೆ ನಮ್ಮ ಬಿ ಎಲ್ ಓಗಳಿಗೆ ಮನೆ ಮನೆಗೆ ಭೇಟಿ ಮಾಡಿ ಯಾವ ಕಾರಣಕ್ಕಾಗಿ ಕಾರಣದಿಂದ ಇದು ವೋಟಿಂಗ್ ಕಡಿಮೆ ಇದೆ ಏನು ಕಾರಣ ಇದ್ದಾವೆ ನಾವು ಇಂಥ ಪಿ ಎಸ್ಗೆ ಪೋಲಿಂಗ್ ಸ್ಟೇಷನ್ಸ್ಗೆ ನಾವು ನೋಡಲ್ ಆಫೀಸರ್ ಕೂಡ ಮಾಡಿದೀವಿ ರೆಗ್ಯುಲರ್ ಆಗಿ ಮೀಟಿಂಗ್ ಮಾಡ್ತಾ ಅವರು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿ ಅವರಿಗೆ ಇದರಲ್ಲಿ ಮುಖ್ಯವಾಗಿ ಏನಂದ್ರೆ ಬಹಳ ಜನ ಬಹುಶಃ ಡೇಟ್ ಅವರಿಗೆ ಗೊತ್ತಿರಲ್ಲ ಹಾಗಾಗಿ ನಾವು ನಿಮ್ಮ ಪ್ರೋಗ್ರಾಮ್ ಅಂತ ಇವತ್ತು ಸಲ ಹೇಳ್ತೀವಿ ಸೆವೆಂತ್ ಮೇ ನಾವು ಬರೆಯಬಾರ್ದು ಸೆವೆಂತ್ ಮೇ ಇರೋದು ವೋಟಿಂಗ್ ಬಹಳ ಜನ ಕೇಳಿದ್ರೆ ನಾವು ನಿನ್ನೆ ಕೂಡ ಸಿಟಿನಲ್ಲಿ ಹೋದಾಗ ಕೇಳಿದಿವಿ ವೋಟಿಂಗ್ ಯಾವಾಗಿದೆ ಅಂತ ಅವ್ರು ಹೇಳಿದ್ರು ಸರ್ ಟ್ವೆಂಟಿ ಸಿಕ್ಸ್ ಇದೆ ಸೌತ್ ಕರ್ನಾಟಕದಲ್ಲಿ ನಮ್ಮಲ್ಲಿ ಇದೆ ಗೊತ್ತಿಲ್ಲ ಸೊ ಸೆವೆಂತ್ ಮೇ ಗೆ ನಾವು ಜನರಿಗೆ ಹೇಳಿದರೆ ಅವರು ಕರೆಕ್ಟಾಗಿ ಪ್ಲಾನ್ ಮಾಡ್ತಾರೆ ನಮ್ಮ ಜಿಲ್ಲೆಯಲ್ಲಿ ಏನಿದೆ ಕೆರಳೊಂದು ಕಾರಣಗಳಿದ್ದಾವೆ ಶಿಫ್ಟಿಂಗ್ ಡುಪ್ಲಿಕೇಶನ್ ಅಥವಾ ಡುಪ್ಲಿಕೇಟ್ ಈಗ ಎರಡು ಕಡೆ ಇರ್ಬೋದು ಅದು ಒಂದು ಮಿನಿಮಮ್ ಕಾರಣ ಇದೆ ಫೋರ್ ಫೈವ್ ಪರ್ಸೆಂಟ್ ಕಡೆ ಇರ್ಬೋದು ಬಟ್ ಮ್ಯಾಕ್ಸಿಮಮ್ ಕಾರಣ ಕಡಿಮೆ ಆಗೋಕ್ಕೆ ಒಂದು ಲೆಥಾರ್ಜಿ ಇರಬಹುದು ಅಥವಾ ಅವತ್ತು ಮಾಹಿತಿ ಇರಲ್ಲ ಅವರಿಗೆ ಅವೇರ್ನೆಸ್ ಇರಲ್ಲ ಅದೊಂದು ಇರ್ಬೋದು ಇನ್ನೊಂದು ಮೈಗ್ರೇಷನ್ ಇರುತ್ತೆ ಮೈಗ್ರೇಷನ್ ಎರಡು ಥರ ಇರುತ್ತೆ ನಮ್ಮ ಜಿಲ್ಲೆದು ಜನ ಒಂದು ಇಂಟರ್ ಸ್ಟೇಟ್ ಕೂಡ ಮೈಗ್ರೇಟ್ ಆಗ್ತಾರೆ ಬಹಳ ಜನ ಅಂದರೆ ವರ್ಷಲ್ಲಿ ಎರಡು ಸಲ ಅಥವಾ ಮೂರು ಸಲ ಬರ್ತಾರೆ ನಾವು ಕೆಲವೊಂದು ಕಡೆ ಹೋದಾಗ ಸರ್ವೆ ಮಾಡಿದಾಗ ಇನ್ಕ್ವೈರಿ ಮಾಡಿದಾಗ ಅವ್ರೇನು ಹೇಳ್ತಾರೆ ಅವರು ಹಬ್ಬಗೆ ಬರ್ತಾರೆ ಅಥವಾ ಜಾತ್ರೆಗೆ ಬರ್ತಾರೆ ಅಥವಾ ಪರ್ಸನಲ್ ಕೆಲ್ಸ ಗೆದ ಬರ್ತಾರೆ ನಾವು ಈ ಸ್ವೀಪ್ ಆಕ್ಟಿವಿಟಿ ಮುಖಾಂತರ ಜಾತ್ರಾ ನಾವು ನಮ್ಮ ರೈಲಿ ಮಾಡ್ತೀವಿ ಅಥವಾ ಬೇರೆ ಬೇರೆ ಇಂಟ್ರೆಕ್ಷನ್ ಮಾಡ್ತೀವಿ ಇಂಟರ್ ಪರ್ಸನ್ ಕಮ್ಯುನಿಕೇಶನ್ ಮಾಡುವಾಗ ಅವ್ರಿಗೆ ಏನ್ ಹೇಳ್ತಾ ಇದೀವಿ ಅಂದ್ರೆ ನೀವು ಹಬ್ಬಗೆ ಬರ್ತೀರಿ ಜಾತ್ರೆಗೆ ಬರ್ತೀರಿ ಈ ಸೆವೆಂತ್ ಮೇ ಏನ್ ಡೇಟ್ ಇದೆ ಅದು ಕೂಡ ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದೆ ಮತ್ತು ನಮ್ಮ ಮತ ಏನಿದೆ ನಮ್ಮ ಹಕ್ಕು ಏನಿದೆ ಅದನ್ನು ನಾವು ಸ್ವಲ್ಪ ಸರಿಯಾಗಿ ತಿಳ್ಕೊಬೇಕು ಜನರು ಅದನ್ನು ನಾವು ಯಾಕೆ ಮಾಡಬೇಕು ಅವರಿಗೆ ಬಹುಶಃ ವಿಷಯ ಬಗ್ಗೆ ಗೊತ್ತಿರಲ್ಲ ನಾವು ಸ್ವೀಪ್ ಆಕ್ಟಿವಿಟಿ ಮುಖಾಂತರ ಅವರ ಮತ ಅದು ಏನು ಹಕ್ಕಿದೆ ಆ ಬಗ್ಗೆ ಅವರಿಗೆ ಒಂದು ನಾಲೆಜ್ ಕೊಡ್ತಾ ಇದೀವಿ ಆ ಬಗ್ಗೆ ಅವರಿಗೆ ಬೆಲೆ ಗೊತ್ತಾಗಲಿ ಆ ಈ ಧ್ವನಿ ಏನಿದೆ ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಹೇಳ್ತೀವಿ ದಟ್ ನಮ್ಮ ಮಾತು ಯಾರು ಕೇಳ್ತಾ ಅಂತ ಜನ ಹೇಳ್ತಾರೆ ಆ ಮಾತು ಹೇಗೆ ಕೇಳಬೇಕು ಆ ಧ್ವನಿ ಏನಿದೆ ಅವ್ರ ಡಿಮಾಂಡ್ ಅವ್ರದ್ದು ಏನು ರೈಟ್ಸ್ ಅವ್ರ ಎಂಬಿಸೆನ್ಸ್ ಎಸ್ಪಿರೇಷನ್ಸ್ ಏನಿದೆ ಡೆಮೋಕ್ರೆಟಿಕ್ ಕಂಟ್ರಿನಲ್ಲಿ ಎಲ್ಲ ಹೇಳೋದು ಒಂದು ಮಾಧ್ಯಮ ಅಂದ್ರೆ ನಮ್ಮ ವೋಟಿಂಗ್ ಸೊ ಆ ವಿಷಯ ಬಗ್ಗೆ ನಾವು ಸ್ವಲ್ಪ ಜನರಿಗೆ ಈ ಸ್ವೀಪ್ ಎಕ್ಟಿವಿಟಿ ಮುಖಾಂತರ ಹೇಳ್ತಾ ಇದೀವಿ ಈ ವಿಷಯ ಸ್ವಲ್ಪ ನಮ್ಮ ಮತದಾರರಿಗೆ ಕರೆಕ್ಟಾಗಿ ಗೊತ್ತಾದ್ರೆ ಬಹುಶಃ ಅದು ನಾವು ಸರಿಯಾಗಿ ಹ್ಯಾಂಡಲ್ ಮಾಡ್ತೀವಿ ಇದೊಂದು ವಿಷಯ ಏನಂದ್ರೆ ಇಂಟ್ರಿ ಇಂಟ್ರಾ ಡಿಸ್ಟಿಕ್ ಒಳಗಡೆ ಮೈಗ್ರೇಷನ್ ಆಗುತ್ತೆ ಜೇವಗಿ ಅಥವಾ ಅಬ್ಜರ್ಪುರ್ನಲ್ಲಿ ಅವರು ಎಜುಕೇಷನ್ ಗುಲ್ಬರ್ಗ ಸಿಟಿಲಿ ಮನೆ ಮಾಡಿರ್ತಾರೆ ಮಕ್ಕಳ ಜೊತೆ ಇರ್ತಾರೆ ಅವತ್ತು ಸೇವಂತ ಮೇಲೆ ರಜೆ ಇದ್ದರೂ ಕೂಡ ಬಿಸಿಲು ಇದೆ ಬೇರೆ ಬೇರೆ ಪ್ಲಾನ್ ಮಾಡಿಬಿಡ್ತಾರೆ ಇಲ್ಲ ಅವತ್ತು ನಾವು ಇದು ಬೇರೆ ಕಡೆ ಪ್ಲಾನ್ ಮಾಡಿದೀವಿ ಪಿಕ್ನಿಕ್ ಪ್ಲಾನ್ ಮಾಡಿದೀವಿ ಬಟ್ ಈ ವಿಶ್ ಈ ಡೇಟ್ ಬಿಡ್ತಾರೆ ಅವ್ರದ್ದು ಮರೆ ಬಿಡ್ತಾರೆ ಸೊ ನಮ್ಮ ಸ್ವೀಪ್ ಆಕ್ಟಿವ್ ಮುಖಾಂತರ ಅವರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ ಇನ್ಫಾರ್ಮೇಷನ್ ಕೊಟ್ರೆ ಬಹುಶಃ ಅವರು ಅವರ ಒಳಗಡೆ ಜಾಗೃತಿ ಇರತ್ತೆ ಇನ್ ಇಂಟೆನ್ಶನ್ ಇರುತ್ತೆ ಅವರು ಉದ್ದೇಶಪೂರ್ವವಾಗಿ ಮತ ಇಂದ್ರ ಬೇರೆ ಕಡೆ ಮತದಾನ ಮಾಡಂತ ಇರಲ್ಲ ಅವ್ರಿಗೆ ಅವೇರ್ನೆಸ್ ಮಾಡ್ತೀವಿ ಎಜುಕೇಟ್ ಮಾಡ್ತಾ ಇದೀವಿ ಈ ಮುನ್ನಿಟ್ಟಿನಲ್ಲಿ ನಾವ್ ಇದು ಮಾಡ್ತಾ ಹೋದ್ರೆ ಬಹುಶಃ ನಾವು ಈ ವರ್ಷ ಸ್ವೀಪ್ ಆಕ್ಟಿವಿಟಿಗೆ ನಾವು ಕರೆಕ್ಟಾಗಿ ಅಚೀವ್ಮೆಂಟ್ ಮಾಡ್ತೀವಿ ಸರ್ ಒಂದು ನಾನು ಕುತೂಹಲದಿಂದ ಕೇಳ್ತಾ ಇದ್ದೀನಿ ಮತ್ತೇನಿಲ್ಲ ಈಗ ಏನು ಎಲೆಕ್ಷನ್ ಕಮಿಷನ್ನು ಈ ಡೇಟ್ಗಳನ್ನು ಏನು ಫಿಕ್ಸ್ ಮಾಡ್ತಾ ಇದೆ ಒಂದನೇ ಹಂತ ಎರಡನೇ ಹಂತ ಏಳು ಹಂತಗಳಲ್ಲಿ ಈ ಚುನಾವಣೆ ಆಗ್ತಾ ಇರುವಂಥದ್ದು ಈ ಡೇಟ್ಗಳನ್ನು ಫಿಕ್ಸ್ ಮಾಡುವಂಥ ಒಂದು ಸಂದರ್ಭದೊಳಗೆ ಈಗೇನು ಹಬ್ಬ ಹುಣ್ಣಿವೆ ಆಮೇಲೆ ಮ್ಯಾರೇಜಸ್ ಆಗುವಂಥ ದಿನಗಳೇನಿರ್ತಾವೋ ಅವುಗಳನ್ನು ಕೂಡ ಚೆಕ್ ಮಾಡಿಕೊಂಡು ಡೇಟ್ಗಳನ್ನು ಫಿಕ್ಸ್ ಮಾಡ್ತಾರೋ ಅಥವಾ ಎಲೆಕ್ಷನ್ ಕಮಿಷನ್ಗೆ ಅನುಕೂಲ ಆಗುವಂಥ ದಿನಗಳನ್ನು ನೋಡ್ಕೊಂಡು ಫಿಕ್ಸ್ ಮಾಡ್ತಾರೋ ಯಾವ ರೀತಿ ಆಗ್ತದೆ ಅಂತೇಳಿ ಖಂಡಿತ ಅದನ್ನು ಚೆಕ್ ಮಾಡ್ತಾರೆ ಅವರೆಲ್ಲ ಸ್ಟಡಿ ಮಾಡ್ತಾರೆ ಎಲ್ಲ ಕಡೆ ಇದು ನನ್ನ ಅಥೋರಿಟಿಗೆ ಬರಲ್ಲ ಹೇಳುವುದು ಬಟ್ ಆದ್ರೆ ಒಂದು ಹೇಳಬೇಕಾದ್ರೆ ಸಾಮಾನ್ಯವಾಗಿ ಇಲೆಕ್ಷನ್ ಕಮಿಷನ್ ಒಂದು ತಂಡ ಎಲ್ಲಾ ರಾಜ್ಯ ಹೋಗುತ್ತಾರೆ ಎಲ್ಲ ಸರ್ವೆ ಮಾಡ್ತಾರೆ ಮೀಟಿಂಗ್ ಮಾಡ್ತಾರೆ ಕೇಳ್ತಾರೆ ಆಮೇಲೆ ಅಸೆಸ್ಮೆಂಟ್ ಮಾಡ್ತಾರೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ಕೆಲವೊಂದು ಕಡೆ ಹಬ್ಬ ಇದ್ರೆ ಫಾರ್ ಎಕ್ಸಾಂಪಲ್ ರಾಜಸ್ಥಾನದಲ್ಲಿ ರಾಜಸ್ಥಾನ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ಓಟಿಂಗ್ ದಿವಸ ಇತ್ತು ಅವಾಗ ದೇವಟ್ ನೀವು ಒಂದು ಹಬ್ಬ ಇರುತ್ತೆ ಅವಾಗ ಬಹಳ ಮದುವೆ ಇರುತ್ತೆ ಆ ಡೇಟ್ ಎಲೆಕ್ಷನ್ ಶೆಡ್ಯೂಲ್ ಚೇಂಜ್ ಆದಂತ ಎರಡು ದಿವಸ ಚೇಂಜ್ ಆಯಿತು ಸೊ ಹಬ್ಬ ದೊಡ್ಡ ಹಬ್ಬ ಇದ್ರೆ ಕನಿಷ್ಠ ಬಿಕಾಸ್ ಮುಖ್ಯವಾಗಿ ಉದ್ದೇಶ ಸಿ ಐದು ಅಥವಾ ನಾವು ನಮ್ದು ಕೂಡ ಉದ್ದೇಶ ಮತದಾರದು ಮ್ಯಾಕ್ಸಿಮಮ್ ಪಾರ್ಟಿಸಿಪೇಟ್ ಆಗಬೇಕು ಆ ಈಗ ನಾವು ಮಾಡ್ತೀವಿ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಏನು ಅರ್ಬನ್ ಏರಿಯಾದೊಳಗೆ ಪಟ್ಟಣ ಪ್ರದೇಶಗಳಲ್ಲಿ ಓಟಿಂಗ್ ಕಡಿಮೆ ಇದೆ ಅನ್ನುವಂಥ ಮಾತು ಬರ್ತಾ ಇದೆ ಈ ಸಂದರ್ಭದೊಳಗೆ ಏನು ಗ್ರಾಮೀಣ ಪ್ರದೇಶಕ್ಕೆ ಮತ್ತು ಅರ್ಬನ್ ಏರಿಯಾಕ್ಕೆ ಎಷ್ಟೆಷ್ಟು ವ್ಯತ್ಯಾಸಗಳದಾವ ಆ ವ್ಯತ್ಯಾಸಗಳನ್ನು ತುಂಬಬೇಕು ಅಂತಂದ್ರೆ ಯಾವ ರೀತಿಯಾದಂಥ ಒಂದು ವಿಚಾರಗಳ ಮೇಲೆ ತಾವು ತಮ್ಮ ಕ್ರಿಯಾ ಯೋಜನೆಯನ್ನು ಮಾಡ್ಕೊಳ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ನಮ್ಮ ಭುವನೇಶ್ ಪಾಟೀಲ್ ಸರ್ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂಥೇಳಿ ಈಗಾಗಲೇ ಸಿಒ ಸರ್ ಸ್ವೀಪ್ ಆ್ಯಕ್ಟಿವಿಟೀಸ್ ಬಗ್ಗೆ ಭಾಳಷ್ಟು ಮಹತ್ವವನ್ನು ಆಡಿದ್ದಾರೆ ಇದರಲ್ಲಿ ಸ್ವೀಪ್ ಆ್ಯಕ್ಟಿವಿಟಿನಲ್ಲಿ ನಾವು ಸಿಟಿಯಲ್ಲಿ ಕೂಡ ಸಾಕಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಈಗಾಗಲೇ ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ಕಾರ್ಪೊರೇಷನ್ ವತಿಯಿಂದನೇ ನಾವು ಮಾಡಿದ್ದೀವಿ ಇನ್ನೂ ಭಾಳಷ್ಟು ಆ್ಯಕ್ಟಿವಿಟೀಸ್ ನಾವು ಮಾಡ್ತಾ ಸೊ ನಿನ್ನೆ ಕೂಡ ನಾವು ಲೋ ವೋಟರ್ ಟರ್ನ್ಔಟ್ ಏರಿಯಾನಲ್ಲಿ ಹೋಗಿ ಅವರಿಗೆ ಭೇಟಿ ನೀಡಿ ಅವರಿಗೆ ಕೇಳಿದ್ದೀವಿ ಯಾಕೆ ಈ ಪರ್ಟಿಕ್ಯುಲರ್ ಏರಿಯಾನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಇದೆ ಅಂತಲೇ ನಾರ್ತಲ್ಲಿ ಸುಮಾರು ಮೂರು ಏರಿಯಾ ನಾವು ಇದರಲ್ಲಿ ಐಡೆಂಟಿಫೈ ಮಾಡಿದ್ದೀವಿ ಸೌತಲ್ಲಿಯೂ ಕೂಡ ಹದಿನೇಳು ಏರಿಯಾಗಳನ್ನು ನಾವು ಲಾಸ್ಟ್ ಎಲೆಕ್ಷನ್ ಪರ್ಸೆಂಟೇಜ್ ನೋಡಿಕೊಂಡು ಅದನ್ನು ಗುರುತಿಸಿದ್ದೀವಿ ಸೊ ಇದರಲ್ಲಿ ಬರೀ ಆ ಲೋಟ್ ಲೋ ವೋಟರ್ ಟರ್ನ್ಔಟ್ ಏರಿಯಾ ಇಲ್ಲ ಬಟ್ ನಮ್ಮದು ಅದರ ಜೊತೆ ಜೊತೆಗೆ ಪೂರ್ತಿ ನಮ್ಮದು ವೋಟರ್ ಪರ್ಸಂಟೇಜ್ ಹೇಗೆ ನಾವು ಹೆಚ್ಚಿನ ಮಾಡ್ಬೋದು ಅಂತಾನೆ ಅದರಲ್ಲಿಯೂ ಕೂಡ ಸುಮಾರು ರ್ಯಾಲಿಗಳು ಇರಲಿ ಅಥವಾ ವಾಲ್ ಪೇಂಟಿಂಗ್ಸ್ ಇರಲಿ ನಾವು ವೆಹಿಕಲ್ ರ್ಯಾಲಿವನ್ನು ಕೂಡ ಒಂದು ಏನಿದೆ ಪ್ಲ್ಯಾನ್ ಮಾಡಿದ್ದೀವಿ ಆಮೇಲೆ ಬೇರೆ ಬೇರೆ ಕಡೆ ಮಾಲ್ಸ್ಗಳಲ್ಲಿ ಸೆಲ್ಫಿ ಪಾಯಿಂಟ್ಸ್ ಓಕೆ ಸೊ ನಾನು ಈ ಸರ್ತಿ ಮತ್ತೆ ಚಲಾಯಿಸ್ತೀನಿ ಅಂತಾನೆ ಸೊ ಅದು ಕೂಡ ಎರಡು ಮೂರು ದಿವಸಗಳಲ್ಲಿ ಅದನ್ನು ಕೂಡ ಬರ್ತದೆ ಸೊ ದ್ಯಾಟ್ ನಮ್ಮ ಎಲ್ಲ ಜನರಿಗೆ ಎಲ್ಲೆಲ್ಲಿ ಜನ ಜಾಸ್ತಿ ಕ್ರೌಡ್ ಆಗ್ತದೆ ಸೇರ್ತಾರೆ ಬಸ್ ಸ್ಟ್ಯಾಂಡ್ ಇರಲಿ ರೈಲ್ವೆ ಸ್ಟೇಷನ್ ಇರಲಿ ನಮ್ಮ ಮಾಲ್ಸ್ ಇರಲಿ ನಮ್ಮ ಗಾರ್ಡನ್ ಇರಲಿ ಸೊ ಆ ಎಲ್ಲ ಏರಿಯಾಗಳಲ್ಲಿ ನಾವು ಸ್ವೀಪ್ ಆ್ಯಕ್ಟಿವಿಟೀಸನ್ನು ಇದ್ದೀವಿ ಅದರ ಜೊತೆ ಜೊತೆಗೆ ಸಿಗ್ನೇಚರ್ ಕ್ಯಾಂಪೇನ್ಸ್ನೂ ಕೂಡ ಈ ಸತಿ ನಾವು ವೋಟ್ ಚಲಾಯಿಸ್ತೀವಿ ಅಂತಾನೆ ಎಸ್ಪೆಷಲಿ ನಮ್ಮ ಯಂಗ್ ವೋಟರ್ಸ್ ಅವ್ರ ಕಡೆಯಿಂದಲೇ ಸಿಗ್ನೇಚರ್ ಕ್ಯಾಂಪೇನನ್ನು ಕೂಡ ಇದರಲ್ಲಿ ಮಾಡ್ತಾಯಿದ್ದೀವಿ ಆಮೇಲೆ ಬೇರೆ ಬೇರೆ ಕಾಲೇಜ್ಗಳಲ್ಲಿ ಸ್ಕೂಲ್ಸ್ಗಳಲ್ಲಿ ಭೇಟಿ ನೀಡಿ ಯಾರ್ಯಾರು ಹದಿನೆಂಟು ಪ್ಲಸ್ ವಯಸ್ಸಿನವರು ಇದ್ದಾರೆ ಕಾಲೇಜ್ ಮುಖ್ಯವಾದಂಥ ಕಾಲೇಜ್ಗಳಲ್ಲಿ ಅವರು ಈ ಸತಿ ಏನಿದೆ ಓಟ್ ಚಲಾಯಿಸ್ಬೇಕಂತಾನೆ ಯಾಕಂದರೆ ಕೆಲವು ಕಡೆ ನಾವು ಹೋದಾಗ ಅವರಿಗೆ ಕೇಳಿದರೆ ನಿಮ್ಮ ಇದು ಮತಪಟ್ಟಿನಲ್ಲಿ ಹೆಸರು ಇದೇನಾ ಅಂತನೇ ಕೂಡ ಬಹಳಷ್ಟು ಮಂದಿಗೆ ಭಾಳಷ್ಟು ಮಕ್ಕಳಿಗೆ ಗೊತ್ತಿರಲಿಲ್ಲ ಸೊ ನೀವು ಫಾರಮ್ ಸಿಕ್ಸ್ ತುಂಬಿ ಈ ಸತಿ ವೋಟರ್ ಆಗಿ ರಿಜಿಸ್ಟ್ರೇಷನ್ ಆಗಿ ಅಂತಾನೆ ನಾವು ಅವಾಗ ಆಹ್ವಾನ ಮಾಡಿದ್ದೀವಿ ಅವರಿಗೆ ಕೇಳಿದ್ದೀವಿ ಸೊ ಅದು ಆದಮೇಲೆ ಭಾಳಷ್ಟು ನಮ್ಮದು ವೋಟಿಂಗ್ ಪರ್ಸೆಂಟೇಜ್ ವೋಟಿಂಗ್ ರಿಜಿಸ್ಟ್ರೇಷನ್ನು ನಮ್ಮ ವೋಟರ್ ಲಿಸ್ಟ್ ಏನಿರ್ತದೆ ಅದರಲ್ಲಿ ಭಾಳಷ್ಟು ಸುಧಾರಣೆ ಆಗಿದೆ ಮುಂಚೆ ಏನು ನಮ್ಮ ಮೇಲ್ ಟು ಫಿಮೇಲ್ ರೇಷೋ ಇತ್ತು ಅದು ಕೂಡ ಇಂಪ್ರೂವ್ ಆಗಿದೆ ಫಿಮೇಲ್ ಟು ಮೇಲ್ ರೇಷೋ ಆಮೇಲೆ ಯಂಗ್ ವೋಟರ್ ಪರ್ಸೆಂಟೇಜ್ ಇತ್ತು ಅದನ್ನು ಕೂಡ ಬಹಳಷ್ಟು ನಮ್ಮ ಜಿಲ್ಲೆದು ಈ ಸತಿ ಇಂಪ್ರೂವ್ ಆಗಿದೆ ಸೊ ನಮ್ಮ ಓಟ ಬರೀ ಜನರಿಗೆ ಬಂದು ಅವರಿಗೆ ಅಪೀಲ್ ಮಾಡೋದು ಮಾಡಾದ ಮೇಲೆ ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಇಂಪ್ರೂವ್ ಆಗ್ತದೆ ಅಂತಾನೂ ಇಲ್ಲ ಯಾಕಂದ್ರೆ ನಮ್ಮ ವೋಟಿರ್ ಲೀಸ್ಟಲ್ಲಿ ಕೂಡ ಬಹಳಷ್ಟು ಸುಧಾರಣೆಗಳು ಆಗಬೇಕಾಗಿರುತ್ತದೆ ಯಾಕಂದ್ರೆ ಬಹಳಷ್ಟು ಡೆತ್ ಕೇಸಸ್ ಇರ್ತದೆ ಅದನ್ನು ಫಾರಂ ಸೆವೆನ್ ತುಂಬಿ ಅದನ್ನು ಡಿಲಿಷನ್ ಆಗಬೇಕಾಗ್ತದೆ ಶಿಫ್ಟೆಡ್ ಕೇಸಸ್ ಇರ್ತದೆ ಅವರಿಗೆ ಫಾರಂ ಏಟ್ ತುಂಬಿ ಶಿಫ್ಟ್ ಮಾಡ್ಕೋಬೇಕಾಗ್ತದೆ ಸೊ ಒಂದು ಪಾರ್ಟಿಸಿಪೇಷನ್ ಹೆಚ್ಚಿನ ಮಾಡ್ಕೊಂಡು ನಾವು ಪರ್ಸೆಂಟೇಜ್ ಹೆಚ್ಚಿನ ಮಾಡ್ಬೋದು ಸೆಕೆಂಡು ಯಾರ್ಯಾರು ವೋಟರ್ ಲಿಸ್ಟಲ್ಲಿ ಹೆಸರು ಇದೆ ಬಟ್ ಅವರು ಎಲ್ಲಿ ಇಲ್ಲ ಅಥವಾ ಅವರು ಏನಂದರೆ ಡೆತ್ ಆಗಿ ಇದು ಆಗಿದೆ ಸೊ ಅವ್ರದ್ದು ಲಿಸ್ಟಿಂದನೇ ಹೆಸರು ತೆಗಿಬೇಕಾಗ್ತದೆ ಸೊ ಇದು ಎರಡು ಎಕ್ಸರ್ಸೈಸ್ ಮಾಡಿಕೊಂಡು ನಮ್ಮ ವೋಟಿಂಗ್ ಪರ್ಸೆಂಟೇಜ್ ಏನಿದೆ ಅದನ್ನು ಇಂಪ್ರೂವ್ ಏನಿದೆ ಖಂಡಿತವಾಗಿ ನಾವು ಮಾಡಬಹುದು ಅದರ ಜೊತೆ ಜೊತೆಗೆ ನಾನು ಈಗಲೇ ಅರ್ಬನಪತಿ ಬಗ್ಗೆನೂ ಕೂಡ ಹೇಳಿದ್ದೀನಿ ಸುಮಾರು ಜನ ಏನಿದೆ ಕೆಲಸ ಸಲುವಾಗಿ ಬೇರೆ ಬೇರೆ ಡಿಸ್ಟಿಕ್ಸ್ಗೆ ಹೋಗ್ತಾರೆ ಮುಖ್ಯವಾದಂಥ ಬ್ಯಾಂಗ್ಳೂರ್ ಹೋಗ್ತಾರೆ ಹೈದರಾಬಾದ್ ಹೋಗ್ತಾರೆ ಮುಂಬೈ ಹೋಗ್ತಾರೆ ಸೊ ಬರೀ ವೋಟಿಂಗ್ದೇ ದಿವಸ ಒಂದು ದಿವಸಕ್ಕೆ ಏನಿದೆ ಅವ್ರಿಗೆ ಬರಲಿಕ್ಕೆ ಬ ಭಾಳ ಮಂದಿಗೆ ಏನಿದೆ ಸಾಧ್ಯ ಆಗೋಲ್ಲ ಸೊ ಆವಾಗ ಅಲ್ಲಿ ಅಲ್ಲಿ ಕೂಡ ನಾವು ಎಲ್ಲರಿಗೆ ಈ ಪ್ಲಾಟ್ಫಾರ್ಮ್ ಮುಖಾಂತರ ಎಲ್ಲರಿಗೆ ಅದೇ ಮನವಿ ಮಾಡಿಕೊಡ್ತೀನಿ ದಯವಿಟ್ಟು ಸೆವೆಂತ್ ಮೇಗೆ ನಮ್ಮ ಇದೆ ರಜೆ ದಿವಸ ಇರ್ತದೆ ತಾವು ಎಲ್ಲರೂ ಬಂದು ಇದರಲ್ಲಿ ನಮ್ಮ ಏನಿದೆ ರಾಜ್ಯಕ್ಕಾಗಿ ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಭವಿಷ್ಯಕ್ಕಾಗಿ ನೀವು ಈ ಮತವನ್ನು ಏನಿದೆ ಚಲಾಯಿಸಬೇಕಂತ ಕಡ್ಕಡಿ ಮನವಿ ಎಲ್ಲರಿಗೆ ಮಾಡ್ಕೊಡ್ತೀನಿ ಅದರ ಜೊತೆ ಜೊತೆಗೆ ನಮ್ಮ ಬಹಳಷ್ಟು ಸ್ಟೂಡೆಂಟ್ಸ್ನು ಇರ್ತಾರೆ ಅವ್ರು ಕೂಡ ಓದ್ರ ಸಲುವಾಗಿ ಬೇರೆ ಬೇರೆ ಕಡೆ ಹೋಗ್ತಾರೆ ಅವರು ಕೂಡ ರಜೆ ದಿವಸ ಬಂದು ಏನಂದ್ರೆ ಮೊದಲು ಚಲಾಯಿಸ ಹೋಗ್ಬೇಕು ಅಂತಾನೆ ಬಹಳಷ್ಟು ಮಂದಿ ಇಂಟ್ರೆಸ್ಟೆಡ್ನೂ ಇರಂಗಿಲ್ಲ ನಾನು ಯಾಕೆ ಮೊದಲು ಚಲಾಯಿಸಬೇಕಂತಾನೆ ನಾನು ಓಟ್ ಚಲಾಯಿಸಿದ್ಮೇಲೆ ಕೂಡ ನಂದು ನನಗೇನು ಸೌಲಭ್ಯಗಳು ಬರಲ್ಲ ಅಂತಾನೆ ಸೊ ದಯವಿಟ್ಟು ಅದನ್ನು ಆಸೆಗಳನ್ನು ಇಟ್ಕೋಬಾರದು ಯಾಕಂದ್ರೆ ಬಹಳಷ್ಟು ಕೆಲಸಗಳು ಏನಿದೆ ಗವರ್ನಮೆಂಟ್ ಇಂದಾನೆ ಆಗ್ತಾನೆ ಇರ್ತದೆ ಡೈರೆಕ್ಟ್ಲಿ ಇನ್ ಕೂಡ ಭಾಳಷ್ಟು ಬೆನಿಫಿಟ್ಸ್ನೂ ಆಗ್ತದೆ ತಮಗೆ ಸೊ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ನಮ್ಮ ಡೆಮೊಕ್ರೆಸಿನಲ್ಲಿ ತಾವೆಲ್ಲರೂ ಏನಿದೆ ಮತ್ತು ಚಲಾಯಿಸ್ಬೇಕಂದ್ರೆ ಕೆಲವು ಮಂದಿ ಹಾಲಿಡೇ ರಜೆ ದಿವಸ ಅಂದ್ಕೊಂಡು ಏನಿದೆ ಪಿಕ್ನಿಕ್ಗೆ ಹೋಗ್ಬಿಡ್ತಾರೆ ಅಥವಾ ಒಂದು ದಿವಸ ರಜೆ ಇದೆ ನಾನು ಮನೆ ಮನೇಲಿ ಆರಾಮ ಮಾಡ್ಕೊಳ್ತೀನಿ ಅಂತಾನೂ ಆಸೆ ಇಟ್ಕೊಂಡು ಮತ್ತೆ ಕಟ್ಟೆಗೆ ಹೋಗಲ್ಲ ಸೊ ಅಲ್ಲಿ ಕೂಡ ಏನಿದೆ ಸುಮಾರು ಅವೇರ್ನೆಸ್ ಏನಿದೆ ನಾವು ಮುಂದಾನೆ ನಾವು ಮಾಡ್ತಾಯಿದ್ದೀವಿ ಇನ್ನೂ ಜಾಸ್ತಿ ಇನ್ನೂ ಸುಮಾರು ಒಂದು ತಿಂಗಳು ಬಾಕಿ ಇದೆ ಸೊ ಆ ಒಂದು ತಿಂಗಳಲ್ಲಿ ಕೂಡ ನಾವು ಭಾಳಷ್ಟು ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಮೆಚ್ಚಿನ ಅರಿವು ಅಲ್ಲಲ್ಲಿ ಮುಡಿಸ್ತೀವಿ ಮತ್ತು ಈ ಸತಿ ನಮ್ಮ ಸಿಟಿಗಳಲ್ಲಿ ಹೆಚ್ಚಿನ ವೋಟಿಂಗ್ ಆಗಲಿ ಅಂತಲೇ ಆಸೆ ಇಟ್ಕೊಳ್ತೀನಿ ಒಳ್ಳೆ ಸರ್ ಭಾಳ ಒಳ್ಳೆಯ ವಿಚಾರಗಳನ್ನು ಹೇಳಿದ್ರಿ ಭುವನೇಶ್ ಪಾಟೀಲ್ ಸರ್ ಈಗ ಮೊದಲನೇ ಸಲ ಮತ ಮಾಡುವಂಥ ಏನು ಮತದಾರರಿದ್ದಾರೆ ಅವರಿಗೆ ಭಾಳ ಉತ್ಸುಕತೆ ಇರ್ತದೆ ಈ ಸಲ ನಾನು ಮತದಾನ ಮಾಡಬೇಕು ಅನ್ನುವಂಥ ಒಂದು ಭಾಳ ಹುರುಪಿನೊಳಗಿರ್ತಾರೆ ಅಂಥವ್ರಿಗೆ ಮಾಧವ್ ಗೀತೆ ಸರ್ ತಾವು ಏನು ಹೇಳ್ತೀರಿ ಇದು ಭಾಳ ಒಳ್ಳೆಯದು ವಿಷಯ ವಿಷಯ ಯಾಕೆಂದರೆ ಮೊದಲನೇ ಸಲ ವೋಟ್ ಚಲಾಯಿಸಲಿಕ್ಕೆ ಭಾಳ ಇಷ್ಟ ಇರುತ್ತೆ ಯಾಕೆಂದರೆ ಫಸ್ಟ್ ಟೈಮ್ ಒಂದು ವೋಟಿಂಗ್ದ ಅಧಿಕಾರ ಸಿಕ್ಕಿದ್ದ ಸಿಕ್ಕಿರುತ್ತೆ ಆಮೇಲೆ ಅವ್ರದ್ದು ಅವ್ರಿಗೆ ವೋಟಿಂಗ್ ಐ ಡಿ ಕಾರ್ಡ್ ಕೂಡ ಸಿಕ್ಕಿರುತ್ತೆ ಸೊ ಇದಕ್ಕಾಗಿ ನಾವು ಏನು ಮಾಡ ಒಂದು ಕ್ಯಾಂಪೇನ್ ನಡೆಸ್ತಾಯಿದ್ದೀವಿ ಫಸ್ಟ್ ಅಂದರೆ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇಲ್ಲಿವರೆಗೂ ಅವ್ರದ್ದು ರಿಜಿಸ್ಟ್ರೇಷನ್ ಮಾಡಿ ಏಪ್ರಿಲ್ ಹತ್ತನೇ ತಾರೀಕೆ ಎಷ್ಟು ಜನ ಚ ರಿಜಿಸ್ಟ್ರೇಷನ್ ಮಾಡ್ತಾರೆ ಫಾರ್ಮ್ ಸಿಕ್ಸ್ ತುಂಬಿಸಿ ಅವರಿಗೆ ಎಲ್ಲರಿಗೆ ನಾವು ಎಪಿಕ್ ಕಾರ್ಡ್ ಡಿಸ್ಪ್ಯಾಚ್ ಮಾಡ್ತಾಯಿದ್ದೀವಿ ಎಪಿಕ್ ಕ್ಯಾ ಏನು ಇರುತ್ತೆ ಒಂದು ಓಟಿಂಗಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಎಪಿಕ್ ಆ ಕಾರ್ಡ್ ಬಂದಿದ್ದರೆ ಒಂದು ಥರ ಖುಷಿ ಇರುತ್ತೆ ಒಂದು ಐಡೆಂಟಿಟಿ ನನಗೂ ಸಿಕ್ಕಿದೆ ನನಗೂ ಓಟಿಂಗ್ ಅಧಿಕಾರ ಸಿಕ್ಕಿದೆ ಅಂತ ಸೊ ಅವರೂ ಸಲುವಾಗಿ ನಾವು ಬೇರೆ ಬೇರೆ ಕಾಲೇಜಲ್ಲಿ ಇಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಮಾಡ್ತಾ ಇದ್ದೀವಿ ಸ್ವೀಪ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀವಿ ಆಮೇಲೆ ಯಂಗ್ ವೋಟರ್ಸ್ ಬೂತ್ ಅಂತ ನಾವು ಎಸ್ಟಾಬ್ಲಿಷ್ ಮಾಡಿದ್ದೀವಿ ಸೊ ನಮ್ಮ ಎಲ್ಲ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಲಿ ಸೇರ್ಕೊಂಡು ನಮ್ಮ ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ನಾವು ಒಂದು ಯಂಗ್ ಪೋಲಿಂಗ್ ಬೂತ್ ಹಾಕಿದೀವಿ ಆ ಪೋಲಿಂಗ್ ಬೂತ್ ಅಲ್ಲಿ ಯಂಗ್ ವೋಟರ್ಸ್ ಸಂಖ್ಯೆ ಜಾಸ್ತಿ ಇರುತ್ತೆ ಆಮೇಲೆ ಅದು ಮ್ಯಾನೇಜ್ ಮಾಡೋದು ಎಲ್ಲ ಪೋಲಿಂಗ್ ಬೂತ್ ಯಂಗ್ ಸ್ಟಾಫ್ ಕಡೆಯಿಂದ ಇಂದಾನು ಯಾರೊಬ್ರು ಫಸ್ಟ್ ಟೈಮ್ ರಿಕ್ರೂಟ್ ಇರ್ತಾರೆ ಅವ್ರ ಕಡೆಯಿಂದ ಪಿ ಆರ್ ಒ ಇರಲಿ ಎ ಪಿ ಆರ್ ಒ ಇರಲಿ ಪೋಲಿಂಗ್ ಆಫೀಸರ್ ಇರಲಿ ಸೊ ಅವ್ರ ಕಡೆಯಿಂದ ಒಂದು ಅಭಿಯಾನ ಮಾಡಿಸ್ತಾ ಇದು ಪೋಲಿಂಗ್ ಬೂತ್ ನಡೆಸ್ತಾ ಇದ್ವಿ ಆಮೇಲೆ ಇದರ ಜೊತೆ ಜೊತೆಗೆ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳು ಇದು ಮಾಡ್ತಾ ಇದೀವಿ ಆಮೇಲೆ ಐದು ಸಖಿ ಪೋಲಿಂಗ್ ಸ್ಟೇಷನ್ಸ್ ಐದು ದಕ್ಷಿಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಆಮೇಲೆ ಒಂದು ಪಿ ಡಬ್ಲ್ಯೂ ಡಿ ಪೋಲಿಂಗ್ ಬೂತ್ನು ಇದೆ ಮಾಡೆಲ್ ಪೋಲಿಂಗ್ ಬೂತ್ನೂ ಇದೆ ಆಮೇಲೆ ಈ ತರ ಬೇರೆ ಬೇರೆ ಪೋಲಿಂಗ್ ಸ್ಟೇಷನ್ಸ್ ಯಾಕಂದ್ರೆ ಅಲ್ಲಿ ನಾವು ಪೇಂಟಿಂಗ್ ಮಾಡಿಸ್ತದೆ ಯಂಗ್ ಪೋಲಿಂಗ್ ಬೂತಲ್ಲಿ ಅಲ್ಲಿ ಸ್ವಲ್ಪ ಯಂಗ್ ಇದು ಸೈಂಟಿಸ್ಟ್ ಫೋಟೋ ಫೋಟೋಸ್ಗಳು ಯಂಗ್ ಅಚೀವರ್ಸ್ ಇರಲಿ ಫುಟ್ಬಾಲರ್ಸ್ ಇರಲಿ ಕ್ರಿಕೆಟ್ ಆಡೋದು ಇರಲಿ ಅವ್ರದೇ ಇದು ಮಾಡಿಕೊಂಡು ಆಮೇಲೆ ಇ ವಿ ಎಮ್ ಡೆಮೋನ್ಸ್ಟ್ರೇಷನ್ ಮಾಡ್ತಾ ಇದೀವಿ ಯಾಕಂದ್ರೆ ಯಂಗ್ ವೋಟರ್ಸ್ಗೆ ಇ ವಿ ಎಮ್ ಅಂದ್ರೆ ಹೆಂಗಿರುತ್ತೆ ಏನ್ ಹೆಂಗೆ ಚಲಾಯಿಸಬೇಕು ಮತ್ತ ಅಂತ ಸೊ ನಾವು ಇ ವಿ ಎಮ್ ಡೆಮೊನ್ಸ್ಟ್ರೇಷನ್ ಟ್ರೈನಿಂಗ್ ಇ ವಿ ದಿಂದ ಬೇರೆ ಬೇರೆ ಕಾಲೇಜಲ್ಲಿ ಹೋಗಿ ಕ್ಯಾಂಪ್ ಹಾಕಿ ಅದು ಮಾಡಿಸ್ತಾ ಇದ್ವಿ ಅದರ ಜೊತೆಗೆ ಒಂದು ಸೆಲ್ಫಿ ಪಾಯಿಂಟ್ ನಾವು ನಾಲ್ಕೈದು ಕಡೆ ಹಾಕ್ಲಿಕ್ಕೆ ಯೋಜನೆ ಮಾಡ್ತಾ ಇದ್ವಿ ಇನ್ನು ಎರಡು ದಿನದಲ್ಲಿ ಅದು ಸೆಲ್ಫಿ ಪಾಯಿಂಟ್ ಫಾರ್ ಎಕ್ಸಾಂಪಲ್ ಇಲ್ಲಿ ಎರಡು ಮೂರ್ ಮಾಲ್ಸ್ ಅದು ಮಾಲ್ಸ್ ಅಲ್ಲಿ ಆಮೇಲೆ ರೈಲ್ವೆ ಸ್ಟೇಷನ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸೆಲ್ಫಿ ಪಾಯಿಂಟ್ ಯಾಕಂದ್ರೆ ಯಂಗ್ ವೋಟರ್ಸ್ ಅದು ಇರತ್ತೆ ಅದಕ್ಕಾಗಿ ಸೆಲ್ಫಿ ಪಾಯಿಂಟ್ಸ್ ಮಾಡ್ತಾ ಇದೀವಿ ಸೊ ಅದರಿಂದ ನಾವು ಯಂಗ್ ವೋಟರ್ಸ್ಗೆ ಅದು ಮಾತು ಹೇಳಿಕೆ ಬಯಸ್ತೀನಿ ತಾವು ಡೈರೆಕ್ಟ್ಲಿ ಬಂದು ವೋಟ್ ಚಲಾಯಿಸಬೇಕು ಅಂಡ್ ಈ ಡೆಮೋಕ್ರಸಿ ಹಬ್ಬಕ್ಕೆ ಸ್ವಲ್ಪ ಮತ್ತೆ ಹೆಚ್ಚಿನ ಮಾಡಬೇಕು ಆಮೇಲೆ ನಮ್ಮ ದಕ್ಷಿಣ ಕಾನ್ಸ್ಟಿಟ್ಯೂ ಸ್ವಲ್ಪ ಕಮಿಷನರ್ ಸರ್ ಹೇಳಿದ್ದಾರೆ ಸ್ವಲ್ಪ ಅರ್ಬನ ಆಪತ್ತಿ ತರ ಇದೆ ಯಾಕಂದ್ರೆ ಊರಲ್ಲಿ ನಾವು ನಾನು ಊರದಿಂದ ಇರೋದ್ರಿಂದ ನನಗೂ ವೋಟಿಂಗ್ ದಿನ ಅಂದ್ರೆ ಒಂದು ಹಬ್ಬ ತರ ಎಲ್ಲರೂ ಹೊಸ ಬಟ್ಟೆ ಹಾಕೊಂಡು ಪೋಲಿಂಗ್ ಸ್ಟೇಷನ್ ಅಲ್ಲಿ ಹೋಗ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಎಲ್ಲ ಜನರು ಕಲಿತ್ಕೊಂಡು ಕೂಡ ಸ್ವಲ್ಪ ಲಿಟ್ರೇಟ್ ಇರೋದ್ರಿಂದ ಕೂಡ ಅವರು ವೋಟಿಂಗ್ಗೆ ಬರ್ಲಿಕ್ಕೆ ಇದು ಆಗ್ತಾರೆ ಹಿಂದೆ ಸರ್ತಾರೆ ಅವರಿಗೆ ನಾನು ಹೇಳಿಕೆ ಬಯಸ್ತೀನಿ ತಾವು ಎಲ್ಲರೂ ಬರಬೇಕು ಆಮೇಲೆ ಇಲ್ಲಿ ಹತ್ತು ಸಾವಿರ ಅಂಗಡಿಗಳು ಇದಾವ ಹತ್ತು ಸಾವಿರ ಅಂಗಡಿಗಳಲ್ಲಿ ಅವರೇ ಆವ್ರೇಜ್ ಅಂದ್ರೆ ಐದು ಜನ ಮಂದಿ ಇದ್ದಾರೆ ಕೆಲಸ ಮಾಡಲಿಕ್ಕೆ ಸೊ ಹತ್ತು ಸಾವಿರ ಇಂಟು ಐದು ಅಂದ್ರೆ ಐವತ್ತು ಸಾವಿರ ಜನ ಐವತ್ತು ಸಾವಿರ ಜನ ಅದು ವೋಟಿಂಗ್ ದಿನ ಸ್ವಲ್ಪ ಒಂದು ಅರ್ಧ ಗಂಟಾ ಒಂದು ಗಂಟೆ ಅಂಗಡಿ ಬಂದ್ ಮಾಡಿಕೊಂಡು ವೋಟ್ ಚಲಾಯಿಸಲಿಕ್ಕೆ ಬಂದ್ರೆ ಐವತ್ ಸಾವಿರ ನಾವು ವೋಟ್ ರೆಕಾರ್ಡ್ ಮಾಡ್ಬೋದು ಯುವ ಮೇಲೆ ಸೊ ನಾನು ಎಲ್ಲ ವ್ಯಾಪಾರಿಗಳಿಗೆ ಎಲ್ಲ ಹೋಟೆಲ್ಸ್ಗಳಿಗೆ ಎಲ್ಲರಿಗೆ ಹೇಳಿ ಒಂದು ಮಾತು ಹೇಳಿಕ್ಕೆ ಬಯಸ್ತೀನಿ ತಾವು ದಯವಿಟ್ಟು ನಿಮ್ದು ಎಂಪ್ಲಾಯೀಸ್ಗೆ ಒಂದು ಅರ್ಧ ಗಂಟಾ ಅದು ರಜೆನೂ ಇರತ್ತೆ ಆದ್ರೂ ಕೂಡ ಸ್ವಲ್ಪ ಅವರಿಗೆ ಒಂದು ಗಂಟೆ ಟೈಮ್ ಕೊಟ್ಟು ಆಮೇಲೆ ತಾವು ಕೂಡ ಸ್ವಲ್ಪ ಅಂಗಡಿಗಳು ಒಂದು ಗಂಟೆ ಮುಚ್ಕೊಂಡು ಯಾ ಬೇರೆದವ್ರಿಗೆ ಅಲ್ಲಿ ಇದು ಯಾರು ಓಟ್ ಹಾಕಿದ್ದಾರೆ ಅವರಿಗೆ ಇಟ್ಕೊಂಡು ಅವರಿಗೆ ಕ ಕಳಿಸ್ಬೇಕು ಆ್ಯಂಡ್ ತಾವು ಎಲ್ಲರೂ ಬಂದು ಓಟ್ ಚಲಾಯಿಸ್ಬೇಕು ಅಂತ ಹೇಳಿಕ್ಕೆ ಬಯಸ್ತೀನಿ ಭಾಳ ಸೂಕ್ತವಾದಂಥ ಒಂದು ವಿಚಾರಗಳನ್ನು ತಾವು ವ್ಯಕ್ತ ಮಾಡಿದ್ರಿ ಸರ್ ಈಗ ವೋಟಿಂಗ್ ಹೆಚ್ಚು ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನೊಳಗೆ ತಮ್ಮ ಪ್ರಯತ್ನಗಳನ್ನು ನಾವು ಶ್ಲಾಘಿಸಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಭಾಳಷ್ಟು ಪ್ರಯತ್ನಗಳ ಮುಖಾಂತರ ನಾವು ಆಮೇಲೆ ಸಹಕಾರ ಸಾರ್ವಜನಿಕರ ಸಹಕಾರದಿಂದ ಇದನ್ನು ಸಾಧಿಸೋದಕ್ಕೆ ಸಾಧ್ಯದ ನಮ್ಮದೇ ಹ ನಮ್ಮ ಹಬ್ಬ ಅನ್ನುವಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ದೇಶದ ಹಬ್ಬ ಅಂತ ಹೇಳಿ ನಾವು ವಿಚಾರ ಇಟ್ಟುಕೊಂಡು ನಾವು ಅದರೊಳಗೆ ಭಾಗವಹಿಸುವಂಥದ್ದು ಬಹಳ ಮುಖ್ಯವಾದಂಥದ್ದು ಅಂಥ ಭಾಗವಹಿಸುವಿಕೆ ಎಲ್ಲರಿಂದಲೂ ಬರಲಿ ಅನ್ನುವಂಥ ಒಂದು ಅಪೇಕ್ಷೆ ಜಿಲ್ಲಾಡಳಿತದಿಂದ ಇದೆ ಈ ಸಲ ಅದು ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಆಗ್ತದೆ ಅಂತ ಹೇಳಿ ನಾವು ಭಾವಿಸೋಣ ವಿಶೇಷವಾಗಿ ತಾವು ಹೇಳಿದಂಗೆ ಏನು ಮೊದಲೇ ಸಲ ವೋಟ್ ಮಾಡ್ತಾ ಇರುವಂಥವ್ರು ಇದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಒಂದು ತರಬೇತಿ ಕೂಡ ಬೇಕಾಗಿರುವಂಥದ್ದು ತಾವು ಹೇಳ್ದಂಗೆ ಇ ವಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಯಾವ ರೀತಿ ನಾವು ವೋಟ್ ಹಾಕಬೇಕು ಯಾವ ರೀತಿ ವೋಟ್ ಬೀಳ್ತದಲ್ಲಿ ಅದು ಕನ್ಫರ್ಮೇಷನ್ ಯಾವ ರೀತಿ ಆಗ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ವಿಚಾರಗಳು ಅವರಿಗೆ ಈಗಾಗಲೇ ಕುತೂಹಲಿಗಳಾಗಿದ್ದಾರೆ ಅವರು ಈ ಇ ವಿ ಎಂ ಮೇಲೆ ಒಂದು ಬಟನ್ ಒತ್ತೋದಕ್ಕೆ ಸೊ ಅಂಥವರಿಗೆ ಏನು ಇನ್ನೂ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ತಾವು ವಿಚಾರಗಳನ್ನು ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಭಾಳ ಅನುಕೂಲ ಅನ್ನುವಂಥದ್ದು ಸರ್ ಇತ್ತೀಚಿನ ದಿವಸ ಒಳಗೆ ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾ ಭಾಳ ತುಂಬ ಪ್ರಭಾವಶಾಲಿಯಾಗಿ ಕೆಲಸ ಮಾಡ್ತಾ ಇರುವಂಥದ್ದು ಇದರ ಉಪಯೋಗವನ್ನು ಯಾವ ರೀತಿ ಜಿಲ್ಲಾಡಳಿತ ತಾವು ತಗೊಳ್ತಾ ಇದ್ದೀರಿ ಸರ್ ಜಾಗೃತಿ ಮೂಡಿಸುವಂಥ ಸಲ ಓಕೆ ಸೋಷಿಯಲ್ ಮೀಡಿಯಾ ತಾವು ಹೇಳಿದರೆ ಈಗ ಇತ್ತೀಚೆಗೆ ಭಾಳ ಯೂಸ್ ಆಗಿದೆ ಸೊ ಸೋಷಿಯಲ್ ಮೀಡಿಯಾ ಬಗ್ಗೆ ನಾವು ಎರಡು ಕಡೆ ಎರಡು ಪರ್ಸ್ಪೆಕ್ಟ್ ಹೇಳ್ತೀವಿ ಒಂದು ನಮ್ಮ ಸ್ವೀಪ್ ಆ್ಯಕ್ಟಿವಿಟಿ ನಾವು ಏನು ಮಾಡ್ತೀವಿ ಜನರಿಗೆ ಮತ್ತು ಮದ್ದಾರಿಗೆ ಮಾಹಿತಿ ಕೊಡ್ತೀವಿ ಬೇರೆ ಬೇರೆ ವಿಷಯ ಬಗ್ಗೆ ಒಂದು ಮಾದರಿ ನೀತಿ ಸಂಹಿತೆ ಇರ್ಬೋದು ಅಥವಾ ಮದ್ದಾರ್ ಮತದಾನ ಬಗ್ಗೆ ಅವೇರ್ನೆಸ್ ಅಥವಾ ಡೇಟ್ ಬಗ್ಗೆ ಇದೆಲ್ಲ ಮಾಹಿತಿ ಇದೆ ಅದು ಕೂಡ ನಾವು ಕೊಡ್ತೀವಿ ಒಂದು ಇನ್ಫಾರ್ಮೇಷನ್ ಡಿಸೆಂಬನ್ ಕೂಡ ನಾವು ಮಾಡ್ತೀವಿ ಜೊತೆಗೆ ಈಗ ಮೀಡಿಯಾಕೋಸ್ಕರ ಒಂದು ಗೈಡ್ಲೈನ್ಸ್ ಇದ್ದಾವೆ ಎಮ್ ಸಿ ಸಿನಲ್ಲಿ ಆ ಗೈಡ್ ಲೈನ್ಸ್ ಕೂಡ ಸೋಷಿಯಲ್ ಮೀಡಿಯಾ ಕೂಡ ಅನ್ವಯ ಆಗುತ್ತೆ ಈಗ ಡೆಫಿನೆಶನ್ ತಾವು ನೋಡಬೇಕಾದ್ರೆ ಸೋಶಿಯಲ್ ಮೀಡಿಯಾಸ್ ಆಲ್ಸೋ ಒನ್ ಕೈಂಡ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಸೊ ಈಗ ಏನಾಗುತ್ತೆ ನಾವು ಒಂದು ಟಿ ಕೇಬಲ್ ನಲ್ಲಿ ರೇಡಿಯೋ ಮೇಲೆ ಒಂದು ಪೊಲಿಟಿಕಲ್ ಅಡ್ವರ್ಟೈಸ್ಮೆಂಟ್ ಹಾಕ್ಬೇಕಾದ್ರೆ ಒಂದು ಡಿಸ್ಟಿಕ್ ಎಮ್ ಸಿ ಸಿ ಕಮಿಟಿ ಇರುತ್ತೆ ಒಂದು ಮೀಡಿಯಾ ಸರ್ಟಿಫಿಕೇಶನ್ ಅಂಡ್ ಮಾನಿಟರಿಂಗ್ ಕಮಿಟಿ ಅಂತ ಎ ಡಿ ಸಿ ಅದರದ್ದು ಚೇರ್ಮನ್ ಇರ್ತಾರೆ ಸೊ ಯಾರೊಬ್ಬ ಪಾರ್ಟಿ ಅಥವಾ ಕ್ಯಾಂಡಿಡೇಟ್ ಒಂದು ಪೊಲಿಟಿಕಲ್ ಕಂಟೆಂಟ್ ಅಥವಾ ಅಡ್ವರ್ಟೈಸ್ಮೆಂಟ್ ಹಾಕಬೇಕಾದ್ರೆ ಅದನ್ನು ಒಂದು ಆಗಿ ಸರ್ಟಿಫೈ ಮಾಡಿಸಿ ತಗೊಳ್ಬೇಕಾದ್ರೆ ಉದ್ದೇಶ ಎರಡು ಅಷ್ಟೇ ಒಂದು ಎಮ್ ಸಿ ವೊಲೂಸನ್ ಬಗ್ಗೆ ಏನೇನು ಎಕ್ಸ್ಪೆಂಡಿಚರ್ ಮಾನಿಟರಿಂಗ್ ಮಾಡಬೇಕು ಅಕೌಂಟಿಂಗ್ ಆಗಬೇಕಾಗತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಏನು ಪರ್ಮಿಷನ್ ತಗೊಳ್ಳ್ದೆ ಬಹಳ ಅಡ್ವರ್ಟೈಸ್ಮೆಂಟ್ ಆಗುತ್ತೆ ಬಹಳಷ್ಟು ಎಂ ಸಿ ವೊಲೂಷನ್ ಆಗಿರುವಂಥ ವಿಷಯಗಳಲ್ಲಿ ಆಗುತ್ತೆ ಒಂದು ಜಾತಿ ಧರ್ಮ ಆ ಬೇಸಿಸ್ ಮೇಲೆ ವೋಟ್ ಕೇಳ್ತಾ ಇರೋದು ಅಂತ ವಿಷಯ ಇರ್ಬೋದು ಅಥವಾ ರಿಲಿಜಿಯಸ್ ಅಥವಾ ಪ್ಲೇಸ್ ಆಫ್ ವರ್ಸಿಪ್ ಏನಿದೆ ಅದನ್ನು ಕ್ಯಾಂಪೇನಿಗೋಸ್ಕರ ಯೂಸ್ ಮಾಡ್ತಿರೋದು ಅಂತ ವಿಷಯ ಇರ್ಬೋದು ಮಕ್ಕಳನ್ನು ಬಳಸಬಾರ್ದು ಕ್ಯಾಂಪ್ ಕ್ಯಾಂಪೇನಿಂಗ್ನಲ್ಲಿ ಅದು ಕೂಡ ಒಂದು ವಿಷಯ ಇರಿದೆ ಮತ್ತು ಈ ಥರ ಒಂದು ಕೋರ್ಟ್ ಕಂಟೆಂಟ್ ವಿಷಯ ಇರ್ಬೋದು ಅದನ್ನು ಹಾಕೋ ಮೆನ್ಷನ್ ಮಾಡೋದು ಅಂತ ಇರ್ಬೋದು ಅಥವಾ ಬೇರೆ ಬೇರೆ ಕ್ಯಾಂಪೇನಿಂಗ್ ಪರ್ಮಿಷನ್ ಇಲ್ಲದೆ ಕಂಪೆನಿಂಗ್ ಮಾಡ್ತಾರೆ ಸೊ ನಾವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಿಗಾ ಇಟ್ಕೊಂಡು ಈ ಥರ ವೌಲೇಷನ್ಸ್ ನಾವು ನಮಗೆ ಗೊತ್ತಾಗ್ಬಿಡುತ್ತೆ ಸೊ ನಾವು ಏನು ಮಾಡಿದ್ದೀವಿ ನಮ್ಮ ಜಿಲ್ಲಾ ಹಂತದಲ್ಲಿ ಒಂದು ಸೀನಿಯರ್ ಆಫೀಸರ್ಗೆ ಡಿ ಸಿ ಮೇಡಮ್ ಡಿಸ್ಟಿಕ್ ಒಂದು ಡಿ ಎಫ್ ಒಗೆ ಒಂದು ಚಾರ್ಜ್ ಕೊಟ್ಟಿದ್ದಾರೆ ಮೀಡಿಯಾನು ಸರಿಯಾಗಿ ಮೋನಿಟರ್ ಮಾಡಕ್ಕೆ ಅದನ್ನು ಒಂದು ಸೋಷಿಯಲ್ ಮೀಡಿಯಾಗೆ ಎಸ್ಪೆಷಲಾಗಿ ಒಂದು ಸೋಷಿಯಲ್ ಮೀಡಿಯಾ ಸೇಲ್ ಕೂಡ ಸ್ಥಾಪನೆ ಆಗಿದೆ ಸೊ ಕ್ಯಾಂಡಿಡೇಟ್ಸ್ ಇರ್ಬೋದು ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಅವರೆಲ್ಲ ಅಕೌಂಟ್ ನಾವು ಪಟ್ಟಿ ಮಾಡಿಕೊಂಡು ಡೈಲಿ ರೆಗ್ಯುಲರ್ ಆಗಿ ಅದನ್ನು ನಿಗಾ ಇಡ್ತಾ ಇದ್ದೀವಿ ಅವರು ಕಂಟೆಂಟ್ ಏನಿದೆ ಯಾವ ಥರ ಕಮೆಂಟ್ ಆಗ್ತಾಯಿದೆ ಯಾವ ಥರ ಕಂಟೆಂಟ್ ಹಾಕ್ತಾಯಿದ್ದಾರೆ ಅದೆಲ್ಲ ನಿಗಾ ಇಟ್ಕೊಳ್ತಾ ಇದ್ದೀವಿ ಒಂದು ಸ ಒಂದು ವೇಳೆ ಇಲ್ಲದೆ ಏನಾದರೂ ಅಡ್ವರ್ಟೈಸ್ಮೆಂಟ್ ಹಾಕಬೇಕಿದ್ರೆ ನಾವು ನೋಟಿಸ್ ಕೊಡ್ತೀವಿ ಅದು ಎಕ್ಸ್ಪೆಂಡಿಚರ್ ಮಾಹಿತಿ ಕೇಳ್ತೀವಿ ಅದು ಒಂದಿದೆ ಮತ್ತು ಬಿಕಾಸ್ ತಾವು ಸೋಷಿಯಲ್ ಮೀಡಿಯಾ ಬಗ್ಗೆ ಕೇಳಿದಿರಿ ಒಂದು ವಿಷಯ ಹೇಳ್ತೀವಿ ಒಂದು ಸೆಕ್ಷನ್ ಒನ್ ಟ್ವೆಂಟಿ ಸಿಕ್ಸ್ ಇದೆ ಅಂದರೆ ಸೈಲೆನ್ಸ್ ಪೀರಿಯಡ್ ಆ ಫೋರ್ಟಿ ಏಯ್ಟ್ ಹವರ್ಸ್ ಬಿಫೋರ್ ದ ಮಧ್ಯಾಹ್ನ ಒಂದು ಟೈಮ್ ಇರುತ್ತೆ ಸಾಮಾನ್ಯವಾಗಿ ಫೈವ್ ಅಥವಾ ಸಿಕ್ಸ್ ಪಿ ಎಮ್ದು ಟೈಮ್ ಇರುತ್ತೆ ಮಧ್ಯಾಹ್ನ ದಿವಸ ಆವಾಗಿಂದು ನಲವತ್ತೆಂಟು ಗಂಟೆ ಮುಂಚೆ ಅದು ಟೈಮ್ ಸೈಲೆನ್ಸ್ ಪೀರಿಯಡ್ ಇತ್ತು ಅವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ಅಥವಾ ಬಿಡಿಯಾ ಇರ್ಬೋದು ಒಂದು ಯಾವುದೇ ಕ್ಯಾಂಪೇನಿ ಮೆಟೀರಿಯಲ್ಗೆ ಅದು ಡಿಸಿಮಿನೇಟ್ ಮಾಡಲ್ಲ ಅದು ಒಂದು ಇರುತ್ತೆ ಜೊತೆಗೆ ಯಾವುದೇ ಒಂದು ಪ್ಯಾಂಪ್ಲೇಟ್ ಪೋಸ್ಟರ್ ಬ್ಯಾನರ್ ಇನ್ ಪ್ರಿಂಟ್ ಆಗುತ್ತೆ ಆ ಕೆಳಗಡೆ ಒಂದು ಪಬ್ಲಿಷರ್ದು ಹೆಸರು ಮತ್ತು ಅಡ್ರೆಸ್ ಇರಬೇಕಾಗತ್ತೆ ಅದರ್ವೈಸ್ ಇಟ್ ಬಿಕಮ್ಸ್ ಎ ಕ್ರೈಮ್ ಅಂಡರ್ ರೆಪ್ರೆಸೆಂಟೇಟಿವ್ ಪಬ್ಲಿಕ್ ಪೀಪಲ್ಸ್ ಆ್ಯಕ್ಟ್ನಲ್ಲಿ ಕ್ರೈಮ್ ಆಗುತ್ತೆ ಇನ್ನೊಂದು ಇನ್ನೊಂದು ಫೇಕ್ ನ್ಯೂಸ್ ಬಗ್ಗೆ ಕೂಡ ಈ ವರ್ಷ ಈ ಸಲ ನಾವು ಭಾಳ ಒತ್ತಡ ಆಗ್ತಾ ಇದ್ದೀವಿ ಒಂದು ಸಲ ಒಂದು ಈ ಥರ ಫೇಕ್ ನ್ಯೂಸ್ ಅಥವಾ ಅನ್ಫೇರಿಫೈಡ್ ನ್ಯೂಸ್ ಬಂದರೆ ನಮ್ಮ ಸೋಷಿಯಲ್ ಮೀಡಿಯಾ ಅದರ ಬಗ್ಗೆ ಗಮ ಗಮನ ಇಡ್ತಾರೆ ಮುಖ್ಯವಾಗಿ ಇ ಸಿ ಐ ಕಚೇರಿಯಲ್ಲಿ ಮತ್ತು ಸಿಇಒ ಕಚೇರಿಯಲ್ಲಿ ನೋಡಲ್ ಆಫೀಸರ್ ಇದ್ದಾರೆ ಮತ್ತು ಬೇರೆ ಬೇರೆ ಏನು ಚಾನೆಲ್ ಸೋಷಿಯಲ್ ಮೀಡಿಯಾ ಇದ್ದಾವೆ ಫೇಸ್ಬುಕ್ ಇರ್ಬೋದು ಟ್ವಿಟರ್ ಇರ್ಬೋದು ಯೂಟ್ಯೂಬ್ ಇರ್ಬೋದು ಅವರಿಂದ ಕೂಡ ಒಂದು ನೋಡಲ್ ಆಫೀಸರ್ ಹಾಕಿದ್ದಾರೆ ನಮಗೆ ಮಾಹಿತಿ ಕೂಡ ಕೊಟ್ಟಿದ್ದಾರೆ ಯಾವ ಥರ ದೂರ ಕೊಡಬೇಕು ಯಾವ ಥರ ಅವರಿಗೆ ವೆರಿಫೈ ಮಾಡೋಕ್ಕೆ ಮಾಹಿತಿ ಕೊಡಬೇಕು ಸೊ ಪೊಲೀಸ್ ಈ ನಿಟ್ಟಿನಲ್ಲಿ ಏನಾದರೂ ಫೇಕ್ ನ್ಯೂಸ್ ಬಂದರೆ ಅನ್ವೆರಿಫೈಡ್ ಕಮೆಂಟ್ ಕಂಟೆಂಟ್ ಬಂದರೆ ಅದ್ರ ಬಗ್ಗೆ ಕೂಡ ಐ ಟಿ ಎಕ್ ಪ್ರಕಾರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ ಪ್ರಕಾರ ಕ್ರಮ ತಗೊಳ್ತಾರೆ ಈ ಸಲ ಈ ಸಿ ಬಹಳ ಸೀರಿಯಸ್ ಇದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾ ಬಗ್ಗೆ ಬಹಳ ಒತ್ತಡ ಕೊಡ್ತಾ ಒಳ್ಳೆ ಸರ್ ಭಾಳ ಕ್ಲುಪ್ತವಾದಂಥ ಒಂದು ಮಾಹಿತಿ ತಾವು ನೀಡಿದ್ರಿ ಒಂದು ನಮ್ಮ ಮನವಿ ಏನು ಅಂತಂದರೆ ಈಗೇನು ಸೋಷಿಯಲ್ ಮೀಡಿಯಾ ಉಪಯೋಗ ಮಾಡ್ತಾ ಇರುವಂಥ ಅಕೌಂಟ್ ಹೋಲ್ಡರ್ಸ್ ಇದ್ದಾರೆ ಅವರು ನೋಯಿಂಗ್ಲಿ ಅವ್ರು ಅನ್ನೋಯಿಂಗ್ಲಿ ಗೊತ್ತಾಗಿಯೋ ಅಥವಾ ಗೊತ್ತಾಗದೇನೋ ಕೆಲವೊಮ್ಮೆ ಇಂಥ ರಾಜಕೀಯ ಪೋಸ್ಟ್ಗಳನ್ನು ಮಾಡುವಂಥ ಒಂದು ಸಂದರ್ಭನ ನೋಡ್ತಾ ಇದ್ದೀವಿ ಅವರಿಗೆ ತಾವು ಮಾಡ್ತಾ ಇರೋದು ತಪ್ಪು ಅಥವಾ ಹಿಂಗೆ ಮಾಡಬಾರ್ದು ಅನ್ನುವಂಥ ಒಂದು ವಿಚಾರ ಗೊತ್ತಾಗೋ ಇರೋಂಗಿಲ್ಲ ಅಂಥ ಸಂದರ್ಭದೊಳಗೆ ಯಾವ ರೀತಿ ಅವರು ಈ ಸೋಷಿಯಲ್ ಮೀಡಿಯಾವನ್ನು ಉಪಯೋಗ ಮಾಡ್ಕೊಳ್ಬೇಕು ಈಗ ಒಂದು ಗ್ರೂಪ್ ಇರ್ತದೆ ಅದ್ರೊಳಗೆ ಅಡ್ಮಿನಿಸ್ಟ್ರೇಟರಿಗೆ ಭಾಳಷ್ಟು ಪ್ರಾಬ್ಲಮ್ಗಳು ಬರುವಂಥ ಒಂದು ಸಾಧ್ಯತೆಗಳಿರ್ತಾವೆ ಇಂಥ ಪೋಸ್ಟ್ ಹಾಕೋದ್ರಿಂದ ಅವರಿಗೆ ನನ್ನ ಮನವಿ ಏನು ಅಂತಂದ್ರೆ ತಾವು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮತದಾರರಿಗೆ ಯಾರು ವಾಟ್ಸಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಉಪಯೋಗ ಮಾಡ್ತಾ ಇರುವಂಥವರು ಯಾವ ರೀತಿಯಾದಂಥ ಪೋಸ್ಟ್ಗಳನ್ನು ಅವರು ಅವಾಯ್ಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿ ತಮ್ಮಿಂದ ಓಕೆ ಸೊ ಈ ವಿಷಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಬಹಳ ಸಿಂಪಲ್ ಅದೇ ಎಂ ಸಿ ನಲ್ಲಿ ಏನೇನು ವೈಲೇಸ್ ಆಗುತ್ತೆ ಆತರ ನಾವು ವಿಷಯ ಹಾಕಬಾರ್ದು ಅಥವಾ ಆತರ ನಮ್ಗೆ ಗಮನಕ್ಕ ವಿಷಯ ಬಂದ್ರೆ ನಾವು ನಮ್ಮ ಸಿ ವಿಜಿಲ್ ಮುಖಾಂತರ ದೂರ ಕೊಡಬಹುದು ಅಥವಾ ಒನ್ ನೈನ್ ಫೈವ್ ಜೀರ್ಗೆ ಕೋಲ್ ಮಾಡಬಹುದು ಅಥವಾ ಸಂಬಂಧಪಟ್ಟ ಯಾರೊಬ್ಬರ ಅಧಿಕಾರಿಗೆ ಕೂಡ ಕೋಲ್ ಮಾಡಿ ಒಂದು ದೂರ ಕೊಡಬಹುದು ಇವನ್ ಪೊಲೀಸಿಗೆ ಕೂಡ ದೂರ ಕೊಡಬಹುದು ಈ ವಿಷಯದಲ್ಲಿ ಒಂದು ಯಾರೊಬ್ರು ಕ್ಯಾಂಡಿಡೇಟ್ ಅಥವಾ ಪಾರ್ಟಿ ಕಡೆಯಿಂದ ಹಣ ಕೊಡ್ತಾ ಇದ್ದಾರೆ ಅದೊಂದು ವಿಷಯ ಇದೆ ಅಥವಾ ಯಾರೊಬ್ರು ಗಿಫ್ಟ್ ಅಥವಾ ಕೂಪನ್ ಕೊಡ್ತಾ ಇದ್ದಾರೆ ಊಟಕ್ಕೋಸ್ಕರ ಇರಬಹುದು ಇರಬಹುದು ಲಿಕ್ಕರ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಜೊತೆಗೆ ಪೋಸ್ಟರ್ ಅಥವಾ ಬ್ಯಾನರ್ ಪರ್ಮಿಷನ್ ಎಲ್ಲದೇ ಹಾಕಿದ್ದಾರೆ ಅಂಗಡಿ ಮೇಲೆ ಹಾಕಿದ್ದಾರೆ ಈವನ್ ಪ್ರೈವೇಟ್ ಪ್ರಾಪರ್ಟಿ ಮೇಲೆ ಅಥವಾ ಅಂಗಡಿ ಮೇಲೆ ಯಾರೊಬ್ರು ಪೋಸ್ಟರ್ ಹಾಕಬೇಕಾದ್ರೆ ಅವ್ರದ್ದು ಕನ್ಸೆಂಟ್ ಬೇಕಾಗುತ್ತೆ ರಿಟರ್ನ್ ಅಲ್ಲಿ ಕನ್ಸೆಂಟ್ ಬೇಕಾಗುತ್ತೆ ಅದರ್ವೈಸ್ ಇಟ್ ಬಿಕಮ್ಸ್ ವೊಲೇಷನ್ ಆಫ್ ದ ಆಕ್ಟ್ ಆಮೇಲೆ ಪರ್ಮಿಷನ್ ಇಲ್ಲದೆ ವೆಹಿಕಲ್ವ ಒಂದು ಕ್ಯಾಂಪೇನಿಂಗ್ ನಡೀತಾ ಇದೆ ಅಥವಾ ರಿಲಿಜಿಯಸ್ ಅಥವಾ ಕಮ್ಯುನಲ್ ಸ್ಪೀಚ್ ಅಥವಾ ಮೆಸೇಜ್ನಲ್ಲಿ ಅದು ಆ ಥರ ಕಂಟೆಂಟ್ ಇದೆ ಈ ಸ್ಪೀಚ್ನಲ್ಲಿ ಇದು ಸೋಷಿಯಲ್ ಇರ್ಬೋದು ಅಥವಾ ಬೇರೆ ಸ್ಪೀಚ್ನಲ್ಲಿ ಕೂಡ ಇರಬಹುದು ಅಥವಾ ಒಂದು ಸ್ಪೀಕರ್ಸ್ನೂ ಒಂದು ಟೈಮ್ ಫಿಕ್ಸ್ ಮಾಡ್ತೀವಿ ಆ ಅದ ನಂತರ ಏನು ಯೂಸ್ ಮಾಡಿದ್ರೆ ಅದು ಒಂದು ಇದೆ ಜೊತೆಗೆ ನಾವು ಹೇಳಿದಿವ ಮಕ್ಕಳನ್ನು ಬಳಸಬಾರ್ದು ವಿಷಯ ಬಗ್ಗೆ ಹ್ಞೂ ಮತ್ತು ಬೇರೆ ದೇಶದ್ದು ಇದು ಕ್ರಿಟಿಸಿಸಮ್ ಆಗಬಾರ್ದು ಡಿಫೆನ್ಸ್ ಇನ್ ಪರ್ಸನಲ್ ಇರ್ತಾಬಾರ್ದು ರೆಫರೆನ್ಸ್ ಏನು ಯಾವುದೇ ಆಗಬಾರ್ದು ಪ್ರೈವೇಟ್ ಲೈಫ್ ಬಗ್ಗೆ ಮಾತಾಡಬಾರ್ದು ಕಂಟೆಂಪ್ಟ್ ಇನ್ ಕೋರ್ಟ್ ಏನು ವಿಷಯ ಇರ್ತಾವದ್ರ ಬಗ್ಗೆ ನಾವು ಮಾತಾಡಕ್ಕಾಗಲ್ಲ ವೈಲೆನ್ಸ್ ಗೆ ಇನ್ಸೈಟ್ ಮಾಡುವಂತ ವಿಷಯ ಆಗೋಕ್ಕಾಗಲ್ಲ ಸೊ ಆ ಥರ ನಾವು ಏನು ಎಮ್ ಸಿ ಸಿನಲ್ಲಿ ಏನೇನು ವೊಲೇಷನ್ ಇದ್ದಾವೆ ಅದನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಆ ಥರ ನಮ್ಮ ಗಮನಕ್ಕೆ ಸಿಟಿಜನ್ಗೆ ಅಥವಾ ಜನರಿಗೆ ಗಮನಕ್ಕೆ ಬಂದರೆ ಖಂಡಿತ ಸಿ ವಿಜಿಲ್ ಆ್ಯಪ್ ಮುಖಾಂತರ ದೂರು ಕೊಡ್ಬೋದು ಅವು ನಾವು ಕೂಡ ಸಂಬಂಧಪಟ್ಟ ಸೋಷಿಯಲ್ ಮೀಡಿಯಾ ಟೀಮ್ಗೆ ಇನ್ಫಾರ್ಮ್ ಮಾಡ್ತೀವಿ ಅದ್ರ ಬಗ್ಗೆ ಕಾನೂನುವಾದ ಕ್ರಮ ತಗೊಳ್ಳೋಕ್ಕೆ ನಾವು ಕ್ರಮ ತಗೊಳ್ತೀವಿ ಒಳ್ಳೆ ಸರ್ ಸಮಯ ಆಗ್ತಾ ಇದೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಒಂದು ಹೊತ್ತು ಈ ಸಮಯದೊಳಗೆ ಸಂಕ್ಷಿಪ್ತವಾಗಿ ನಮ್ಮ ಮತದಾರರಿಗೆ ಒಂದು ಮನವಿಯನ್ನು ತಾವು ಮಾಡ್ಕೊಂಡು ಬಿಡ್ರಿ ಸರ್ ಮತ ಮತದಾನ ಮಾಡುವಂಥ ಒಂದು ಸಂದರ್ಭದೊಳಗೆ ಈ ಯಾವ ರೀತಿ ಅವರು ಈ ಒಂದು ಈ ಸಂದರ್ಭದೊಳಗೆ ಯಾವ ರೀತಿ ಅವರು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಅವರನ್ನೊಂದು ಮ ಒಂದು ಮನವಿ ಓಕೆ ಕೊನೆಯಾಗಿ ನಾವು ಒಂದೇ ಮನವಿ ಮಾಡ್ತೀವಿ ಸೆವೆಂತ್ ಮೇ ಡೇಟ್ ಮರಿಬಾರ್ದು ಮೇ ಮಂಗಳವಾರ ಇದೆ ಸುಮ್ಮನೆ ಸೋಮವಾರ ರಜೆ ತಗೊಂಡು ಬೇರೆ ಕಡೆ ಹೋಗೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡಬಾರ್ದು ನಮ್ಮ ಮತ್ತೇನಿದೆ ಹಕ್ಕೇನಿದೆ ಅದನ್ನು ನಾವು ಕರೆಕ್ಟ್ ಕರೆಕ್ಟಾಗಿ ಚಲಾಯಿಸಬೇಕಾಗತ್ತೆ ಎರಡನೇ ವಿಷಯ ಏನಂದರೆ ನಮ್ಮ ಪೋಲಿಂಗ್ ಸ್ಟೇಷನಲ್ಲಿ ಫೆಸಿಲಿಟೀಸ್ ಬಗ್ಗೆ ಈಗ ಜೇವರ್ಗಿಂದ ಫೋನ್ ಬಂದು ಶೌಚಾಲಯಗಳಿಲ್ಲ ರೇಂಪ್ ಇಲ್ಲ ಆ ವಿಷಯ ಬಗ್ಗೆ ನಾವು ಅದೆಲ್ಲ ಕೆಲಸ ಕ್ರಮ ತಗೊಳ್ತಾ ಇದ್ದೀವಿ ಇಪ್ಪತ್ತೆಂಟು ಅಪ್ರಿಲ್ಗೆ ನಮ್ಮ ನಡೆ ಮತಗಟ್ಟೆ ಕಡೆ ಅಂತ ಒಂದು ಅಭಿಯಾನ ನಿಟ್ಟಿನಲ್ಲಿ ನಾವೆಲ್ಲರೂ ಅಧಿಕಾರಿಗಳು ಮತದಾರರು ಎಲ್ಲ ಮತಗಟ್ಟೆ ಕಡೆ ಹೋಗಿ ಅಲ್ಲಿ ಫ್ಲೇಗ್ ಹೋಸ್ಟಿಂಗ್ ಮಾಡ್ತೀವಿ ಪ್ರತಿಜ್ಞೆ ತಗೊಳ್ತೀವಿ ಮತ್ತು ನಮ್ಮ ಎ ಎಮ್ ಎಫ್ ವ್ಯವಸ್ಥೆ ಏನಿದೆ ಅದನ್ನು ನಾವು ಸ್ವಲ್ಪ ನೋಡ್ತೀವಿ ನಮ್ಮ ಹೆಲ್ಪ್ ಡೇಸ್ ಎಲ್ಲಿ ಹಾಕ್ತೀವಿ ಅದನ್ನು ನಾವು ಸ್ವಲ್ಪ ಸರಿಯಾಗಿ ಕ್ರಮ ತಗೊಳ್ತೀವಿ ಮತ್ತು ವೇಟಿಂಗ್ ರೂಮ್ ಏನಿದೆ ಅದನ್ನು ಎಲ್ಲ ಸರಿಯಾಗಿ ಪರಿಶೀಲನೆ ಮಾಡಿ ಎಲ್ಲ ಕ್ರಮ ತಗೊಳ್ತೀವಿ ಮತ್ತು ಸೆವೆಂತ್ ಮ್ಯಾನ್ ಬಗ್ಗೆ ಎಲ್ಲರ ಗಮನಕ್ಕೆ ಇರಲಿ ಸ್ವಲ್ಪ ಲಿಥಾರ್ಜಿಯಿಂದ ಬೇರೆ ಬೇರೆ ಕೇಸಾಗಿ ಪ್ರಯಾರಿಟಿ ಕೊಡೋ ಬದಲಾಗಿ ಈ ಕೇಸಾಗಿ ಅಡ್ವಾನ್ಸಲ್ಲಿ ಪ್ರಯಾರಿಟಿ ಕೊಡಲಿ ಅದ್ರ ಎಲ್ಲರಿಗೂ ಗೊತ್ತಾಗಲಿ ಎಸ್ಪೆಷಲಿ ಮಕ್ಕಳ ಕಡೆಯಿಂದ ಸ್ಟೂಡೆಂಟ್ಸ್ ಕಡೆಯಿಂದ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗೆ ಏನು ಮನವಿ ಅಂದರೆ ಅವರು ಭಾಳ ಯಂಗ್ ಇದ್ದಾರೆ ಅವರಿಗೆ ಭಾಳ ಇರುತ್ತೆ ಅವರು ಕೂಡ ಅವರ ಕುಟುಂಬದಲ್ಲಿ ಎಲ್ಲರಿಗೂ ಈ ವಿಷಯ ಬಗ್ಗೆ ಮನವಿ ಮಾಡಬೇಕಾಗತ್ತೆ ಈ ಹಕ್ಕು ಬಗ್ಗೆ ಸ ಎಲ್ರಿಗೂ ತಿಳಿಸ್ಬೇಕಾಗತ್ತೆ ಅಷ್ಟೇ ನಮ್ಮ ಮನವಿ ನಮ್ಮ ಜಿಲ್ಲಾಡಳಿತ ಕಡೆಯಿಂದ ಮತ್ತು ಜಿಲ್ಲಾ ಸ್ವೀಪ್ ಸಮಿತಿ ಕಡೆಯಿಂದ ಒಳ್ಳೆ ಸರ್ ಈಗ ಮೊದಲೇ ಮೊದಲೇ ಸಲ ಮತ ಹಾಕುವಂಥವ್ರು ಎಷ್ಟು ಜನ ಹೆಚ್ಚಾಗಿದ್ದಾರೆ ಏನಾದರೂ ಹೇಳ್ಬೋದಾ ಸರ್ ಇಲ್ಲ ಇರಲಿ ಸಾಕಷ್ಟು ಸಂಖ್ಯೆಯ ಹಾಂ ಸಾಕಷ್ಟು ಸಂಖ್ಯೆ ಒಳಗೆ ಈ ಸಲ ಮತ ಹಾಕ್ತಾ ಇದ್ದಾರೆ ಒಳ್ಳೆಯದು ಸರ್ ಈಗ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತು ಒಂದು ಆತ್ಮೀಯರೇ ತಾವು ನೆನಪಿಟ್ಟುಕೊಳ್ಬೇಕು ಈಗೇನು ತಾವು ಮದುವೆ ಕಾರ್ಡ್ಗಳನ್ನು ಪ್ರಿಂಟ್ ಮಾಡಿಸ್ತಾ ಇರ್ತೀರಿ ಅಥವಾ ಆಹ್ವಾನ ಪತ್ರಗಳನ್ನು ಪ್ರಿಂಟ್ ಮಾಡಿಸ್ತಾ ಇರ್ತೀರಿ ಆ ಸಂದರ್ಭದೊಳಗೆ ಒಂದು ಮಾತನ್ನು ಅದರೊಳಗೆ ಪ್ರಿಂಟ್ ಮಾಡಿರ್ತಾರೆ ಏನಪ್ಪ ಅಂತಂದ್ರೆ ಸೇವ್ ದ ಡೇಟ್ ಅಂಥೇಳಿ ಅದೇ ರೀತಿ ನೀವು ಮೇ ಏಳು ಈ ದಿನವನ್ನು ಸೇವ್ ಮಾಡಿಕೊಳ್ಳ್ರಿ ಈ ಈ ದಿನವನ್ನು ಸೇವ್ ಮಾಡಿಕೊಂಡು ನೀವು ಯಾವ ರೀತಿ ನಿಮ್ಮ ಹಿತಚಿಂತ ನಿಮ್ಮ ಸಂಬಂಧಿಕರ ಮದುವೆ ಹೋಗ್ತೀರಿ ಸ್ನೇಹಿತರ ಮದುವೆಗೆ ಹೋಗ್ತೀರಿ ಅದೇ ರೀತಿಯಾಗಿ ನೀವು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸಿ ನಿಮ್ಮ ಒಂದು ಹಕ್ಕನ್ನು ಕೂಡ ಇದರೊಳಗೆ ಚಲಾಯಿಸುವಂತಹ ಎಲ್ಲ ಅವಕಾಶಗಳು ನಿಮಗದಾವ ಒಂದು ಸದೃಢವಾದಂಥ ಒಂದು ದೇಶವನ್ನು ಕಟ್ಟುವಂತಹ ಎಲ್ಲ ಅವಕಾಶಗಳು ನಿಮಗೆ ಈ ಮತದ ಮೂಲಕ ಸಿಗ್ತಾ ಇದೆ ಅದಕ್ಕೆ ಇದನ್ನು ತಾವು ಸದುಪಯೋಗ ಮಾಡಿಕೊಳ್ತೀರಿ ಈ ಏನು ಜಿಲ್ಲಾಡಳಿತ ಹೆಚ್ಚಿಗೆ ಮತದಾನ ಮಾಡುವಂಥ ಒಂದು ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನುವಂಥ ಏನು ಪ್ರಯತ್ನ ಮಾಡ್ತಾ ಇದೆ ಅದಕ್ಕೆ ತಾವು ಎಲ್ಲರೂ ಕೈ ಜೋಡಿಸ್ತೀರಿ ಅಂಥೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದೊಳಗೆ ನಮ್ಮ ಕಲಬುರಗಿ ಜಿಲ್ಲಾ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಭವರ್ಲಾಲ್ ಮೀನಾ ಅವರು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತ ಆಯುಕ್ತರಾಗಿರುವಂಥ ಭುವನೇಶ್ ದೇವಿದಾಸ್ ಪಾಟೀಲ್ ಅವರು ಆಮೇಲೆ ಉಪ ಆಯುಕ್ತರಾಗಿರುವಂಥ ಮಾಧವ್ ಅವರು ಎಲ್ಲ ಉನ್ನತ ಅಧಿಕಾರಿಗಳು ಇವತ್ತಿನ ಕಾರ್ಯಕ್ರಮದೊಳಗೆ ಭಾಗವಹಿಸಿ ತಮಗೆ ಭಾಳಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಮಾರ್ಗದರ್ಶನ ಮಾಡಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಈ ಸಂದರ್ಭದೊಳಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ ಯು ಯು ಇದುವರೆಗೆ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಸಂವಾದ ಕೇಳಿದಿರಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಿದ್ಧತೆ ಈ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಕಲ್ಬುರ್ಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸ್ವೀಪ್ ಸಮಿತಿಯ ಅಧ್ಯಕ್ಷರು ಆದ ಭವರ್ ಸಿಂಗ್ ಮೀನಾ ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಸಹಾಯಕ ಚುನಾವಣಾ ಅಧಿಕಾರಿಗಳು ಆದ ಪಾಟೀಲ್ ಭುವನೇಶ್ ದೇವಿದಾಸ್ ಮತ್ತು ದಕ್ಷಿಣ ಭಾಗದ ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತರು ಆದ ಮಾಧವ್ ಪರಿಧಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರುಳಿ ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಸದಾನಂದ ಪೆರ್ಲಾ ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ ಪ್ರಸಾರ ನೆರವು ಸಂಗಮೇಶ್ ಮತ್ತು ಲಕ್ಷ್ಮೀಕಾಂತ್ ಪಾಟೀಲ್ ತಾಂತ್ರಿಕ ನೆರವು ಸಿದ್ದರಾಮ್ ಅಣಿಹೊಲಾ ಮತ್ತು ದಶರಥ್ ಮರ್ತು जोते जोते यली सागली विश्व विश्व से